मंगल मांगल्ये शिवे सर्वार्थ साधके शरण्ये त्र्यंबके देवी नारायणि नमोस्तुते। जय भारत जननीय तनु जाते, जय हे कर्नाटक माते। जय सुंदर नदी वन गलनाडे, जय हे रस ऋषि गल बीडे। भूदेवी यमकुटद नवमणिये, गंधद चंदद पुन्निन गणिये। राघव मधुसूदन अवतरिसिद, राघव मधुसूदन अवतरिसिद। भारत जननीय तनुजाते, जय हे कर्नाटक माते। जननीय जोगुळ वेदद घोष, जननिगे जीववु निन्नावेश। हसुदिन गिरिगळ साले, निन्नय कोरळिन माले। कपिल पतंजल गौतम जिननुत, भारत जननीय तनुजाते। जय हे कर्नाटक माते। शंकर रामानुज विद्यारण्य, बसवेश्वर रिह दिव्यारण्य। रन्न षडक्षरि पुन्ना, पंपल कुमिपति जन्ना। ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ। ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ತೈಲಪ ಹೊಯ್ಸಳರಾಳಿದ ನಾಡೆ, ದಂಕಣ ಜಕಣರ ನಚ್ಚಿನ ಬೀಡೆ। ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ। ಚೈತನ್ಯ ಪರಮಹಂಸ ವಿವೇಕರ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ। ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಜಾನ। ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ। ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ। ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಎಷ್ಟು ಮೂಟೆ ಇದೆಯಂತೆ? 25,000ವೇ ಮೊದಲು ಅಷ್ಟಕ್ಕೂ ಬೆಲೆ ಮಾಡಿಬಿಡಿ। ಬೆಲೆ ಮಾಡಿಬಿಟ್ಟು ನಿಮ್ಮ ಹತ್ರ ಇರೋ ಹಣನ ಅಡ್ವಾನ್ಸ್ ಅಂತ ಅಂದ್ಬಿಟ್ಟು ಚೆಕ್ ಕೊಟ್ಬಿಡಿ ಅವರಿಗೆ। ಹಾಂ ಸರಿ ಸರಿ, ವೆರಿ ಗುಡ್ ವೆರಿ ಗುಡ್, ರೈಟು। ಹಾಂ ನೋಡಿ, ಮೊದಲು ಆ ಲೆಟರ್ಸ್ ಎಲ್ಲ ರೆಡಿಯಾಗಿದೆ ನೋಡ್ಕೊಂಬಿ। ರಾ ಬಹದ್ದೂರ್ ಕಪ್ರಿಪತಿ ಅಂಡ್ ಕಂಪನಿ ಐಟಿ ಸರ್ವಿಸ್। ಓ ಮಿಸ್ಟರ್ ಚಂಪಕ್ಲಾಲ್, ರಾಮ್ ರಾಮ್ ಸೇಠ್ ಜಿ, ಏನ್ ಸಮಾಚಾರ? ಹೌದೌದು, ಮೈಸೂರು ಸ್ಟಾಕ್ನ ಈಗ ತಾನೇ ಬ್ಲಾಕ್ ಮಾಡಿದ್ದೀವಿ। ನಮ್ಮ ಕಂಪ್ನಿ ವಿನ ಬೇರೆ ಎಲ್ಲೂ ಒಂದು ಮೂಟೆ ಅಕ್ಕಿ ಇಲ್ಲ। ಅಯ್ಯೋ, ಎಲ್ಲ ನೀವು ತೋರಿಸ್ಕೊಟ್ಟು ವ್ಯಾಪಾರ ತಾನೆ, ನಮ್ದೇನಿದೆ ಸ್ವಾಮಿ? ಹಾಂ, 2 ಲಕ್ಷ ಮೂಟೆ ಬ್ಲಾಕ್ ಮಾಡಿದ್ದೀವಿ। ಹ್ಞೂ, ನಿಮ್ಮ ಹತ್ರ ಏನು ಜಾಸ್ತಿ ಕೇಳ್ತೀವಿ, ಮೂಟೆಗೆ 1 ರೂಪಾಯಿ ಲಾಭ ಕೊಡಿ ಸರ್। ಸರಿ, ಹಾಗಾದರೆ ನಮ್ಮ ಕಂಪ್ನಿ ಅಕೌಂಟ್ಗೆ ಬ್ಯಾಂಕ್ನ ಕ್ರೆಡಿಟ್ ಮಾಡಿ ರಶೀದಿ ಕಳಿಸ್ಬಿಡ್ತೀರಾ?
ಥ್ಯಾಂಕ್ಸ್. ರಾಮ್ 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 ರಾಮ್. 2 ಲಕ್ಷ ಲಾಭ ಕೊಡ್ತಾನಂತೆ. ಯಾರಪ್ಪ ನಿಶ್ಚಯ ಕೊಡ್ತಾನೆ? ಪೇಟೆಯಲ್ಲಿ ಬೇರೆ ಯಾರ ಹತ್ರ ಅಕ್ಕಿದೇ ಇಲ್ಲ. ಅಷ್ಟು ಕೊಂಡ್ಕೊಂಡ್ರ ದುಡ್ಡೆಲ್ಲಿತ್ತು? ನಗದು ಕೊಡ್ಬೇಕಾದ್ರಲ್ವ ಯೋಚನೆ. ಒಂದ್ ಚಾನ್ಸ್ ನೋಡೋಣ ಅಂತ ಧೈರ್ಯ ಮಾಡಿದೆ. ಅಷ್ಟೋ ಇಷ್ಟೋ ಅಡ್ವಾನ್ಸ್ ಕೊಟ್ಟೆ. 2 ಲಕ್ಷ ರೂಪಾಯಿ ಲಾಭ. ಅಬ್ಬ ಏನೇಯಾದ್ರೂ ಅಸಾಧ್ಯರಿ ನೀವು. ನಾನು ಏನೋ ಅಂತಿದ್ದೆ. ಕೈಗೊಂದು ಫೋನು, ಕೂತ್ಕೊಳಕ್ ಒಂದು ಕುರ್ಚಿ ಕೊಟ್ಬಿಟ್ರೆ ಪ್ರಪಂಚನೇ ಆಡೋ ಪ್ರಚಂಡ ಬುದ್ಧಿ ನಿಮ್ದು. ಉಮಾಕಂತಪ್ಪ, ರಾಮಚಂದ್ರಪ್ಪನವರು ಈಗಿಂದ ಇಲ್ಲಿ ಕರ್ಕೊಂಬ ಅಂದ್ರು. ಸುಶೀಲ ಅವನ ವಿಷಯ ತುಂಬಾ ಭಯವಾಗೈತೆ. ನೋಗತ್ತಿದೇನು? ಅದೆಲ್ಲ ಒಂದು ಹೇಳಿಲ್ಲ, ಸುಮ್ಗೆ ತಕ್ಷಣ ಕರ್ಕೊಂಬ ಅಂದ್ರು. ಹಾಗೇನು? ನೀ ಸ್ವಲ್ಪ ಹೊರಗಡೆ. ಸರ್, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹಳ್ಳಿಗೆ ಹೋಗ್ಬೇಕಾಗಿದೆ. ನಮ್ಮ ಮಾವನವ್ರು ಹೇಳಿ ಕಳಿಸಿದ್ದಾರೆ. ಒಂದು 1/2 ಗಂಟೆ ವೇಟ್ ಮಾಡಿ, ಕಾರ್ ಬರುತ್ತೆ. ಕಾಯೋ ಹಾಗಿಲ್ಲ ಸರ್, ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತೇನೆ. ಬರಲೆ? ಆಲ್ರೈಟ್, ನಮಸ್ಕಾರ. ಸುಶೀಲ ನಮ್ಮಿಬ್ಬರನ್ನು ತರ್ಕೊಂಡು ನನ್ನ ಮಗನ್ ನಮ್ ಕೈಲಿ ಹೊರಟೋದ್ಲಪ್ಪ. ಸುಶೀಲ, ಸುಶೀಲ, ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ಯಾ ಸುಶೀಲ? ಅಯ್ಯೋ, ಸುಮ್ಮನೆ ಗೋಳಾಡಿದ್ರೆ ಅಂತ ಯೋಚನೆ ಮಣ್ಣ. ಮುತ್ತೈದೆ ಸಾವಿತ್ರಿ ಕಣ್ ಮುಚ್ಕೊಂಡು ಪುಣ್ಯ ಹೊತ್ತಿಯಾದ ನಮ್ಮ ಪಾಪ ಕರ್ಮ. ಈ ವಯಸ್ಸಿನ ನನಗೆ ಪುತ್ರ ಶೋಕ, ನಿನಗೆ ಪತ್ನಿ ವಿಯೋಗ ಹಣೆಯಲ್ಲಿ ಬರ್ದಿದ್ರೆ ಯಾರು ತಪ್ಪಿಸೋರು? ಪ್ರಜಾದ್ರೋಹ ಬಗೆದು ಅನ್ನ ಕಂಟಕನಾಗಿ ವರ್ತಿಸಿದ ಪಾಪಕ್ಕೆ ತಕ್ಕಪ್ಲ. ಹೌದು, ನಾನು ಪಾಪಿ, ಮಹಾಪಾಪಿ. ನಾನು ಪಾಪಿ ಮಾವಯ್ಯ, ನಾನು ಪಾಪಿ. ಸಮಾಧಾನ ತಂದ್ಕೋ, ಸಮಾಧಾನ ತಂದ್ಕೋ. ಕೈ ತುಂಬಾ ಹಣ ಸೇರಿದೆ. ಈಗಲೇ ಮದುವೆ ಮಾಡಿದ್ರೆ ನಮ್ಗೆ ಎಷ್ಟೋ ಬಿದ್ದಲು ಅನುಕೂಲವಾಗುತ್ತೆ. ನಮ್ಮ ಅಂತಸ್ಸಿಗೆ ತಕ್ಕ ಕಡೆ ನೋಡಿ ಅದ್ಧೂರಿಯಿಂದ ಮದುವೆ ಮಾಡಬಹುದು. ಅದ್ಧೂರಿಯಿಂದ ಮದುವೆ ಮಾಡಬಹುದು. ನಮ್ಮ ಅಂತಸ್ಸಿಗೆ ತಕ್ಕ ಕಡೆ ಸಂಬಂಧ ಬೆಳೆಸಿದ್ರೆ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನ ಅನುಸರಿಸಿಕೊಂಡು ಇಷ್ಟೊಂದು ಆಸ್ತಿ ಇದ್ರು ಎಲ್ಲ ಅವ್ರಿಗೆ ತೆತ್ತು ಅವ್ರಿಗೆ ಗುಲಾಮಳಾಗಿರ್ಬೇಕಾಗುತ್ತೆ ಅಷ್ಟೇ. ಸರಿ ಬೇಡ. ಬುದ್ಧಿವಂತನಾದ ಯೋಗ್ಯ ಬಡ ಹುಡುಗನ್ ನೋಡಿ ಅವನ್ನೇ ಮನೆಯಲ್ಲಿ ಮಾಡ್ಕೊಂಡ್ಬಂದೇಳು ಅಷ್ಟೇ. ಬಡವ ಸಂಬಂಧ ಬೆಳೆಸಿದ್ರೆ ಅವರ ಆದರ ಎಲ್ಲ ನನಗಿಂತಲೂ ನಮ್ಮ ಆಸ್ತಿ ಮೇಲೆ ಇರುತ್ತೆ. ಅಣ್ಣ, ತಮ್ಮ, ಅಕ್ಕ, ತಂಗಿ ಅಂತ ಎಲ್ಲ ಹರಿದು ಹಂಚಿಕೊಂಡು ನನ್ನ ಚಿನ್ನಿ ಚೂರು ಮಾಡಿಬಿಡ್ತಾರೆ. ಈಗೇನು ಅವಸರವಿಲ್ಲ, ನಿಧಾನವಾಗಿ ಯೋಚನೆ ಮಾಡೋಣ, ಸುಮ್ಮನಿರು. ಏನ ಅನ್ಯಾಯ ಪಾಪ? ಪ್ರಜೆಗಳಿಗೆ ದ್ರೋಹ ಬಗೆದು ತಮಗೆ ಲಾಭ ಸಂಪಾದಿಸಿಕೊಟ್ಟ ಪಾಪದ ಫಲ ಇದು. ನನ್ನ ಪತ್ನಿಯ ಅಂತ್ಯಕ್ರಿಯೆಗಳನ್ನು ತೀರಿಸಿ ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ದೇಶಾಂತರ ಹೊರಡಲು ನಿಷ್ಕರ್ಷಿಸಿದ್ದೇನೆ. ದಯವಿಟ್ಟು ನನ್ನ ರಾಜೀನಾಮೆಯನ್ನು ಸ್ವೀಕರಿಸಿ. ಇತಿ ತಮ್ಮ ವಿಧೇಯ ಉಮಾಕಾಂತ್. ಡ್ರೈವರ್, ಕಾರ್ ತೆಗೀಚಿಗೆ ಬೇಗ. ಒಬ್ನೇ ಕೂತ್ಕೊಂಡು ಕಣ್ಣೀರಿಡ್ತಾ ಏನ್ ಮಾಡ್ತಿದ್ದೀಯಪ್ಪ? ಅವಳು ಬಿಟ್ಟು ಹೋಗಿರೋ ಮಗುನ್ ನೋಡ್ಕೊಂಡು ಅವಳನ್ನು ಮರೆಯೋ ಪ್ರಯತ್ನ ಮಾಡು. ಮಾವಯ್ಯ, ನಿಜವಾಗೂ ನನ್ನ ಸುಶೀಲ ಹಿಂದಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಮಾವಯ್ಯ. ಅಯ್ಯೋ, ಚೆಲ್ಲ ಹೋದ ಹಾಲಿಗೆ ಎಷ್ಟು ಹಂಬಲಿಸಿ ಏನ್ ಲಾಭ? ಹೇಳು ಮೇಲಕ್ಕೆ. ಅಗೋ, ಯಾರೋ ಬಂದ ಹಾಗಿದೆ. ಸುಶೀಲ, ಸುಶೀಲ, ಎಲ್ಲಿದ್ದೀಯ? ಏನ್ ಮಾಡ್ತಿದ್ದೀಯ? ನಾನು ಇಲ್ಲಿ ಕೋಳಾಡ್ತಿರೋ ನೆನ್ಕಂಡಿ ಕಾಡೋದಿಲ್ವೆ ಚಿನ್ನ? ಈ ಸಮಯದಲ್ಲಿ ಮದುವೆ ಪ್ರಸ್ತಾಪ ಮಾಡ್ತಿರೋದಕ್ಕೆ ತಾವು ಕ್ಷಮಿಸಬೇಕು ನನ್ನ. ದೇಶಾಂತರ ಹೋಗ್ತೀನಿ ಅಂತ ಇವ್ರು ಬರೆದಿರೋ ಅದನ್ನು ಓದಿ ಹೆದರಿ ಹೀಗೆ ಅವಸರಪಟ್ಟು ಬರಬೇಕಾಯ್ತು. ಇದು ತುಂಬಾ ಸಾಧುವಾದ ಯೋಚನೆ ಸ್ವಾಮಿ. ಹೇಗಾದ್ರೂ ಮಾಡಿ ನನ್ನ ಅಳಿಯ ನನ್ನ ಮಗಳನ್ನು ಮರೆಯಲೇಬೇಕು. ಅವನು ದೂರದವನಲ್ಲ ಸ್ವಾಮಿ, ನನ್ನ ಬೆನ್ನಲ್ಲಿ ಬಿದ್ದ ತಂಗಿ ಮಗ. ಎಂಥ ಬುದ್ಧಿ ಸ್ವಾಮಿ ಅವರದು! 1 ವಾರದಲ್ಲಿ 2 ಲಕ್ಷ ರೂಪಾಯಿ ಲಾಭ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಇಂಥ ಪ್ರತಿಭಾಶಾಲಿಗೆ ನಾನು ಎಂತಾನೆ ಕೊಡಬಲ್ಲೆ ಹೇಳಿ? ಮಗಳನ್ನೇ ಧಾರೆ ಎರೆದು ತಮ್ಮ ಸರ್ವಸ್ವನೂ ಕೊಡಕ್ಕೆ ಸಿದ್ಧವಾಗಿದ್ದೀರಲ್ಲ ಸ್ವಾಮಿ.
ಸರಿ, ನಾನು ಮುಂದಿನ ಪ್ರಯತ್ನ ಮಾಡ್ತೇನೆ. ಆದರೆ ಒಂದು ವಿಷಯ, ಹೀಗಂತೇನೆ ಅಂತ ಹೇಳ್ತಾವೆ, ಏನು ಬೇಸರ ಪಟ್ಕೋಬೇಡಿ. ನನ್ನ ಮಗಳಿಗೆ ಈ ಮೊದಲನೇ ಸಂಬಂಧ ತಿಳಿಯಲೇಬಾರದು. ಇನ್ನೊಬ್ಳು ಊಟ ಮಾಡಿದ ಎಂಜಲೇ ತಾನು ಊಟ ಮಾಡ್ತೀನಿ ಅನ್ನೋ ಭಾವನೆ ಅವಳಿಗೆ ಬರಲೇಬಾರದು. ಮಗು ಸಹ ತಮ್ಮ ಮೇಲೆ ವಿಚಾರಣೆಯಲ್ಲೇ ಬೆಳಿಬೇಕು. ಅದಕ್ಕೆ ತಗಲೋ ಖರ್ಚು ವೆಚ್ಚವೆಲ್ಲ ನನಗಿರಲಿ. ಆಗಬಹುದು, ಏನೋ ನನ್ನ ಯೋಗ್ಯತಾನುಸಾರ ನಾನು ಉಸಿರಿರೋವರೆಗೂ ನಾನು ಬೆಳೆಸ್ತೀನಿ. ತಾವು ನನ್ನ ಅಳಿಯನ ಕೈಲಿ ಆ ಮಗು ಹೆಸರಿಗೆ ಒಂದು 10,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸ್ಬಿಡ್ಬೇಕು. 10,000 ಏನು, 1 ಲಕ್ಷಕ್ಕೆ ಮಾಡಿಸ್ತೀನಿ. ಆ ಯೋಚನೆ ನಿಮಗೆ ಬೇಡ. ಸರಿ. ಸ್ವಾರ್ಥಿಗಳು ನೆರಮನೆ ನೆಲಸಮ ಆದ್ರೆ ತಮ್ಮನೆ ಮಕ್ಕಳಿಗೆ ಆಟದ ಮೈದಾನ ಸಿಕ್ತು ಅಂತ ಕೇಕೆ ಹೊಡೆಯೋ ಕೇಳಿಗರು. ನಿನ್ನ ಹಿತಕ್ಕೋಸ್ಕರವಾಗಿಯೇ ಮಗು ಅವ್ರ ಅಷ್ಟ ಆತುರವಾಗಿ ಓಡ್ ಬಂದಿರೋದು? ನನ್ನ ಹಿತಕ್ಕೆ ಯಾಕೆ, ಅವ್ರ ಮಗಳ ಹಿತಕ್ಕೆ, ಅವ್ರ ವ್ಯಾಪಾರದ ಹಿತಕ್ಕೆ? ವರ್ತಕರ ವಂಚನೆ ಮಾತುಗಳು ನಿಮ್ಮಂತ ತಿಳಿಮನಸ್ಸಿನ ಸಂಭಾವಿತರಿಗೆ ಅರ್ಥವಾಗಲ್ಲ ಮಾವಯ್ಯ. ಸಾಮೂಹಿಕವಾಗಿ ಒಂದು ಪಂಗಡವನ್ನು ಹೀಗಾಡಿಸೋದು ಶುದ್ಧ ಹೋಗ್ಬೇಕು. ಅವು ಮಣ್ಣ ಹೆಣ್ಣೆತ್ತ ತಂದೆ ತನ್ನ ಮಗಳ ಕ್ಷೇಮ ಚಿಂತನೆ ಮಾಡೋ ಸಹಜ. ನೀನ್ ದೇಶಾಂತರ ಓಡೋಗ್ ದಾರಿ ಹಿಡಿದ್ರೆ ಅವ್ರ ಏನ್ ಮಾಡ ಆಗಿದೆ ಮಾವಯ್ಯ? ಉಮ್ಮಣ್ಣ, ನನ್ನ ಮಾತು ಪೂರ್ತಿ ಕೇಳು. ದೇವ್ರು ನನ್ನ ಮಗಳಿಗಾಗಿ ಮಾತ್ರ ನೀನ್ ಸೃಷ್ಟಿ ಮಾಡಿಲ್ಲ. ಅವಳು ಸಾವಿನ ಸಂಗಡಲ ನಿನ್ ಜನ್ಮದ ಸಾಫಲ್ಯತನ ಮಣ್ಪಾಲಾಗ್ಬೇಕಾಗಿಲ್ಲ. ನೀನಿನ್ನು ಹುಡುಗ, ಭವಿಷ್ಯ ವಿಶಾಲವಾಗಿದೆ. ಅಪೇಕ್ಷೆ ಪಟ್ರೆ ಈಗ ನಿನಗೆ ಬರ್ತಕ್ಕ ಅತಲೈಶ್ವರ್ಯದಿಂದ ಜನಸಾಮಾನ್ಯಕ್ಕೆ ನೀನ್ ಮಾಡಬಹುದಾದ ಸೇವೆ ಅಪಾರವಾಗಿದೆ. ಅದಕ್ಕೆ ಆಸ್ಪದೂ ಇದೆ. ಮಾವಯ್ಯ ಮಧ್ಯ ಮಾತಾಡ್ಬೇಡ, ನನ್ನ ಮಾತು ಪೂರ್ತಿ ಕೇಳು. ನಾನು ಪ್ರೀತಿಸಿದ್ದು ತನಗೆ ಸಂಪೂರ್ಣವಾಗಿ ದಕ್ಕಲಿಲ್ವಲ್ಲ ಅಂತ ರೇಗಿ ರೋಸಿ ವಿಧಿ ಮೇಲೆ ಸೇಡ್ ತೀರಿಸಿಕೊಳ್ಳೋ ಉದ್ದೇಶದಿಂದ ಸಮಾಜದ ಓಡೋಗ್ತಿರೋ ಹೇಳಿ ನೀನ್ ಸ್ವಾರ್ಥಿಯೋ? ನೊಂದು ಹೃದಯಕ್ಕೆ ತಂಪೆರೆದು ತನ್ನ ಇತ್ತಾಪಹಾರನೆಲ್ಲ ನಿನ್ ಕೈಗೊಪ್ಪಿಸಿ ಕಣ್ ಮುಚ್ಕೊಂಡು ರಾಮ ಕೃಷ್ಣ ಅಂತ ಕಾಲ ಕಳಿಬೇಕು ಅಂತ ಕಪಣಿ ಪತ್ರ ಸ್ವಾರ್ಥಿಗಳು. ನಿಮ್ ಮಾತು ಸತ್ಯವೇ ಇರಬಹುದು ಮಾವಯ್ಯ, ಆದ್ರೆ ವಿರುದ್ಧ ಹೋಗೋ ಅಧಿಕಾರ ಯಾರಿಗೂ ಇಲ್ಲ. ಈ ಕೋರ್ಟ್ ತೊಟ್ಕೋ ಮೊದ್ಲು, ತೊಟ್ಕೋ ಅಂದ್ರೆ ತೊಟ್ಕೋಬೇಕು. ಅದಷ್ಟು ಬಂದ ಲಕ್ಷ್ಮಿನ ಅಸಡ್ಡೆ ಮಾಡಬೇಡ ನೋಡಿ, ನನ್ನ ಮಾತಿಗೆ ಅವಕಾಶ ಕೊಡ್ತಿಲ್ವಲ್ಲ. ಬೇರೆ ಮಾತು ಇಲ್ಲ, ಕಥೆನೂ ಇಲ್ಲ. ನಿನ್ ಯೋಗಕ್ಷೇಮ ನೋಡೋ ಅಧಿಕಾರಿ ನಾನು ಒಬ್ಬನೇ ಬದುಕಿರೋದು. ಬಾಯಿ ಮುಚ್ಕೊಂಡು ಕಾರ್ ನೋಡಿ ಕೂತ್ಕೋಪ. ಬನ್ನಿ ಉಮಾಕಾಂತ್, ಬನ್ನಿ ನಡಿ, ಒಳಗೆ ನಡಿ. ಇಲ್ಲ ಸರ್, ನಾನು ಮುಂದ್ಗಡೆ ಕೂತ್ಕೋತೇನೆ, ತಾವೇ ಇಲ್ಲಿ ಕೂತ್ಕೊಳ್ಳಿ. ನಾನು ನೀವಿಲ್ಲೇ ಕೂತ್ಕೊಳ್ಳಿ, ನಡಿ. ದೀರ್ಘಾಯುವಾಗಿ ಕೀರ್ತಿಶಾಲಿಯಾಗಿ ಸುಖವಾಗಿರಪ್ಪ. ಬರ್ತೀನಿ ರಾಮಚಂದ್ರನವರೇ. ನಮಸ್ಕಾರ. ಒಳ್ಳೆಯದು ಸ್ವಾಮಿ, ನಮಸ್ಕಾರ. ಜಿಗ್ಗಿ 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 ಜಿಗ್ಗಿ. ಓನಪ್ಪ ಓನ ರಾಜ ಶ್ರೀದಾಸ ಶ್ರೀದಾಸ ಜಿಗ್ಗಿ ಜಿಗ್ಗಿ ಜಿಗ್ಗಿ. ತಾಯಿ ಹಾಲು ಇಲ್ದಿದ್ ಮೇಗೆ ಮಕ್ಕಳು ಸಾಕೋದ್ ಬೋ ಕಷ್ಟ. ತಾಯಿಗ್ ತಾಯಾಗ ನಾನಿರುವಾಗ ಎಂಥದಯ್ಯ ಕಷ್ಟ. ಪಾಪ ಹಾಲು ಬೇಕದ ನಿನಗೆ ಕೊಡ್ತೀನಿ ಬಮ್ಮ, ಬಾ ಇಟ್ಲ ಮಲಕೋ ಬಾ ಬಾ ಬಾ. ಅಯ್ಯೋ ಅಳಬೇಡ ಅಳಬೇಡ, ಬಮ್ಮ ಬಮ್ಮ ಬಮ್ಮ. ಇದು ಯಾವ ಸೀಮೆ ಹಾಲು ಕೊಡಾಟ ಗುರುವೆ? ತಾಯಿ ಹಾಲಿಲ್ಲದ ಮಕ್ಕಳನ್ನ ಸಾಕೋ ಸರಿಯಾದ ಕ್ರಮ ನಿಂಗಯ್ಯ. ಹೊರಗಡೆ ಗಾಳಿಗೆ ಬಿಟ್ರೆ ಹಾಲು ಆರೋಗುತ್ತೆ, ಈ ರೀತಿ ಕೊಟ್ರೆ ಹಾಲು ಮುಗಿಯೋವರೆಗೂ ಬೆಚ್ಚಗಿರುತ್ತೆ. ಓಹೋ, ಬಾ ದೇವರಾಜಯ್ಯ, ಬಾಬಾ ಒಳ್ಳೆಯ ಸಮಯಕ್ಕೆ ಬಂದೆ. ಮೊದಲು ಬಾಯಿ ಸಿಹಿ ಮಾಡ್ಕೋ. ಇದೆ ಓಹೋ, ಮೊಮ್ಮಗನೋ ಮೊಮ್ಮಗಳು? ಭೂಪತಿ ಧೀರ ಮೊಮ್ಮಗನಯ್ಯ. ಏನು ಸ್ವಂತವಾಗಿ ಕಂಟ್ರಾಕ್ಟ್ ಶುರು ಮಾಡಿಬಿಟ್ಟಿದೆಯಂತೆ? ಹೌದು ಸ್ವಾಮಿ, ಆ ವಿಚಾರ ತಮ್ಮ ಹತ್ರ ಹೇಳೋದಕ್ಕೆ ಬಂದೆ. PWD ಶಾಲೆ ಕಟ್ಟಡ ಒಂದು ಸಿಕ್ಕಿದೆ, ಹಾಗೆ ಪ್ರೈವೇಟ್ನಲ್ಲಿ 4-5 ಮನೇನು ಕೆಲಸ ನಡೀತಾ ಇದೆ. ತಾವು ಸ್ವಲ್ಪ ಸಹಾಯ ಮಾಡಿದ್ರೆ ಈ ಗೌರ್ಮೆಂಟ್ ಕೆಲಸಕ್ಕೂ ಕೈ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋದನ್ನು ಒಪ್ಕೋ. ಸರಿಯಯ್ಯ, ಕೈ ತುಂಬ ಸಂಪಾದನೆ ಆಗ್ತಿದ್ರು, ಇನ್ನೂ ಒಂಟಿಯಾಗಿದ್ರು ಹೇಗಪ್ಪ? ಬೇಗ ಒಂದು ಮದುವೆ ಮಾಡ್ಕೊಂಡ್ಬಿಡು. ನಮ್ ಶಾರದೆ ಅಲ್ಲಿ ಇಲ್ಲಿ ಸೊಸೆನ ಹುಡ್ಕೊಂಡು ಅಲ್ಲಿವಾಗ ಮಾಡಬೇಡ. ಓಹೋ, ಇದೇನು ಸ್ವಾಮಿ, ಆವಾಗಲೇ ಮೊಮ್ಮಗನ ಮದುವೆ ಯೋಚನೆವರೆಗೂ ಹೊರಟು ಬಿಟ್ಟಿದ್ದೀರಲ್ಲ. ಏನಯ್ಯ ಹಾಗಂದ್ರೆ, ನೀನು ಬೇಗ ಒಬ್ಬ ಸಂಸಾರಿಯಾಗಿ ಹೆಣ್ಣಿನ ತಂದೆಯಾಗು, ನನ್ನ ಮೊಮ್ಮನಿಗೆ ತಂದುಕೊತೀನಿ ಅಲ್ವಾ ನೋಡಿದಂತೆ. ಏನು ಮಾಕಾನ್? ಓಹೋ, ಧಾರಾಳವಾಗಿ ಆಗ್ಬೋದು. ಮೊದಲ ಅವರು ಸಂಸಾರಿಯಾಗಿ ಧೈರ್ಯ ತಳಿಬೇಕು. ನೋಡಿದ್ಯ ಸುಶೀಲ, ನಿನ್ ಬಿಟ್ಟಿರ್ಲಾರ್ದೆ ದೇಶಾಂತರ ಹೊಡೋಗ್ತೀನಿ ಅಂತ ಹಾರಾಡ್ತಾ ಇದ್ದ. ಒಲ್ಲದ ಮದುವೆ ಫಲ, ವರ್ಷವಾಗ್ತಿದ್ದ ಹಾಗೆ ಗಂಡು ಮಗು. ಯಾಕಪ್ಪ ಯಾಕೋ, ಅಳ್ಬೇಡ ಅಳ್ಬೇಡಪ್ಪ ಅಳ್ಬೇಡ ಕಂದ. ಹಾಲು ಸಕ್ಕರೆ ನೀ ಕೇಳಿದಾಗ ನಾ ಕೊಡುವೆನು.
ಕೋತಿ ಐಸ್ ಕ್ರೀಮ್ ತಿಂತೇನೆ ನೋಡಿ ಇಲ್ಲಿ ನೋಡಿ 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 ಹಾಗೆ ನೋಡ್ತೀರ ಹಾಗೆ ನೋಡ್ತಾರೆ ಹಾಗೆ ನೋಡ್ತಾರೆ ಈಗ ಇವ್ರ ತಾತ ಇದ್ದಿದ್ರೆ ಎಷ್ಟು ಹಿಗ್ಗುತ್ತಿದ್ರು. ಜಪಾನ್ ನಿಂದ ಒಂದ್ ಹಡಗು ತುಂಬಾ ಬರೀ ಆಟ ಸಾಮಾನೇ ತರಿಸ್ಬಿಡ್ತಿದ್ರು ಏನು. ಹಾಲ್ಬೇಡಿ ಹರಿದತ್ತ ನೀರ್ಬೇಡಿ ನಿಂದತ್ತ ಹಾಲ್ಬೇಡಿ ಹರಿದತ್ತ ನೀರ್ಬೇಡಿ ನಿಂದತ್ತ ಎಲ್ಲ ಘಾಟಿ ನಾನ್ ಹೇಳ್ದಾಗೆ ಹೇಳ್ತಾ ಇದ್ದೀಯಲ್ಲ. ಮೊಸರು ಬೇಡಿ ಕೆಸರ ತುಳಿದತ್ತ ಕೃಷ್ಣಯ್ಯ ಮೊಸರು ಬೇಡಿ ಕೆಸರ ತುಳಿದತ್ತ ಕೃಷ್ಣಯ್ಯ ಹಸುರಂಗಿ ಕೇಳಿ ಹಸಿದಯ್ಯ ಹಸುರಂಗಿ ಕೇಳಿ ಹಸಿದಾನು. ಬರ ಕಂಟಿ ಆಡಕ್ ಬಂದೇನಾ? ಪಾಠ ಮುಗಿಸ್ಬಿಟ್ಟು ಬರ್ತೀನಿ ಕುಂತ್ಕ. ಸಾಕು ತಾತ, ನಾನು ನಾನು ಬಸವಣ್ಣ ನಡ್ಸ್ಕೋಬೇಕು. ಓ, ಆಡೋದಕ್ಕೆ ಹೋಗ್ತೀರೇನಪ್ಪ? ಹ್ಞೂ, ಹೋಗಿ ಹೋಗಿ. ಡ್ಯಾಡಿ ಡ್ಯಾಡಿ ಏನಪ್ಪ? 2 rupees ಪ್ಲೀಸ್. ಅಯ್ಯೋ, ಈ ವಯಸ್ಸಿನಲ್ಲಿ ಖರ್ಚು ಮಾಡೋದು ಕಲ್ತ್ಕೊಂಡ್ರೆ ಮುಂದೆ ಏನ್ ಗತಿ ರಮೇಶ್? ಬೇಡಪ್ಪ ಬೇಡಪ್ಪ. ಚಾಕ್ಲೇಟ್ ಬೇಕು ಮಮ್ಮಿ. ಅವ್ರನ್ನ ಏನ್ ಕೇಳ್ತಿ ತಗೊಳ, ಎರಡ್ ಅಲ್ದಿದ್ರೆ ಮೂರ್ ತಗ. ಶ್ರೀನಾಥ, ಪುಸ್ತಕ ಜೋಡಿಸ್ಕೊಂಡಿದ್ದಾಗ್ಲಿಲ್ವೇನಯ್ಯ ಇನ್ನು? ಈಗ ಬಂದೆ ತಾತ, ಬರ್ತೀನಿ ತಾತ. ತಗೋ, ಕಡ್ಲೆಕಾಯಿ ವಿನಃ ಇನ್ಯಾವ ತಿಂಡಿನೂ ತಗೋಬೇಡ. ನಿನ್ನೆ ಕೊಟ್ಟಿದ್ದು ಇನ್ನೂ ಇದೆ ತಾತ. ಹಾಗೆ ಇಟ್ಕೊಂಡಿದ್ದೀಯ? ನೀನೇ ಹೇಳ್ದಲ್ಲ ತಾತ, ಕಣ್ಣು ಮನಸ್ಸು ನಾಲ್ಗೆಗಳನ್ನ ಯಾವಾಗ್ಲೂ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು ಅಂತ. ಕೊಬ್ಬರಿ ಮಿಠಾಯಿ ನೋಡ್ದಾಗ ತಕೊಂಡ್ಬಿಡೋಣ ಅಂತ ಚಪ್ಪಳ ಆಯ್ತು. ನಿನ್ನ ಮಾತು ಜ್ಞಾಪಿಸ್ಕೊಂಡು ಹಾಗೆ ಎದ್ಬಿಟ್ಟೆ. ಭೇಷ್, ಇದೇ ತರಹ ಆಸೆಗಳನ್ನು ತಡೆಯೋ ಶಕ್ತಿ ಬೆಳೆಸ್ಕೊಳ್ತಾ ಹೋದ್ರೆ ಮನಸ್ಸಿನ ಬಲ ಹೆಚ್ಚಾಗ್ತಾ ಹೋಗುತ್ತೆ. ತಪ್ಪು ಸರಿನ ತಾನೇ ತಿಳಿಯುತ್ತೆ. ಸರಿ ಅಂತ ತಿಳಿದ ಮೇಲೆ ಎಂಥ ಕಷ್ಟವಾದ್ರೂ ಅದನ್ನೇ ಅನುಸರಿಸಬೇಕು ಅನ್ನೋ ಧೈರ್ಯ ಬರುತ್ತೆ. ತಗೋ, ಇದನ್ನು ಇಟ್ಟುಕೋ, ಮೂರ್ ಕಾಸು ಇದನ್ನು ಇಟ್ಕೊಂಡು ಹೋಗು, ಬೇಗ ಹೋಗಪ್ಪ. ಸಾಕೆ ಹೊತ್ತು, ನಾನೇನೋ ಹೇಳಿದ್ ನಿನ್ಗೆ. ಅವನೆಲ್ಲಿ ರಮೇಶ್? ಏನು ಹುಡುಗಾಟ? ಹೆದರ್ಕೊಂಡ್ ಬಿಟ್ಟಿಯ ಮಮ್ಮಿ? I am sorry, mummy. ಸರಿ, ಇಲ್ಲಿ ಇಲ್ಲಿ ಬೇಗ, ನನ್ಗೆ ಗೊತ್ತಾಯ್ತು. ಓಕೆ. ಮಮ್ಮಿ, ಒನ್ ಟೆನ್ನರ್ ಪ್ಲೀಸ್. ಮಮ್ಮಿ, ರಾಬರ್ಟ್ ಡೊನೇಟ್ ಆಕ್ಟ್ ಮಾಡಿರೋದು ಗುಡ್ ಬೈ ಮಿಸ್ ಚಿಪ್ಸ್ ಬಂದಿದೆ, ನೋಡ್ಲೇಬೇಕಾದ ಪಿಕ್ಚರ್ ಮಮ್ಮಿ. ನಾನು ಚೇಂಜ್ ತಂದಿಲ್ಲ, ನಾನು ಹೇಳಿ ಅಂತ ಹೇಳಿ ನಿಮ್ ಡ್ಯಾಡಿ ಹತ್ರ ಇಸ್ಕೊ ಹೋಗು. ಯು ಆರ್ ಸೋ ಕೈಂಡ್ ಅಂಡ್ ಸ್ವೀಟ್ ಮಮ್ಮಿ. ಸುಮ್ಮನೆ ಕ್ಲಾಸ್ ನಲ್ಲಿ ಫಸ್ಟ್ ಬಂದಿದ್ದಕ್ಕೆ ಹಿಗ್ಬಿಡ್ಬೇಡ. ನಾಳೆ ಪಬ್ಲಿಕ್ ಎಕ್ಸಾಮಿನೇಷನ್ ಅಲ್ಲಿ ನಿನ್ನ ಅಡ್ಡಡ್ಡ ನಂಗೋ ಅಂತವ್ರು ಇರ್ತಾರೆ, ಅವ್ರ ಮಧ್ಯ ನೀನ್ ರ್ಯಾಂಕ್ ತಗೊಂಡ್ರೆ ನೀನ್ ನಿಜವಾಗಿಯೂ ಬುದ್ಧಿವಂತ ಅಂತೀನಿ. ತಗೋ. ಎಂತಾತ, ಇಷ್ಟು ವರ್ಷಗಳಾದವು ಪೋಷಕ ಅಂತ ನೀನೇ ರುಜು ಮಾಡ್ತಾ ಇದ್ದೆ. ಈ ಜನ್ಮದಲ್ಲಿ ನಮ್ಮ ಅಪ್ಪನ ನಾನೇ ನೋಡೋ ಹಾಗೆ ಇಲ್ವೇ ತಾತ? ಯಾಕೋ, ನಾನೇ ನಿನಗೆ ಕಮ್ಮಿ ಮಾಡಿರೋದು, ನಿಮ್ಮಪ್ಪ ಏನ್ ನಿನ್ ತಲೆ ಮೇಲೆ ಕಿರೀಟ ಹೊರಿಸ್ತಾ ಇದ್ದಿದ್ದು? ಕೋಪಿಸ್ಕೋಬೇಡ ತಾತ, ಹುಟ್ಟದಾಗ್ಲೇ ತಾಯಿ ನುಂಗ್ಕೊಂಡೆ ಅಂತ ಹೇಳಿದೆ.
ದೇಶಾಂತರ ಹೋಗಿರೋ ತಂದೆ ನಿಜವಾಗ್ಲೂ ಬದುಕಿದ್ರೆ ಒಂದ್ ಸಲವಾದ್ರೂ ನಾನು ನೋಡಕ್ ಬರ್ತಿರಲಿಲ್ವೇ? ಎಲ್ಲೋ ನಮ್ಮ ಅಪ್ಪನು ಬಿಡ್ತೂನು, ಒಂದಿನಲ್ಲ ಒಂದಿನ ಬಂದೇ ಬರ್ತಾನೆ, ನೀ ನೋಡೇ ನೋಡ್ತಿ ಸುಮ್ಮನೆ ಇರು. ಈ ಸಾರಿ ಕಾಲೇಜ್ ಹೋದ್ರೆ ಹೇಗೋ ಅವನ್ ಸಹಾಯ ಕೋರ್ಲೇಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಅಪ್ಪಿರೋ ಸ್ಥಳ ಗೊತ್ತಿದೆಯಾ ತಾತ ನಿಂಗೆ? ಅಂದ್ರೆ ಪಟ್ಟಣದಲ್ಲಿ ಉಮಾಕಾ ಅಂತ ಇರು ಅಂತ ಒಬ್ಬ ಸಾಹುಕಾರ ಇದ್ದಾರೆ, ನಿಮ್ಮ ಅಪ್ಪನ ಪರವಾಗಿ ಅವರೇ ನಿನ್ನ ಪುರೋಭಿವೃದ್ಧಿನೆಲ್ಲ ಗಮನಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಅವ್ರ ಹತ್ರ ಹೋದ್ರೆ ನಿಮ್ಮ ಅಪ್ಪನ ವಿಷಯ ತಿಳಿಬಹುದು ಅಂತ. ಬೇಗ ತಿಳ್ಕೋ ತಾತ. ಅಯ್ಯೋ, ಈ ಇರ್ರೆಸ್ಪಾನ್ಸಿಬಲ್ ಹುಡುಗ ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಇವತ್ ಕ್ಲಬ್ನಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇಟ್ಕೊಂಡು ಪ್ರೆಸಿಡೆಂಟ್ ಅನ್ನಿಸ್ಕೊಂಡು ನಾನೇ ಲೇಟ್ ಆಗೋದ್ರೆ ಎಷ್ಟು ನಾಚಿಗೇಡು ನೋಡಿ. ಸ್ವಲ್ಪ ಫೋನ್ ಮಾಡಾದ್ರು ನೋಡ್ತಿರೋ? ಯಾರಪ್ಪ, ಏನ್ ಬೇಕಾಗಿತ್ತು? ನಮಸ್ಕಾರ ತಾಯಿ, ಉಮಾಕಾಂತ ಇದ್ದಾರೆ ಒಳಗೆ. ಏನಾಗ್ಬೇಕಾಗಿತ್ತು ಅವರಿಂದ? ಅವ್ರನ್ನೇ ಕಂಡು ಮಾತಾಡ್ಬೇಕಾಗಿತ್ತು. ಓಹೋ, ತುಂಬಾ ಆಪ್ತವಾದ ವಿಷಯವೇನು? ರಾಯ್ ರೇಖಾಂತ ಮೂರು ಉಳ್ಳಗಡ್ಡೆ ಅಂತ ನನಗ್ ತಿಳಿದೆಯೇ? ಯಾವನ ತಲೆ ಮಾಸದವನ್ಗೆ ಪರ್ಸ್ ಪ್ರೆಸೆಂಟ್ ಮಾಡ್ತೀವಿ ಅಂತಲೋ, ಇಲ್ಲ ಯಾವ್ದಾದ್ರು ರಿಲೀಫ್ ಫಂಡ್ಗೋ ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಫಂಡ್ಗೋ ಡೊನೇಷನ್ ಕೇಳಲಿಕ್ಕೆ ಬಂದಿದ್ದೀರಿ ಅಂತ ಕಾಣುತ್ತೆ. ಪರವಾಗಿಲ್ಲ, ಜನ ಹೈ ಕ್ಲಾಸ್ ಆದಾಗೆಲ್ಲ ತಿರುಪೇನು ಹೈ ಕ್ಲಾಸ್ ಆಗೋಯ್ತು. ಏನ್ ರಾಮಚಂದ್ರ ಏನೋರೇ, ಈ ಸಾರಿ ಆದ್ರೂ ಅಷ್ಟೋ ತಂದಿದ್ದೀರಾ ಇಲ್ಲ ಪುನಃ ವಾಯ್ದೆ ಕೇಳಕ್ ಬಂದಿದ್ದೀರಾ? ಇಲ್ಲ ಮಹಾಸ್ವಾಮಿ, ಸ್ವಲ್ಪ ತಂದಿದ್ದೀನಿ. ಸರಿ, ಒಳಗ್ ಬನ್ನಿ. ಅವಾ ಕಾರ್ ಬಂತು, ಅಲ್ಲೇ ಇರು, ಅಲ್ಲೇ ಇರು. ನಾನ್ ಬರ್ತೀನ್ರಿ ಮನೆ ಕಡೆ ಹತ್ರ. ನನ್ ಕೈ ಮುಗೀತಪ್ಪ, ಇನ್ಮೇಲೆ ನಿನ್ ಸಹಾಯದಿಂದ ಅವನು ಮುಂದಕ್ಕೆ ಬರಬೇಕು. ಸಹಾಯವೇನ್ ಬಂತು ಮಾವಯ್ಯ, ಇದು ನನ್ನ ಕರ್ತವ್ಯ. ಇದುವರೆಗೂ ನಾನು ಕರ್ತವ್ಯ ಭ್ರಷ್ಟನಾಗಿದ್ದಿದ್ ಸಾಲದೆ. ಅದಕ್ಕೆ ಹೊಣೆ ನೀನಲ್ಲ, ನಾನು. ಏನೋ ಎಲ್ಲ ದೈವೇಚ್ಛೆ. ನೋಡಿ, ಈ ಚೆಕ್ ಸಮೇತ ಈ ಕಾಗ್ದಾನ ದೇವರಾಜನ ಕೊಟ್ಟು ಶ್ರೀನಾಥನ ಅವನ ಮನೇಲಿ ಬಿಟ್ಬಿಡಿ ಮಾವಯ್ಯ. ಮುಂದೆ ಏರ್ಪಾಡೆಲ್ಲ ನಾನು ನೋಡ್ಕೊಳ್ತೇನೆ. ಸರಿ. ಗಿರಿಜಾ, 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 ಆ ಹುಡುಗ ಕಾಲೇಜಿನಲ್ಲಿ ಓದೋದಕ್ಕೆ ಇವ್ರಿಗೆ ಬಂದಿದ್ದಾನೆ. ಪೇಯಿಂಗ್ ಗೆಸ್ಟ್ ಆಗಿ ನಮ್ಮನೆಯಲ್ಲಿ ಇಟ್ಕೊಳ್ಬೇಕಂತೆ. ಹಾಗಂದ್ರೆ? ಅಯ್ಯೋ, ನೀನು ಕಟ್ಕೊಂಡು ನನಗೆ ಒಳ್ಳೆಯ ಹಣೆ ಬರಹ. ಪೇಯಿಂಗ್ ಗೆಸ್ಟ್ ಅಂದ್ರೆ ಗೊತ್ತಿಲ್ವೇನೆ, ಅವ್ರಿಗೆ ಊಟ ಉಪಚಾರ ಎಲ್ಲ ವ್ಯವಸ್ಥೆಯನ್ನು ನಾವೇ ಮಾಡ್ಬೇಕಂತೆ, ಅದಕ್ಕಾಗತಕ್ಕಂಥ ವೆಚ್ಚನ ಅವರಿಂದ ನಾವು ವಸೂಲು ಮಾಡ್ಕೊಳ್ಬೇಕಂತೆ. ಅದಕ್ಕೆ ಸರಿ ಹೋಯ್ತು, ನಿನಗೊಂದೂ ಅರ್ಥವಾಗೋದಿಲ್ಲ. ಅದೆಲ್ಲ ದೊಡ್ಡ ಮನುಷ್ಯರ ಲಕ್ಷಣ ಕಾಣೆ, ಅದೆಲ್ಲ ನಾನು ನೋಡ್ಕೊಳ್ತೀನಿ. ನೋಡು, ಉಮಾಕಾಂತರಾಯರ ದಾಕ್ಷಿಣ್ಯವನ್ನು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಇದೇ ಸುಸಮಯ. ಹೋಗು, ಆ ಗೆಸ್ಟ್ ರೂಮ್ನಲ್ಲಿ ಎಲ್ಲ ಅನುಕೂಲ ಆಗೋಗಿ ಆ ವ್ಯವಸ್ಥೆ ಮಾಡು. ಹೋಗು ನೋಡಿ, ಸ್ವಲ್ಪ ಒಳಗೆ ಬನ್ನಿ. ಮನೇಲಿ ವಯಸ್ಸಿಗೆ ಬಂದು ಹೆಣ್ಮಕ್ಳು ಇರೋವಾಗ ಗುರುತು ಪರಿಚಯ ಕಾಣದ ಹುಡುಗನ ಮನೇಲಿ ಹೇಗಿಟ್ಕೊಳ್ಳೋದು ಹೇಳಿ? ನಾನ್ಸೆನ್ಸ್, ನಿಂದೆಲ್ಲ ಅಡಗೋಲೆಜ್ಜಿ ಮಾತುಗಳೇ. ನನ್ನ ಭವಿಷ್ಯನೇನು, ಪ್ರಿಸ್ಟೇಜ್ ಏನು, ಆ ಹಳ್ಳಿ ಗಮಾರಿಗೆ ನಮ್ಮ ಮಕ್ಕಳನ್ನ ಕಣ್ಣೆತ್ತು ನೋಡೋಕ್ಕಾದರೂ ಧೈರ್ಯ ಬಂದಿದ್ದೇನೆ. ನಮ್ಮ ಮಕ್ಕಳಿಗಾದ್ರೂ ಅವರ ಅಂತಸ್ತು ಗೌರವಗಳ ಬಗ್ಗೆ ಪರಿಜ್ಞಾನ ಬೀರೋಲ್ಲ ಅನ್ಕೊಂಡಿದ್ಯೇನು? ಆದ್ರೂ ಜನ ಏನಾದ್ರೂ ಅನ್ಕೊಂಡಾರು ಅಂತ. ದುಡ್ಡಿರೋ ದೊಡ್ಡ ಮನುಷ್ಯರನ್ನ ಆಡ್ಕೊಳ್ಳೋಷ್ಟು ದಡ್ಡತನಕ್ಕೆ ನಮ್ ಜನ ಇನ್ನೂ ಹಿಡಿದಿಲ್ಲ ಗಿರಿಜಾ. ಆ ಹೆದರಿಕೆ ಎಲ್ಲ ಬಡವರಿಗೆ, ನಮ್ಗಲ್ಲ. ನೋಡಿ, ಈ ಚೆಕ್ ಅನ್ನ ಅವ್ರಿಗೆ ರಿಟರ್ನ್ ಮಾಡಿ. ನಾನು ಅವ್ರ ಹತ್ರ ಫೋನ್ನಲ್ಲಿ ಎಲ್ಲ ವಿಚಾರಣೆ ಮಾತಾಡ್ತೀನಿ. ಈ ರೂಮ್ನಲ್ಲಿ ಎಲ್ಲ ಅನುಕೂಲ ಮಾಡ್ಕೊಡ್ತೀನಿ. ಶಾರದಮ್ಮನವ್ರ ಪಠ ತುಂಬಾ ಮುದ್ದಾಗಿದೆ. ಏನು ಈಗಿನ ಕಾಲದವ್ರು ಹುಚ್ಚು, ಸುಮ್ಮನೆ ಸಿನಿಮಾ ಫೋಟೋಗಳನ್ನ ತಗಲಾಕೊಂಡು ತತ್ತರಿಸ್ತಾರೆ. ಎಲ್ಲ ಅನುಕೂಲವಾಗಿದೆಯೇನಪ್ಪ? ಅದ್ಭುತವಾಗಿದೆ ತಾಯಿ, ಬಡವನ್ ಇಷ್ಟೊಂದು ಸೌಕರ್ಯ ಕಲ್ಪಿಸ್ಕೊಟ್ಟು ತುಂಬಾ ತೊಂದರೆ ತಗೊಂಡ್ರಿ. ತೊಂದರೆ ಏನ್ ಬಂತಪ್ಪ? ಏನಯ್ಯ, ಎಲ್ಲ ಅನುಕೂಲವಾಗಿದೆಯೋ? ಎಲ್ಲ ಅನುಕೂಲವಾಗಿದೆ ಸರ್. ಈ ಗೊಡ್ಡ ವೇಷಕ್ಕೆ ಸ್ವಲ್ಪ ಗುಡ್ ಬೈ ಹೊಡೆದ್ ಬಿಡು. ಮತ್ತೆ ನಮ್ಮನೇಲಿ ಓಡಾಡೋ ಹುಡುಗ ಅಂದಮೇಲೆ ಸ್ವಲ್ಪ ಇದ್ದಿದ್ರಲ್ಲಿ ಮಾಡ್ರನ್ನ ಕಾಣ್ತೀರ ಹೋದ್ರೆ ಮರ್ಯಾದೆ ಸಿಗೋಲ್ಲ. ಈ ಸಾಧನೆ ಪಟ್ಟು
ದಟ್ಟಿ ಪಂಚೆ ಜುಟ್ನಿ ಗಂಟು ಇದನ್ನೆಲ್ಲ ನಿಮ್ಮ ಹಳ್ಳಿಗೆ ಪ್ಯಾಕಪ್ ಮಾಡಿಬಿಡು. ಗಿರಿಜಾ ಈಗ ಲೇಟ್ ಆಯ್ತು ನೋಡಿ. ಎರಡು ಬಿಸ್ಕತ್ತು ಒಂದು ಕಪ್ ಟೀ ಅರುಣ್ ತೆಗೆದುಕೊಂಡು ಹೋಗಿ ಬಾ. ಛೇ ಪಾಪ, ಆತನೊಬ್ಬನ್ನೇ ಒಂಟಿ ಆಗ್ಬಿಡೋದೆ. ಆತನ ಇಲ್ಲೇ ಬಾ ಅನ್ನಪ್ಪ. ಮದುವೆ ವಯಸ್ಸಾಗಿರೋ ಇಬ್ರು ಹೆಣ್ಮಕ್ಳು ತಾಯಿ ಆಗಿದ್ರು ಒಂದಿಷ್ಟು ನಿನ್ ಬುದ್ಧಿ ಇಲ್ಲ. ಅವನಂತ ಸೇನು ನಮ್ಮಂತ ಸೇನು ಅವನ್ನ ಸರಿಸಂಭವ ಕೂಡಿಸ್ಕೊಳ್ಬಹುದೇ ಅನ್ನೋ ಪರಿಜ್ಞಾನವೇ ಇಲ್ಲ ನಿನಗೆ. ಅದ್ರಲ್ಲೇನ ತಪ್ಪು? ಓಹೋ, ವಯಸ್ಸಾಗ್ತಾ ಆಗ್ತಾ ಅಮ್ಮನ ಬುದ್ಧಿನೇ ಬರ್ತಾ ಇದೆ ನಿನಗೂ. ಅದಲ್ಲೇನ, ನಮ್ಮ ಅಕ್ಕನಿಗೆ ಟೀ ಟೈಮ್ ನಲ್ಲಿ ಎಂಟರ್ಟೈನ್ಮೆಂಟ್ ಬೇಕು. ಆ ದಟ್ಟಿ ಪಂಚೆ ಜುಟ್ಟಿನ ಗಂಟು ಬೊಟ್ಟಿನ ಹಣೆ ತುಂಬಾ ಫನ್ನಿ ಆಗಿರುತ್ತೆ ಅಂತ ಹಾಗಂದ್ಲು. ಸುಮ್ಮನೆ ಹೋಗ್ಲಿ, ಸುಮ್ಮನೆ ಇರ್ರೆ ಬಾಪ್ಪ. ನನಗಿವೆಲ್ಲ ಅಭ್ಯಾಸ ಇಲ್ಲ ತಾಯಿ. ನಾನೇನಿದ್ರು ಹುರಿ ಇಟ್ಟು ಅರಳಿಟ್ಟು ಅವಲಕ್ಕಿಗಳಲ್ಲಿ ಬೆಳೆದ. ಇರ್ಲಿ ತಗೋಪ್ಪ, ಪರವಾಗಿಲ್ಲ. ನೀವೇನು ಹೆದರಬೇಕಾಗಿಲ್ಲ. ನಮ್ಮಮ್ಮ ಒಂದ್ ನಿಮಿಷದಲ್ಲಿ ನಿಮ್ಮಂತವ್ರನ್ನ ಬ್ರೆಡ್, ಬನ್ನು, ಬಿಸ್ಕೆಟ್, ಕೇಕು ಎಲ್ಲ ಕೇಳೋ ಹಾಗೆ ಮಾಡ್ಬಿಡ್ತಾರೆ. ಅದ್ ಸರಿ, ಉಮಾಕಾಂತ ರಾಯರಿಗೂ ನಿನಗೂ ಪರಿಚಯವಾದ ಹೇಗೆ? ಅಷ್ಟೆಲ್ಲ ನನಗೆ ತಿಳಿದು ಸರ್. ನಮ್ಮ ತಾತ ಅವರೇನೋ ಅವ್ರ ಚಿಕ್ಕಂದಲ್ಲಿ ಒಂದು ದೊಡ್ಡ ಸಹಾಯ ಮಾಡಿದ್ರಂತೆ. ಆ ಕೃತಜ್ಞತೆ ಇಟ್ಕೊಂಡು ಈಗ ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ರಂತೆ. ಅಯ್ಯೋ ಪಾಪ, ಅಲ್ವೇನಪ್ಪ, ಹಣವೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಮನುಷ್ಯನಿಗೆ ಗುಣವೇ ಮುಖ್ಯ. ಟೀ ಆರೋಗುತ್ತೆ ತಗೋಪ್ಪ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆತ ಚೆಕ್ ತಗೊಳ್ಳಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆಮೇಲೆ ಇನ್ನೇನು ಹೇಳ್ದೆ? ಫೋನ್ನಲ್ಲೆಲ್ಲ ವಿವರವಾಗಿ ನಿನ್ನ ಹತ್ರನೇ ಹೇಳ್ತೀನಿ ಅಂದ. ಹಲೋ, ನಾನಮ್ಮ ಮೂವಕಾಂತರಾವ್ ಮಾತಾಡ್ತಿರೋದು. ಸ್ವಲ್ಪ ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕಾಯ್ತು. ಹಾ ಸರಿ ಅಮ್ಮ. ಮಹಾತಾಯಿ ಭೂಮಿ ತೂಕದ ಹೆಂಗಸು ಯಾರು ಅಂತಿ? ದೇವರಾಜನವ್ರ ಹೆಂಡತಿ. ಏನ್ ಸಹನೆ, ಎಂಥ ಗುಣ. ಹಲೋ ಹಲೋ, ಏನಪ್ಪ ಹೀಗ್ ಮಾಡ್ಬಿಟ್ರಿ? ಆ ಚೇಚೆ, ಅದಕ್ಕಲ್ಲ, ನಮ್ಮಿಂದ ನಿಮಗೆ ವೃಥ ತೊಂದರೆ ಅಲ್ಲ ಅಂತ. ಆ ಸರಿ, ನಿಮ್ಮಿಷ್ಟ. ಅಂದಾಗೆ ಆ ಹುಡುಗನ ದಿವಸ ಕಾಲೇಜ್ ಹೋಗಿ ಬರೋದಕ್ಕೆ ನಿಮ್ ಕಾರ್ನಲ್ಲಿ ಡ್ರಾಪ್ ಕೊಡಕ್ ಸಾಧ್ಯವೇ? ಹಾ ಸರಿ ಸರಿ, ಥ್ಯಾಂಕ್ಸ್. ಆ ಓಹೋ, ಅದೊಂದು ದೊಡ್ಡ ಕಥೆ. ಒಟ್ಟಿನಲ್ಲಿ ನಮ್ಮ ಸ್ವಂತ ಮಗನ್ನ ನಿಮ್ಮ ಆಶ್ರಯದಲ್ಲಿ ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಹಾ ಹಾ, ಥ್ಯಾಂಕ್ಸ್ ಥ್ಯಾಂಕ್ಸ್. ಇನ್ನು ನೀವು ನಿರಾತಂಕವಾಗಿ ಹಳ್ಳಿಗೆ ಹೋಗೋದು ಮಾವಯ್ಯ. ಸರಿ, ನಾನು ಬರ್ತೀನಿ. ಓಹ್ ಎಕ್ಸ್ಕ್ಯೂಸ್ ಮೀ, ನಾವೆಲ್ಲ ಮೇಲ್ ಹೋಗಿ ಮಲ್ಕೊಳ್ತೇವೆ. ಹಾಲ್ ದೀಪ ಇರ್ಲೇ, ಆರಿಸ್ಬಿಡ್ಲೆ. ಆರಿಸ್ಬಿಡಿ, ನಾನು ಹೋಗಿ ಮಲ್ಕೊತೇನೆ. ಅಯ್ಯಯ್ಯೋ, ನಮ್ಮ ಸಲುವಾಗಿ ನೀವೇನು ತೊಂದರೆ ತಗೋಬೇಡಿ. ನಿಮಗೆ ನಿದ್ದೆ ಬರೋವರೆಗೂ ಎದ್ದಿರಿ. ಹಾಲ್ ದೀಪ ಆರಿಸ್ಲೇ ಇರ್ಲೇ ಅಂತ ಕೇಳಿದೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ನಮ್ಮ ತಾತ ಅವ್ರು ಸ್ವಲ್ಪ ಹುರಿ ಇಟ್ಟು ಕಟ್ಕೊಟ್ಟಿದ್ರು, ನಿಮ್ಗೆ ಸೇರುತ್ತೋ ಇಲ್ಲೋ ಸ್ವಲ್ಪ ರುಚಿ ನೋಡ್ತೀರಾ? ಬೈ ಆಲ್ ಮೀನ್ಸ್. ಒಳ್ಳೆ ರುಚಿಯಾಗಿದೆಯಲ್ಲ. ಹಾಗೆ ಒಂದು ಚಕ್ಲಿ ಕೊಡ್ಲ? ಓ ಗುಡ್, ಉಂಡ ಬಾಯಿಗೆ ಒಳ್ಳೆ ಒಗ್ಗರಣೆ, ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ಸ್. ನಿಮ್ ತಂದೆಯವ್ರು ಹೇಳಿದ ಹಾಗೆ ನಾಳೆನೆ ಜುಟ್ ತೆಗೆಸ್ಬಿಟ್ಟು ಕ್ರಾಪ್ ಬಿಟ್ಬಿಡೋಣ ಅಂತ ಇದ್ದೀನಿ. ನನ್ನ ಮುಖಕ್ಕೆ ಚೆನ್ನಾಗಿರುತ್ತೆಯೇ ಇಲ್ಲ ಹೀಗೆ ಇರ್ಲಿನೇ ಅಂತ. ನಿಮ್ ಮುಖಕ್ಕೆ ಕ್ರಾಪ್ ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದವರಿಗೆ ಕೆಲಸ ಮಾಡ್ಬಿಡಿ. ಥ್ಯಾಂಕ್ ಯು. ನೋ ಮೆನ್ಷನ್. ಗುಡ್ ನೈಟ್. ಗುಡ್ ನೈಟ್.
ಏನು ಮಾಡ್ತಿದೀಯಾ? ಇದೋ ಬಂದ್ಬಿಟ್ಟೆ ಸರ್. ವೆರಿ ಗುಡ್. ನಿನ್ನೆಗಿಂತ ಇವತ್ತಿಗೆ ಬಹಳ ಸುಧಾರಿಸಿದೀಯ. ಆದರೆ ಟೋಪಿ ಮಾತ್ರ ಕೂದ್ಲಿನ್ನೂ ಸರಿಯಾಗಿ ಕೂತ್ಕೊಂಡಿಲ್ಲ ಸರ್. ಎರಡು ದಿವಸ ಹೋದ್ಮೇಲೆ ಇದನ್ನು ತೆಗೆದು ಬಿಡ್ತೀನಿ. ಇಷ್ಟು ಬೇಗ ಹೇಗೆಯ ಮನಸ್ಸನ್ನು ಬದಲಾಯಿಸಿದೆ? ತಮ್ಮ ಆಶ್ರಯದಲ್ಲಿ ಇದ್ದುಕೊಂಡು ತಮ್ಮ ಗೌರವ ಕುಂದು ಬರದ ಹಾಗೆ ನಡ್ಕೋಬೇಕಾದ್ದು ನನ್ನ ಕರ್ತವ್ಯ ಸರ್. ವೆರಿ ಗುಡ್, ವೆರಿ ಗುಡ್. ಹಲೋ. ಎಸ್. ಪರವಾಗಿಲ್ಲ ಪರವಾಗಿಲ್ಲ, ನಾನು ಲೇಟ್ ಆಗಿ ಹೋಗ್ತೀನಿ ಏನೀಗ. ನೀವು ಬೇಗ ಬಂದ್ಬಿಡಿ. ನೀವು ಹೋಗಿ ಕಾರ್ ಕಳಿಸಿ, ಆಮೇಲೆ ನಾನು ಬರ್ತೀನಿ. ಹಲೋ. ಮಂಗಳಿಂದ ಮಾತಾಡ್ತಾ ಇದ್ದೀನಿ. ಆ ಕ್ಲಾರ್ಕಿನ ಸ್ವಲ್ಪ ಬರ್ಕಿ. ಸಾಧು ಗೋದು ಪಿರಂಗಿ ಲಾಟ್ಮೆ ಲೂಟ್ಮೆ ಛಿ ಛಲ್. ಹಾಲ್ದಿ ಪಾರಿಸ್ತೀನಿ. ಒಂದ್ ನಿಮಿಷ ಬಂದೆ. ಹುರಿ ಇಟ್ಟಾಗೋಯ್ತು, ಚಕ್ಲಿ ಮಾತ್ರ ಇದೆ. ನನ್ನ ತಲೆ ಕ್ರಾಪ್ ಚೆನ್ನಾಗಿದೆಯೇ? ತುಂಬಾ ಚೆನ್ನಾಗಿದೆ. ಮತ್ತೆ ನಿಮ್ ತಂಗಿ ಮಾತ್ರ ಇವತ್ತು ಕಾರ್ನಲ್ ನನ್ ತುಂಬಾ ಹಾಸ್ಯ ಮಾಡ್ತಾ ಇದ್ರು. ಅದ್ ಹೇಗ್ ತಿಳಿತು ನಿಮ್ಗೆ? ನೀವು ನಮ್ ಕಡೆ ನೋಡ್ಲೇ ಇಲ್ಲ. ಪಟ್ಟಣದವರಷ್ಟೇ ಹಳ್ಳಿಯವ್ರಿಗೂ ಬುದ್ಧಿ ಇರುತ್ತೆ, ಆದ್ರೆ ಅದನ್ನ ತೋರ್ಪಡಿಸ್ಕೊಳ ಆರ್ಭಟ ಇರಲ್ಲ ಅಷ್ಟೇ. ನನ್ ತಂಗಿ ಸ್ವಭಾವ ಸ್ವಲ್ಪ ಮಿಶ್ಚಿವಸ್, ದಯವಿಟ್ಟು ನೀವ್ ಅದನ್ನ ಇಗ್ನೋರ್ ಮಾಡ್ಬಿಡ್ಬೇಕು. ನೀವು ಕೂಡ ನಾನ್ ನೋಡ್ತಾ ಇದ್ದಾಗ್ಲೆಲ್ಲ ನಗ್ತಾ ಇರ್ತೀರಿ. ಎಲ್ಲ ನಗ್ತಾ ಇದ್ದೀನಿ. ಈಗ ಕೂಡ ನಗ್ತಾ ಇದ್ದೀರಿ. ಓಹ್ ಐ ಆಮ್ ಸಾರಿ, ಕ್ಷಮಿಸಿ, ಇನ್ಮೇಲೆ ನಗೋಲ್ಲ. ಛೇ ಛೇ, ತಪ್ಪಾಡಿದ್ರೆ ಕ್ಷಮಿಸಿ. ನಿಮ್ ಮುಖ ನಗ್ತಾ ಇದ್ರೇನೆ ಚೆನ್ನ. ನನ್ ಮಾತು ಕೋಪ ಬಂತೆ? ಆಹಾ ಸುಳ್ಳು, ಒಳ್ಳೆ ಕೆಂಡ ಸಂಪಿಗೆ ಹಾಕಿ ಕೆನ್ನೆ ಎಲ್ಲ ಕೆಂಪಾಗ್ಬಿಟ್ಟಿದೆ. ಥ್ಯಾಂಕ್ಸ್ ಫಾರ್ ಚಕ್ಲಿ. ಗುಡ್ ನೈಟ್. ಗುಡ್ ನೈಟ್. ಮಮ್ಮಿ ಮಮ್ಮಿ. ಏನಪ್ಪ, ಏನೋ ಹಾಕುತ್ತಿದ್ದಿ? ಮಮ್ಮಿ ಟೇಕ್ ಔಟ್ 5 tenors ಪ್ಲೀಸ್. 10 rupees 5 notes ಮಮ್ಮಿ. ಅದ್ಯಾಕೆ? ಸಕ್ಸಸ್ ಮಮ್ಮಿ, ಸಕ್ಸಸ್. ಮೆಡಿಕಲ್ ಸ್ಕೂಲ್ ಅಲ್ಲಿ ಸೀಟ್ ಸಿಕ್ಬಿಡ್ತು ಮಮ್ಮಿ, ಫ್ರೆಂಡ್ಸ್ ಎಲ್ಲ ಪಾರ್ಟಿ ಕೊಡಿಸ್ಬೇಕು. ಸಿಕ್ತೆ? ವಾಟ್ ಆರ್ ಯು ಟಾಕಿಂಗ್ ಮಮ್ಮಿ? ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್ ಉಮಾಕಾಂತ್ ರಾಯರ್ ಮಗನಿಗೆ ಸೀಟ್ ಇಲ್ಲ ಅನ್ನೋಕೆ ಅವ್ರಿಗೆ ಎಷ್ಟು ಧೈರ್ಯ? ನಿನ್ನ ತಲೆ ಇಷ್ಟೇ ನಿನಗೆ ಗೊತ್ತಿರೋದು. ನಿಮ್ಮ ಅಪ್ಪನ ಮುದ್ದು ಮುಖ ನೋಡಲ್ಲ ಕೊಟ್ಟಿರೋದು. ನಿಮ್ಮ ತಾತ ರಾವ್ ಬಹದ್ದೂರ್ ಕಪಿನಿಪತಿ ರಾಯರು ಅಂದ್ರೆ ದಿವಾನ್ರು ಕೂಡ ಹೆದರ್ಕೊಳ್ಳೋರು. ಸತ್ತು ಸ್ವರ್ಗದಲ್ಲಿದ್ರು ತಮ್ಮ ಪ್ರಭಾವ ಭೂಮಿ ಮೇಲೆ ಬೀರ್ತಾನೇ ಇದ್ದಾರೆ. ಇನ್ನು ರೆಸಿಡೆಂಟ್ ಸಾಹೇಬ್ರು ಅವರು ಪಕ್ಕದ ಕೂತ್ಕೊಂಡು ಪಗಡೆ ಕಾಯಾಡೋರು. ಹೌದೌದು, ಇನ್ನೂ ಚಿಕ್ಕವರಾಗಿದ್ದಾಗ ಚಿನ್ನಿ ಕೋಲ್ ಕೂಡ ಆಡ್ತಿದ್ರಂತೆ. ಹಾಗೇನು ನನಗೆ ಗೊತ್ತೇ ಇಲ್ವಲ್ಲ. ನಮ್ ಡ್ಯಾಡಿನ ಹೇಳಿದ್ರೆ ನಿಮ್ಮ ಹತ್ರ ಈ ವಿಷಯ ಕೇಳಿದೆಯೇನೋ ನಿಮ್ಮ ತಾತನ ಹಿರಿಮೆ. ಇವನಿಗೊಂದು 50 rupees ಚೆಕ್ ಕೊಡಿ ಬೇಗ. ಏನ್ ಹಾಗೆ ನೋಡ್ತಾ ಇದ್ದೀರಿ? ನಮ್ ಡ್ಯಾಡಿ ಬದುಕಿರ್ಬೇಕಾಗಿತ್ತು. ಮಹಾರಾಜನೇ ಮನೆ ಕರೆಸಿ ಮಂಡಿಗೆ ಪಾರ್ಟಿ ಮಾಡ್ರು. ಅದೇ ಮಮ್ಮಿ ಸಂದೇಹವೇನೋ, ಚೆಕ್ ಕೊಡಿ ಬೇಗ. ಕಮಾನ್ ಕಮಾನ್. ಗುಡ್ ನೈಟ್. ಗುಡ್ ನೈಟ್. ಬಹಳ ಆತುರ ಹೋಗ್ತಾ ಇದ್ದ ಹಾಗಿದೆಯಲ್ಲ. ಥ್ಯಾಂಕ್ಸ್. ಯಾಕೆ? ನಿಮ್ ತುಟಿ ಮೇಲೆ ಚಿಮ್ಮು ಆ ತುಂಟ್ನಾಗೆ ನೋಡದೆ ಹೋದ್ನಲ್ಲ ಇವತ್ತು ಅಂತ ಚಿಂತೆ ಆಗಿತ್ತು. ಹೌದು, ಅದು ನೋಡ್ದ ಹಾಗಾಯ್ತು. ನಿಮ್ ಕೆನ್ನೆ ಮೇಲೆ ಮೂಡಿರೋ ಆ ಕೆಂಡ್ ಸಂಪಿಗೆ ಕೆಂಪು ನೋಡ್ದ ಹಾಗಾಯ್ತು. ಸರಿ, ಇನ್ ಹೋಗಿ ಮಲ್ಕೊಳ್ಳಿ. ಹೆಚ್ಚೊತ್ತು ನಿಂತ್ರೆ ಹೀಗೆ ನಾನು ವರ್ಣಿಸ್ತಾ ಕವಿಗಳಾಗ್ಬಿಡ್ತೀರಿ ಅಂತ ಕಾಣುತ್ತೆ. ಅಂತಹ ಪ್ರೇರಕ ಶಕ್ತಿ ನಿಮ್ಮಲ್ಲಿ ಖಂಡಿತವಾಗಿಯೂ ಇದೆ.
ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬಾ ಕೆಂಡ ಸಂಪಿಗೆ ಒಲವಿನೊಸಗೆ ಎದೆಯ ಬೆಸಗೆ ಗುಡ್ ನೈಟ್ ಏನ್ ಗಿರ್ಜಾ ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ ಏನಿಲ್ಲ ಸುಮ್ಮನೆ ವಿಷಯ ಏನ್ ಮಾಡಿದ್ರಿ ದಿನೇ ದಿನೇ ಬೆಳೆದು ಹೋಗ್ತಾ ಇದ್ದಾಳೆ ಹೀಗೆ ಎಷ್ಟು ದಿವಸ ಮನೇಲಿ ಇಟ್ಕೊಂಡಿರ್ಬೇಕು ಅಂತಿದ್ದೀರಿ ಮಕ್ಕಳ ಜವಾಬ್ದಾರಿ ನಿನಗ್ ಮಾತ್ರವಲ್ಲ ನನಗೂ ಇದೆ ಅದನ್ನ ಕಾರ್ಯರೂಪದಲ್ಲಿ ತೋರಿಸುತ್ತಾ ನನಗೂ ಅರ್ಥವಾಗೋದು ಉಮಾಕಾಂತ ರಾಯರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದ್ದೀನಿ ಅವ್ರ ಮಗ ರಮೇಶ್ ಇದಾನಲ್ಲ ಬಹಳ ಬುದ್ಧಿವಂತ ಬಹಳ ಚುರುಕು ಹಿಂದೆ ಕಂಪನಿ ಪತ್ರ ಇರ್ ಕೂಡ ನನಗೆ ಮಾತು ಕೊಟ್ಟಿದ್ರು ನಾಳೆ ಸುಮ್ಮನೆ ಅವ್ರ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೀನಿ ಅಬ್ಬ ನನಗೆ ತಿಳಿದೇನೆ ಎಷ್ಟು ಏರ್ಪಾಡು ಮಾಡಿದಿರಿ ಸುಮ್ಮನಾಗಿ ವಿಚಾರ ತಿಳಿಸ್ಬೇಡ ಅವಳಿಗೆ ಇದ್ದಕ್ಕಿದ್ದಾಗೆ ಸರ್ಪ್ರೈಸ್ ಮಾಡೋಣ ಅಂತಿದ್ದೀನಿ ಇರ್ಲಿ ಸುಮ್ಮನೆ ಇರ್ಲಿ ಎಲ್ಲ ಅವ್ರ ಕ್ಲಾಸ್ ಹುಡುಗಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ಬೋದ್ಲು ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬಾ ಕೆಂಡ ಸಂಪಿಗೆ ಒಲವಿನೊಸಗೆ ಎದೆಯ ಬೇಸಗೆ ಈ ಬಗೆ ಹೊಸ ಬಗೆ ಹೊಸ ಬಗೆ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬಾ ಕೆಂಡ ಸಂಪಿಗೆ ಒಲವಿನೊಸಗೆ ಎದೆಯ ಬೇಸಗೆ ಈ ಬಗೆ ಹೊಸ ಬಗೆ ಹೊಸ ಬಗೆ ಬಂದ ಒಲವಿನಂದ ಈ ಸವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಂದ ಈ ಸವಿ ಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ಅಲ್ಲೇ ಕೌಶಲ ಅಲ್ಲೇ ತಳಮಳ ಚಿಗುರೆ ಪ್ರೇಮ ಸಂಭ್ರಮ ಒಗದು ಸಂಯಮ ತುಟಿಯ ಮೇಲೆ ತುಂಟ ಕಿರುನಗೆ ಕೆನ್ನೆ ತುಂಬಾ ಕೆಂಡ ಸಂಪಿಗೆ ಒಲವಿನೊಸಗೆ ಎದೆಯ ಬೇಸಗೆ ಈ ಬಗೆ ಹೊಸ ಬಗೆ ಹೊಸ ಬಗೆ ನಿಮ್ ಕೈ ಹಿಡಿಯೋ ಅದೃಷ್ಟವಂತ ಮಹಾಭಾಗ್ಯಶಾಲಿ ಆ ಭಾಗ್ಯಶಾಲಿ ನನ್ನ ಮನಸ್ಸನ್ನ ಸೂರೆ ಮಾಡಿರೋರೇ ಆದ್ರೆ ಈ ಜನ್ಮ ಸಾರ್ಥಕ ಅಂದ್ರೆ ಈಗಾಗಲೇ ನಿಮ್ ಮನಸ್ಸನ್ನ ಯಾರಾದ್ರೂ ಎಂಥ ಒಣ ಪ್ರಶ್ನೆ ಹೃದಯದಲ್ಲಿರೋ ಆಸೆ ಭರವಸೆಗಳನ್ನ ಅದುಮಿಕೊಂಡು ಅರ್ಥವಿಲ್ಲದ ಅಳುಕಿನ ಪ್ರಶ್ನೆ ಕೇಳ್ತಿರೋ ಹಾಗಿದೆ ಐಶ್ವರ್ಯ ಅಂತಸ್ತುಗಳ ಆತಂಕದ ಮಹಿಮೆ ಅರಿತಷ್ಟು ಆಳವಾಗಿದೆ ಈಜ್ ಬಲ್ಲೆ ಅನ್ನೋ ಧೈರ್ಯಶಾಲಿಗಳಿಗೆ ಆಳದ ಅಂಜಿಕೆ ಅಸ್ವಾಭಾವಿಕ ಅಲ್ವೇ ಸುಮನ ನನ್ನ ಮನಸ್ಸಿನ ಭಾವಗಳನ್ನ ಹೇಗೆ ತಿಳಿಸಲಿ ಇನ್ನೂ ಎರಡು ಸಲ ನನ್ನ ಹೆಸರು ಹೇಳಿ ಅದನ್ನು ಉಚ್ಚರಿಸುವ ಧ್ವನಿಲೆ ಎಲ್ಲ ಅಡಕವಾಗಿರುತ್ತೆ ಸುಮನ
ಸುಮಾ ಪ್ರೇಮ ಒಂದು ವಿಧವಾದ ವೇದನೆ ಅಲ್ಲವೇ ಹೌದು ಅದು ಅವರ್ಣನೀಯ ಅಪೂರ್ವ ಆನಂದ ಸುಮಾ ಅಯ್ಯೋ ನಾನು ಬಂದು ತುಂಬಾ ಹೊತ್ತಾಯ್ತು ಬರ್ತೀನಿ ಏನು ಅಕ್ಕ ಅವರು ಅಣ್ಣ ಅವರ ಹತ್ರ ತುಂಬಾ ಮಾತಾಡ್ತಾ ಇದ್ದಾಗಿತ್ತಲ್ಲ ಏನಿಲ್ಲ ಮತ್ತೆ ಬಹಳ ದಿವಸದಿಂದ ನನ್ನ ಮನಸ್ಸಲ್ಲಿ ಒಂದು ಕಥಾ ವಸ್ತಿತ್ತು ಅದರ ಮೇಲೆ ಒಂದು ಕಾದಂಬರಿ ಬರೀರಿ ಅಂತ ಸಲಹೆ ಕೊಟ್ಟು ಬಂದೆ ಓಹೋ ಅದು ಅರ್ಥವಾಯ್ತು ಅರ್ಥವಾಯ್ತು ಯಾವುದು ಅದೇ ನಿನ್ನ ಮನಸ್ಸಲ್ಲಿದ್ದ ವಸ್ತು ಅವರಿಗೆ ಒಪ್ಪಿಸಿ ಅವರ ಭವಿಷ್ಯ ಭವ್ಯವಾಗುವಂತ ಅಡುಗುಲಜ್ಜೆ ಕಥೆ ಏನಂದ್ರೆ ಅಡುಗುಲಜ್ಜೆ ಅಂದೆ ಅಯ್ಯೋ ಇದೇನ್ರಿ ನಿಮ್ಮ ಅವಾಂತ್ರ ಅಲ್ಲಮ್ಮ ಹೇಳ ನೋಡಮ್ಮ ಯಾವಾಗ ನೋಡಿದ್ರು ನನ್ ಡಬ್ಬಲ್ ಜಡೆ ರಿಬ್ಬನ್ ಕುಚ್ಚು ನೋಡಿ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾಳೆ ನನ್ಗೆ ಎರಡ್ ಜಡೆಗೆ ಆಗೋಷ್ಟು ತುಂಬಾ ಕೂಲಿದ್ರೆ ನಾ ಹಾಕೊಳ್ತೀನಿ ಇವಳಿಗೆ ನಮ್ಮಲ್ಲಿ ಹ್ಮ್ ಎಲ್ಲಿ ಇವಾಗ ಬಾ ಅಮ್ಮನವರಿಗೆ ಕೈ ಮಾಡಿ ನೋಡೋಣ ನೋಡಮ್ಮ ನನ್ ಯಾವಾಗ್ಲೂ ಅಡುಗುಲಜ್ಜಿ ಅಡುಗುಲಜ್ಜಿ ಅಂತ ಕರೀತಾಳೆ ಸರಿಯನಮ್ಮ ಓಹೋ ಅಂದ್ಬಿಟ್ರೆ ಕೊಳ್ಳೆ ಹೋಗ್ಬಿಡ್ತೀವಿ ಗಂಡನ ಮನೆ ಗಂಟು ಇಲ್ಲ ಡಬ್ಬಲ್ ಜಡೆ ಹಾಕೊಂಡ್ರೆ ಉದ್ಧಾರ ಆಗ್ಬಿಡ್ತೀವಿ ಗಂಡ ಮನೆ ಕೀರ್ತಿ ಮಹಾಸ್ಫುರದ್ರೂಪಿ ಇವಳು ನೀನೇನ್ ಮಹ ಅಲ್ಲಿ ಅಯ್ಯೋ ಇದೇನ್ರಿ ನಿಮ್ಮ ಮಾತ್ರ ಅಲ್ಲ ಮತ್ತೆ ಅಲ್ಲ ಏನು ಬೆಲ್ಲ ಅಲ್ಲ ಬೆಲ್ಲ ನಿನ್ ಗಂಡನ್ ತಲೆ ಚುಟ್ಟಿಲ್ಲ ನೋಡಮ್ಮ ಮತ್ತೆ ಸಾಕ್ ಹೋಗ್ರೆ ನೋಡ್ಲಾರ ನಿಮ್ ಹುಡುಗಾಟ ಇನ್ನು ಎಳೆ ಮಕ್ಕಳಾಗ ಆಡ್ತಾ ಇರಿ ನೋಡಿದವರು ಬಹಳ ಚೆನ್ನಾಗಿರುತ್ತೆ ಹ್ಮ್ ಹೋಗ್ ಮಲ್ಕೊಡ್ರೆ ಮಲ್ಕೊ ಅಕ್ಕ ಅಕ್ಕ ಅಣ್ಣ ನಿಂಗೆ ಮದುವೆ ಏರ್ಪಾಡು ಮಾಡ್ತಾ ಇದ್ದಾನೆ ಉಮಾಕಾಂತರ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಣ್ಣ ಅಮ್ಮನಿಗೆ ಹೇಳ್ತಾ ಇದ್ದನ್ನ ಹೊಂಚಿ ಕೇಳ್ದೆ ಆ ಸಂತೋಷ ಸಮಾಚಾರ ನಿಂಗೆ ತಿಳಿಸೋಕ್ ಬಂದಿದ್ದಕ್ಕೆ ಒಳ್ಳೆ ಮರಿ ಅದೇನೇ ಮಾಡ್ದೆ ನೀನು ನಿಜವಾಗಿ ಸತ್ಯವಾಗಿ ನಿನ್ ಕೊರಳಾಣೆ ಈಜ್ ಬಲ್ಲೆ ಅನ್ನೋ ಧೈರ್ಯಶಾಲಿಗಳು ಆಳಕ್ಕೆ ಹಂಚ್ಕೋತಾರೆ ಸುಮಾ 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 ರಾತ್ರಿ 11 ಗಂಟೆಗೆ ಸರಿಯಾಗಿ ಮನೆ ಹಿಂಭಾಗದಲ್ಲಿ ಕಾದಿರುತ್ತೇನೆ ಈ ಸಮಯದಲ್ಲಿ ನಾವು ಸ್ವಲ್ಪ ಧೈರ್ಯ ತಳಿದಿದ್ರೆ ಜೀವ ಇರೋಷ್ಟು ಕಾಲವೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಷ್ಟು ಸುಲಭವಾಗಿ ದುಡುಕು ವರ್ತಿಸೋ ವಿಷಯವಲ್ಲ ಸುಮ ನಾಳೆ ಬೆಳಗ್ಗೆ ಹಳ್ಳಿಗೆ ಹೋಗಿ ನಮ್ಮ ತಾತ ಒಂದು ಮಾತು ಕೇಳ್ಬಿಡ್ತೀನಿ ಅವರು ವಿರೋಧಿಸಿದ್ರೆ ಅವರ ಅನುಮತಿ ಇಲ್ಲದೆ ಇದುವರೆಗೆ ನಾನು ಯಾವ ನಿರ್ಧಾರಕ್ಕೂ ಬಂದಿಲ್ಲ ಓ ಕ್ಷಮಿಸಿ ಈ ಒಳ್ಳೆ ಬುದ್ಧಿ ದೇವ್ರು ನನಗೆ ಕೊಡದೆ ಹೋದ ನಾನು ಹೇಳಿದ್ದೆಲ್ಲ ಮರೆತು ಬಿಡಿ 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 ಅಪ್ಪ ಅಮ್ಮನಗಲಿ ಅರ್ಪಣೆ ತ್ಯಾಗಗಳಿಗೆ ಸಿದ್ಧವಾಗಿರೋ ಹೆಣ್ಣಿನ ಬಲಿದಾನವಿಲ್ಲಿ ತಾತನ್ ಕೇಳಿ ತಾಳಿ ಕಟ್ತೀನಿ ಅನ್ನೋ ಹೇಳಿ ಗಂಡಸಿನ ಸ್ವಾರ್ಥವಿಲ್ಲ ಬಿಡಿ ಬಿಡಿ ನನ್ನ ಬಿಡಿ ಇಲ್ಲಿದ್ರ ಅರ್ಧಾಂತ ಮಾಡಿ ನೆರೆ ಹೊರೆಯವರಿಗೆಲ್ಲ ತಿಳಿಯೋ ಹಾಗೆ ಮಾಡ್ಬೇಡಿ ಕುದುರೆ ಉಮಾಕಾಂತ ರಾಯರ ಮನೆ ಸಂಬಂಧ ಮುರಿದು ಹೋದಿತ್ತು ಅವರಿಗೆ ತಿಳಿಸ್ತೀರಿ ಎಂಥ ಅಯೋಗ್ಯ ನನ್ನ ಮನೆ ಕಡಿಸೋರು ಅಂತ ಇದರಿಂದ ನಮಗೆ ಬರೋ ಲಾಭ ಏನು ಬೇಗ ಅವ್ರ ಮನೆಗೆ ಅವಳನ್ನು ಸೇರಿಸೋ ಯೋಚನೆ ಮಾಡಿ ತಾತ ತಾತ ಚೆನ್ನಾಗಿದ್ಯಾ ತಾತ ಇದೇನೋ ನಿನ್ನ ಅವಸ್ಥೆ ಪಟ್ಟಣದ ಸಹವಾಸಕ್ಕೆ ಬಿದ್ದು ನಿನ್ ರೂಪ ಬಟ್ಟೆ ಬರ ಎಲ್ಲ ಬದಲಾಯಿಸಿ ಗುರ್ತೇ ಸಿಕ್ತಾಗ ಆಗ್ಬಿಟ್ಟಿದ್ದಿ ಏನ್ ಮಾಡೋದು ತಾತ ಕಾಲದ ಪ್ರವಾಹ ಎದುರಿಸೋಕೆ ಸಾಧ್ಯವಿಲ್ಲದೆ ಹೋಯ್ತು ಮನಸ್ ಕಲ್ ಬಂಡೆ ಆದ್ರೆ ಎಂಥ ಪ್ರವಾಹನಾದ್ರೂ ಎದುರಿಸಬಹುದು ದೇವರಾಜಯ್ಯನವರ ಅಪ್ಪಣೆನೇ ಈ ಬದಲಾವಣೆ ಕಾರಣ ತಾತ ಕೆರೆ ನೀರಿಗೆ ದೊಣೆ ನಾಯಕನ ಅಪ್ಪಣೆ ಅಂತೆ ನಿನ್ ವೇಷಭೂಷಣ ಕಟ್ಕೊಂಡು ಅವ್ರಿಗೇನೇ ಆಗ್ಬೇಕಾಗಿತ್ತು ನಿನಗೇನು ಅವ್ರ ಮಗಳು ಕಟ್ ಮದುವೆ ಮಾಡ್ಬೇಕಾಗಿತ್ತ ಆ ವಿಷಯನೇ ನಿನ್ನ ಹತ್ರ ಪ್ರಸ್ತಾಪಿಸ್ಬೇಕು ಅಂತ ಅರ್ಜೆಂಟ್ ಆಗಿ ಬಂದೆ ತಾತ ನನ್ ಕೇಳ್ದೆ ಆ ಏರ್ಪಾಡು ಮಾಡ್ಕೊಂಡಿದ್ದಾರ ಅವರು ಅವರೆಲ್ಲ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ನಾನು ಅವ್ರ ಮಗಳು ಸುಮ್ಮನ
ಓಹೋ ಇದು ಅವರ ಅಪ್ಪ ಅಮ್ಮನಿಗೆ ಗೊತ್ತಿದೆಯಾ? ಗೊತ್ತಿಲ್ಲ, ಅವರು ಬೇರೆ ಏರ್ಪಾಡು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಯ್ಯೋ ಅಯೋಗ್ಯ ಅಯೋಗ್ಯ, ಅನ್ನ ಇಟ್ಟ ಮೇಲೆ ಕನ್ಯಾಪಹಾರ ಮಾಡೋ ಪ್ರಯತ್ನ ಮಾಡ್ತಾ ಇದೀಯಾ? ನಾನು ಆಕೆ ವಾಗ್ದಾನ ಕೊಟ್ಬಿಟ್ಟಿದ್ದೀನಿ ತಾತ, ಅದನ್ನ ಪಾಲಿಸ್ಬೇಕಾದ್ ನನ್ನ ಕರ್ತವ್ಯ. ಕರ್ತವ್ಯ ಕರ್ತವ್ಯ ಇದನ್ನ ನಿನ್ ಕಾಲೇಜ್ನಲ್ಲಿ ಕಲ್ತಿರೋದು, ಕಣ್ ಕಣ್ ಹೆಣ್ಮಕ್ಳನ್ನ ಕಂಕಲಲ್ಲಿ ಇರಿಕೊಂಡು ಕಡವಾಣ ಹಾಕಿದ ಕುದುರೆ ಕಂಬಿ ಕೇಳೋದು ನಿನ್ ಕರ್ತವ್ಯ. ಕೇಳ್ತಿದ್ಯೇನಮ್ಮ ನಿನ್ ಮಗನ ಪ್ರತಾಪ, ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಚೋಟದ್ದ ಇದ್ದ ನೀಟದ್ದ ಮಾಡಿ ಕಲೀಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಕರ್ತವ್ಯೋಪದೇಶ ಮಾಡ್ತದ ನೀವ? ಕರ್ತವ್ಯೋಪದೇಶ ಏನ್ ಹೇಳಿದ್ರು? ಈ ವಿಷಯದಲ್ಲಿ ಮುಂದಿಟ್ಟು ಹೆಜ್ಜೆನ ಹಿಂದೆಗೆಯೋ ಸ್ಥಿತಿಲಿಲ್ಲ ತಾತ. ಖಂಡಿತ ಈ ಮಾತು ಖಂಡಿತವೇನು ಶತಸಿದ್ಧ. ತೊಲಗೋಗ ನನ್ನ ಮನೆ ಬಿಟ್ಟಾಚೆ, ಈ ಜನ್ಮ ಇರೋವರೆಗೂ ನಿನ್ ಮುಖ ಕೂಡ ನಾನು ನೋಡೋದಿಲ್ಲ. ಹ್ಮ್ ತೊಲಗೋಚೆ. ನಿನ್ನ ಇಷ್ಟ ಅದೇ ಇದ್ರೆ ಹಾಗೆ ಆಗ್ಲಿ. ಲೋ ನಿಲ್ಲು ಶ್ರೀನಾಥ. ಶ್ರೀನಾಥ ನಿನಗೆ ಯಾಕೆ ಬಂತು ಈ ದುರ್ಬುದ್ಧಿ? ಒಂದಿನವಾದ್ರೂ ನನ್ನ ಮಾತಿಗೆ ಎದುರಾಡ್ದು ನಲ್ವಲ್ಲಪ್ಪ, ಹಠ ಮಾಡ್ಬೇಡ್ವೋ. ಇಲ್ಲ ತಾತ, ರೋಷದಲ್ಲಿ ನೀನು ನನ್ನ ತಪ್ಪು ತಿಳ್ಕೊಂಡಿದ್ದೀಯ. ನೀನೇ ಹೇಳ್ತಿರ್ಲಿಲ್ವ ತಾತ, ಕಣ್ಣು ಮನಸ್ಸು ನಾಲ್ಗೆಗಳನ್ನ ಯಾವಾಗಲೂ ಹತೋಟಿಲಿ ಇಟ್ಕೊಂಡಿದ್ರೆ ಆತ್ಮಶಕ್ತಿ ಬೆಳೆಯುತ್ತೆ, ಸರಿ ತಪ್ಪು ಅನ್ನೋ ದೈವ ಪ್ರೇರಣೆಯಿಂದ ತಾನಾಗಿ ತಿಳಿಯುತ್ತೆ ಅಂತ. ಈಗ ನನ್ನ ಮನಸ್ಸಿನಲ್ಲಿ ಉಂಟಾಗಿರೋ ನಿರ್ಧಾರ ದೈವ ಪ್ರೇರಣೆ. ದೈವ ಪ್ರೇರಣೆ ಯಾಕೆ? ದೆವ್ವದ ಪ್ರೇರಣೆ. ಅವಳು ಯಾವಳು ನಿನ್ ವಶ ಮಾಡ್ಕೊಂಡು ವಾಗ್ದಾನ ತಗೊಂಡ್ರು ಬಿಳಿ ತಗೊಂಡು ಬಿತ್ತಿ ಇದ್ದಾಳಲ್ಲ, ಆ ಪಿಶಾಚಿ ಪ್ರೇರಣೆ. ಅರಿ ದುಡುಗನ್ ಬೆರಗ್ ಮಾಡಿ ಬಲೆಯಲ್ಲಿ ಹಾಕೊಂಡು ಅಡ್ಡಾರಿ ಹಿಡಿಸ್ತಾರೆ ಅಯೋಗ್ಯಳ ಪ್ರೇರಣೆ. ತಾತ ಅಯೋಗ್ಯ. ತಾತನಿಗೆ ತತ್ವೋಪದೇಶ ಮಾಡಕ್ ಬರ್ತದೆ ಅಂತ ತತ್ವೋಪದೇಶ? ಕಡೆ ಮಾತು ಹೇಳ್ತೀನಿ ಕೇಳು, ಈ ವಿಷಯದಲ್ಲಿ ನನ್ನ ಮಾತು ನೀರು ಮುಂದುವರೆದಿಯೋ ನನಗೂ ನಿನಗೂ ಇವತ್ತಿಗೆ ಋಣಾನ್ ಸಂಬಂಧ ಹರಿದೋಯ್ತು ಅಂತ ತಿಳ್ಕೊ. ಸರಿ ತಾತ ಹಾಗೆ ಆಗ್ಲಿ, ನನ್ನ ಹಣೆಯಲ್ಲಿ ಏನ್ ಬರ್ತಿದೆಯೋ ಹಾಗೆ ಆಗ್ಲಿ, ನಾನು ಬರ್ತೀನಿ. ಶ್ರೀನಾಥ ಶ್ರೀನಾಥ, ಈ ವಿಷಯದಲ್ಲಿ ನನ್ನ ಬಲವಂತ ಮಾಡೋಕೆ ನಿಮ್ಗೇನಮ್ಮ ಅಧಿಕಾರ ಇದೆ? ನಾನು ಆಜನ್ಮ ಬ್ರಹ್ಮಚಾರಣಿ ಆಗಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಸಾಕು ಮುಚ್ಚೆ ಬಾಯಿ. ಬ್ರಹ್ಮಚಾರಣಿ ಆಗಿರೋರು ವಯಸ್ಸು ಹುಡುಗನ ಸಂಗಡ ಸರಿ ಹೊತ್ತಿನಲ್ಲಿ ಸರ್ಸಾಡ್ತಾ ನಿಂತಿರ್ತಾರೆ ಮನೆ ಹಿಂದೆ. ಅಮ್ಮ ಕಣ್ಮುಚ್ಕೊಂಡು ಹಾಲು ಕುಡಿಯಬೇಕು, ತಾನು ಮಾಡೋದು ಪ್ರಪಂಚಕ್ಕೆ ಗೊತ್ತಿಲ್ಲ ಅಂದ್ಕೊಂಡಿರುತ್ತೆ. ಹೋಗ್ಲಿ ಬಿಡು, ನಿನಗೆ ತಾನಾಗಿ ತಿಳಿದದ್ದು ಒಳ್ಳೇದೇ ಆಯ್ತು. ನಾನಾಗಿ ನಾಚಿ ಬಿಟ್ಟು ಹೇಳ್ಬೇಕಾದ ಪ್ರಸಂಗ ತಪ್ಪು. ಅಲ್ವೇ ಸುಮ್ಮನ ಇಂಥ ಚಂಡಾಲ್ ಕೆಲಸ ಕೈ ಹಾಕಿದೆಯಲ್ಲ, ನಿನಗೇನು ಕೇಳ್ಗಾಲ ಬುದ್ಧಿ ಬಂದೆ? ಈ ವಿಷಯ ನೇರ್ಹೊರೆಯಲ್ಲಿ 4 ದಿನಕ್ಕೆ ತಿಳಿದ್ರೆ ನಾವು ತಲೆ ಎತ್ಕೊಂಡು ಭೂಮಿ ಮೇಲೆ ಬದುಕೋ ಆಗಿದ್ದೀನಿ. ಅವನ್ನು ನಾನು ಮರ್ತು ಬಿಡೋ ಪ್ರಯತ್ನದಲ್ಲಿದ್ದೀನಮ್ಮ. ಸಾಧ್ಯವಿರೋಷ್ಟು ದಿನ ಹಾಗೂ ಹೀಗೂ ಕಾಲ ತಡ್ತೀನಿ. ನನ್ನ ಶಕ್ತಿ ಮೀರಿದಾಗ ಕೆರೆಯೋ ಬಾವಿಯೋ ನೋಡ್ಕೊಳ್ತೀನಿ. ಇವತ್ತಿವಳು ಮುಗಿಸ್ಬಿಟ್ಟು ನಾನು ಯಾಕಮ್ಮ ಅಣ್ಣನ್ ತಡಿ ಬಿಡಮ್ಮ, ನನ್ ಮುಗಿಸಿ ಸಮಾಧಾನ ಮಾಡ್ಕೊಳ್ಳಿ. ನನಗೂ ಹಾಯ್, ಅಣ್ಣನಿಗೆ ಹಾಯ್ ಬಿಡಮ್ಮ. ಇಲ್ಲ ಈ ಹಠದಿಂದ ಏನು ಪ್ರಯೋಜನ? ನನ್ ಮಾತು ಕೇಳಮ್ಮ. ಏನು ಹುಚ್ಚು ಮನಸ್ಸು, ಜ್ಯೋತ್ ಬಿದ್ದು ಅಭಿವೇಕ ಕೇಳಿತು, ಆದ್ರೂ ಏನ್ ಮಿಂಚು ಹೋಗಿಲ್ಲ. ನಮ್ ಮನ್ಸನ್ ತಿದ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ. ಓದ್ದು ಹುಡುಗಿ, ನಿನಗೆ ಹೇಳ್ಬೇಕಾದೇನಿದೆ ಹೇಳು. ನೀನು ಹೇಳೋದೆಲ್ಲ ನಿಜಮ್ಮ, ನೀನ್ ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ಕಾರ್ಯ ಮಿಂಚಿ ಹೋದ್ಮೇಲೆ ನಾನೇ ನಿರ್ಧಾರಕ್ಕೆ ಬಂದಿರೋದು. ನೀನೇ ಹಾಗಂದ್ರೆ? ಹೌದಮ್ಮ, ಅಗ್ನಿ ಸಾಕ್ಷಿಯಾಗಿ ಒಬ್ಬರನ್ನ ಮದುವೆ ಮಾಡ್ಕೊಂಡು ಬೇರೆಯವ್ರ ಮಗುನ ಅವ್ರ ಮಗು ಅಂತ ಹೇಳಿ ಹೇಗಮ್ಮ ಮೋಸ ಮಾಡೋದು? ಬಸ್ರಿ ನೀನೇನು? ಅಯ್ಯೋ ಚಂಡಾಲಿ, ನಿನಗೇನು ಗೊತ್ತೆ ಕೇಳು, ನನ್ನ ಹೊಟ್ಟೆಲ್ಲ ಯಾವ ಜನ್ಮ ಶತ್ರು ಮಗಳಾಗಿ ನನಗೆ ಈ ತರಹ ಹೊಟ್ಟೆ ಹೊರಿಸ್ತಾ ಇದೆ? ಬೆಂಕಿ ಯಾವ ಪಾಪ ಮಾಡಿದೆ ಅಂತ ನನಗೆ ಸಂಕಟ ಕೊಟ್ಟಿದೆ ಭಗವಂತ. ಅತ್ತು ಕರೆದ್ರು ಏನು ಪ್ರಯೋಜನವಿಲ್ಲ, ನಾಯಿ ಮುಟ್ಟಿದ ಮಡಿಕೆ. ಆದ್ರೆ ಕೊಳ್ಳಿಗೆ ಕಟ್ಟಿ ಆದಷ್ಟು ಜಾಗ್ರತೆ ಮನೆಯಿಂದ ಆಚೆಗೆ ಆಗ್ತಾ ಪ್ರಯತ್ನ ನಾನು ಮಾಡ್ತೀನಿ. ನಮಗಿರೋದು ಒಬ್ಳೆ ಮಗಳೇ ಅಂತ ಸಮಾಧಾನ ತಂದು. ಏನ್ ಆಶೀರ್ವಾದ ಮಾಡ್ಬೇಕು ಬಾಯಿ ಬರುವಂತ? ಹೇಗೋ ಅವಿವೇಕ ಮಾಡ್ಕೊಂಡು ಇಬ್ರು ಒಂದಾದ್ರು, ಇನ್ ಮುಂದಾದ್ರೂ ಎಲ್ಲಾ ವಿಷಯಗಳಲ್ಲೂ ಬುದ್ಧಿವಂತರಾಗಿದ್ಕೊಂಡು ಎಲ್ಲಾದ್ರೂ ಕಣ್ಮರಿಯಾಗಿ ಸುಖವಾಗಿರಿ. ಲೇ ಗೋಮುಖ ವ್ಯಾಘ್ರ, ನನ್ನ ಮಗಳ ಬಾಳನ್ನು ಹಾಳು ಮಾಡಿ ದಕ್ಕಿಸ್ಕೊಂಡು ಹಾಗಲ್ಲ. ನಿನ್ನ ಲಫಂತ ನಾನು ಬೇರೆ ಹೆಣ್ಮಕ್ಳಲ್ಲಿ ಬೆಳೆಸಿ ನನ್ನ ಮಗಳನ್ನೇನಾದ್ರೂ ಕೈ ಬಿಟ್ಟಿಯೋ,
ಅವಳು ಮಾಂಗಲ್ಯ ಹಾಳಾದ್ರು ಚಿಂತೆ ಇಲ್ಲ. ನಿನ್ನ ನಿಪಾತ ಮಾಡಿ ಬೇರೆ ಕೆಲಸ ಮಾಡ್ತೀನಿ. ಅಲ್ಲ, ಇದೇ ಈಗ ಹೊಸದಾಗಿ ತಾಳಿದ ತಾಳಿ ಸೂತ್ರದ ಹಸಿ ಹಸಿನದ ತೇವ ಕೂಡ ಅರಿಲ್ಲ. ಆಗ್ಲೇ ಅದನ್ನು ಕೇಳೋ ಮಾತೇನಣ್ಣ, ಬಿಡ್ತು ನಣ್ಣ, ಬಿಡ್ತು ಬಿಡ್ತಮ್ಮ ಬಿಡು. ಮುತ್ತೈದಿಯಾಗಿ ಸಾವಿತ್ರಿಯಾಗಿ ಸರ್ವ ಮಂಗಳಿಯಾಗಿ ಅಳಮ್ಮ, ಹಾಳು ಹೊಟ್ಟೆ ಸಂತ ಬಾಯಿನಲ್ಲಿ ಏನೇನು ಆಡಿಸುತ್ತೆ. ತಾಯಿ ತಂದೆಗಳ ಬೈಗಳು ಮಕ್ಕಳಿಗೆ ಶಾಪ ಆಗೋಲ್ಲಮ್ಮ. ಇಷ್ಟರಲ್ಲೇ ತಾಯಿ ಆಗೋಳ್ಳಿ, ನಿನಗೂ ಬೇಗ ಮನದಟ್ಟಾಗುತ್ತೆ. ಅಣ್ಣ ಅಮ್ಮ, ನಿಮ್ಮ ಪಾದಗಳನ್ನ ಮುಟ್ಟಿ ಪ್ರಮಾಣ ಮಾಡಿ ಈಗ ನಿಜವಾದ ಸಂಗತಿ ಹೇಳ್ತೀನಿ. ನೀವೆಲ್ಲಿ ಮದುವೆ ನಿಲ್ಲಿಸ್ಬಿಡ್ತೀರೋ ಅಂತ ಸುಳ್ಳು ಹೇಳ್ದೆ. ನಾನು ಅವರು ಪರಿಶುದ್ಧವಾಗಿದ್ದೀವಣ್ಣ. ಅಮ್ಮ, ನಿನ್ನಂತಹ ಸಾಧ್ವಿ ಹೊಟ್ಟೆಲಿ ಹುಟ್ಟಿದ ಮಗಳು ನಿನ್ನ ಹೆಸರಿಗೆ ಕಳಂಕ ತರೋ ರೀತಿಲಿ ನಡ್ಕೊಂಡಾಳೇನಮ್ಮ. ಎಲ್ಲ ಬರೀ ಕಟ್ಕತೇನೆ ನಿನ್ ಬಸ್ರೇಲ್ವೇ, ಹಾಗಾದ್ರೆ ಸತ್ಯವಾಗಿಗೂ ನಿನ್ನಾಳೆಗೂ ಅಲ್ಲಮ್ಮ. ಅಯ್ಯೋ ನನ್ ಕಂದ, ಮುಖ ಮುದಿ ನೋಡಿದೆ ಹೊಡೆದಲ್ಲಿ ಹಾಳ ಕೈಯಲ್ಲಿ ನನ್ ಕೈ ಸೇದೋಗ. ನನ್ನಮ್ಮ, ನನ್ನ ಮಗಳು ಇವಾಗ ತನ್ನ ಪಾಪಿ ನಾನೇ ತಿಳ್ಕೊಳ್ಳಾರ್ದೆ ಹೋದ್ನಲ್ಲಿ. ಸುಮ್ಮನೆ ಎಲ್ಲ ಕಪಟ, ಸುಳ್ಳು, ವಂಚನೆ, ಮೋಸ. ಇವರು ನಿಲ್ಲಿದ ಬೈ ತೋರಿಸು, ಹೊರಡಿ ಬೇಗ. ಹೊರಡದಿದ್ರೆ ಆಗುತ್ತೇನಿಲ್ಲ, ಕೊಟ್ಟೆ ಹೆಣ್ಣು ಕುಲಕೂರು ಬರ್ತೀವಣ್ಣ. ಅಕ್ಕ ಲೀಲಾ, ಲೀಲಾ ಅಳ್ಬೇಡಮ್ಮ, ನೀನು ಕಣ್ಣಿಸ್ಕೊಮ್ಮ, ಅಣ್ಣನ್ನ ಅಮ್ಮನ್ನ ಚೆನ್ನಾಗಿ ನೋಡ್ಕೊಮ್ಮ. ನನ್ನ ಹಾಗಾಗ್ದೆ ನಿನ್ನ ನಡತೆಯಿಂದ ಅವ್ರನ್ನ ಮೆಚ್ಚಿಸಿ ನನ್ನ ಅಪರಾಧನ ಅವ್ರು ಮರೆಯೋ ಹಾಗೆ ಮಾಡಮ್ಮ. ಬರ್ತೀವಿ ಲೀಲಾ. ಈಗ ನಮ್ ತಾತನ ಮನೆಗೆ ಸಹ ಹೋಗೋ ಹಾಗಿಲ್ಲ ಸುಮ್ಮ. ಮತ್ತೆ ನನ್ನ ಬಾಲಿ ಸ್ನೇಹಿತ ಶ್ರೀಕಂಠಯ್ಯ ಅಂತ ಈ ಊರಲ್ಲಿ ಇದ್ದಾನೆ, ಅಲ್ಲೊಂದು ಎರಡು ದಿನ ಇದ್ದು ಯಾವ್ದಾದ್ರು ಕೆಲ್ಸಕ್ಕೆ ಪ್ರಯತ್ನ ಪಡೋಣ ಅಂತ ಇದ್ದೀನಿ. ಕಂಠಿ ಕಂಠಿ, ಇದೇನೆ ಮನೇಲಿ? ಯಾರದು? ಯಾರಪ್ಪ? ಸನ್ಮಿತ್ರ ಶ್ರೀನಾಥ. ಬಾರೆ ಯಾವ ಮಿತ್ರ ಮಾಸ? ಯಾಕಯ್ಯ ಸಂಕೋಚ? ಊಹೂ, ಶ್ರೀನಾಥ ಶ್ರೀದೇವಿ ಸಮೇತ ಲೇಲೆ ಸಾತು ಸಾತು. ಎಲ್ಲಿದೆಯಪ್ಪ? ಇಲ್ಲೇ ಇದೆಯಾ? ನೋಡು, ಇವನು ನನ್ನ ಗುಡ್ ಓಲ್ಡ್ ವಿಲೇಜ್ ಫ್ರೆಂಡ್, ಅಂದ್ರೆ ಹಳೆ ಹಳ್ಳಿ ಸ್ನೇಹಿತ. ಹೆಸರು ಶ್ರೀನಾಥ ಅಂತ. ಆಕೆ ಆಕೆ ನನ್ನ ಧರ್ಮ ಪತ್ನಿ. ಈತನ ಧರ್ಮ ಪತ್ನಿ. ಹೆಸರು 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 ಸುಮನ. ಓ ಸುಮನ, ಸುಮನ ಅಂತ. ಯಾಕೋ ಹಾಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದಿ? ಬಾರ ಒಳಗೆ ಬಾರ. ಅಲ್ಲ ಬಾರ. ಅಲ್ಲ, ಇದ್ಯಾಕೆ ನಿನ್ನ ಮುಖ ಇಷ್ಟು ಕಪ್ಪಾಗಿದೆ? ಇದು ಬರ್ತೇ ಬಿಟ್ಟೆ. ಇದನ್ನ ಮೂಟೆ ಮೇಲೆ ಕೆತ್ತಿಡೋಕೆ ನಮ್ಮ ಸಾತ್ವನ ಮಕ್ಕಳ ಸಮೇತ ಸಹಾಯ ಆಗ್ಬರ್ದೆ. ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೋ ಇಲ್ವೋ ಪಾಪ. ತಲೆ ಮೇಲಿಂದ ಇದ್ದಲ ಮೇಲೆ ಕೆತ್ತಿಡೋ ಬದಲು ಇದ್ದಲೊಳಗಿಂದ ನನ್ನ ತಲೆ ಮೇಲೆ ಕೆತ್ತಿದ್ರು. ಪುಟ್ಟ ಅಭಿಪ್ರಾಯ ಭೇದದ ಅಪಘಾತ. ನಮ್ಮ ಬಾಲ ಶಿರೋಮಣಿಗಳು ಬಾಳೆಹಣ್ಣಿನ ಸಿಪ್ಪೆ ಬಡಿವಾರ ಅಷ್ಟೇ. ಭಯಪಡಬೇಡಿ, ಬನ್ನಿ ಒಳಕ್ಕೆ. ಒಂದು ನಿಮಿಷ, ಒಂದೇ ನಿಮಿಷದಲ್ಲಿ ನಾನು ಮೇಕಪ್ ತೆಗೆದು ಬಂದ್ಬಿಡ್ತೀನಿ. ಸಾತು ಇವನು ಕರೆದು ಕೂಡ್ರಿ ಸರ್. ಬಂದೆ ಬಂದೆ ಸರ್. ಏನು ಹುಡುಗ, ಬನ್ನಿ ಕೂತ್ಕೊಳ್ಳಿಪ್ಪ. ಆಗಲಮ್ಮ ಬಂದ್ರೆ. ಕಾಫಿ ಆರೋಗ್ತಿತ್ತು, ನೀನು ಬಿಟ್ಟೆ ಕುಡಿದು ಬಿಟ್ನಯ್ಯ. ಅವರು ಯಾವಾಗ್ಲೂ ಆರಿದ ಕಾಫಿನೇ ಕುಡಿಯೋದು. ಹೌದೌದು, ನಮ್ಮ ರಾಣಿ ಸಾಹೇಬ್ರ ಬಾಯಿ ಯಾವಾಗ್ಲೂ ಬಹಳ ಬಿಸಿ. ಆ ಶಾಖ ಕಿವಿಲಿ ತೂರಿ ತಲೆಯಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಆದ್ರಿಂದ ಏನು ಬಾಯಿಗೆ ಹಾಕೊಂಡ ತಕ್ಷಣ ಬಾಯ್ಲಿಂಗ್ ಪಾಯಿಂಟ್ ಮಾಡ್ಬಿಡುತ್ತೆ. ಸಾಕು ಸಾಕು, ಸುಮ್ಮನಿರಿ, ಕಂಡಿದ್ದೀನಿ. ಸ್ನೇಹಿತರು ಇನ್ನು ಹೊಸಲು ತುಳಿತಾ ಇದ್ದ ಹಾಗೆ ಹೆಂಡತಿನ ಹೀಯಾಳ ಸಿಗ್ಬೇಕೇನು? ಹೀಯಾಳಿಸೋದಲ್ಲ ಸಾತು, ಪತ್ನಿ ದೇವಿಯರ ಪತಿ ಪಾರಾಯಣತೆ ಪ್ರಥಮ ಪರಿಚಯ. ಹೌದೌದು, ಕಂಡಿದ್ದೀನಿ, ಸುಮ್ಮನಿರಿ, ಸಾಕು. ಅಲ್ಲ ಮತ್ತೆ ಆರೋಗ್ಯದ ಕಾಫಿ ಕುಡಿಯೋದೆ ಅಂತ ಆದ್ರಿಂದ ಅವನು ಕೇಳಿದ್ರೆ
ಅವ್ರು ಯಾವಾಗ್ಲೂ ಆರದ ಕಾಸಿನೇ ಕುಡಿಯೋದಂತ ಅಭಿನಯ ಕರ್ತಿದ್ಯಲ್ಲ ನನ್ನೇನು ಕಲಗಚ್ಚು ಕುಡಿಯೋ ಕಾಡಮ್ಮೆ ಅಂದ್ಕೊಂಡಿಯ ಅಬ್ಬಬ್ಬಾ ದೇವ್ರ ಏನ್ ಬಾಯಿ ಕೊಟ್ಟಿದ್ದ ನಮ್ಮ ಇವ್ರಿಗೆ ಬಚ್ಚಿನ ಮನೆಯಲ್ಲಿ ಇದೆಯಮ್ಮ ಹೋಗಿ ಪತಿ ಅತ್ತೆಗೆ ಬಚ್ಚಿನ ಮನೆ ತೋರಿಸು ಯಾವ ಕೆಲಸದಲ್ಲಿದ್ದಿ ಕಂಠಿ ಅದೇನು ಕೇಳ್ತಿ ಸ್ವಾತಂತ್ರ್ಯ ಸಮರದಲ್ಲಿ ಸ್ವಯಂ ಸೇವಕನಾಗಿದ್ದೆ ಗಾಂಧಿ ರಾಜ್ಯ ಬಂದ ಮೇಲೆ ಗ್ರಾಮೋದ್ಧಾರಕ್ಕೆ ಹಿಡಿದು ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಸಾಧಿಸ್ತಾ ಇದ್ದೀನಿ ಇಲ್ಲ ನೋಡಿ ಸ್ವಲ್ಪ ಬರ್ತೀರಾ ಬಂದ ಬಂದೆ ಮಿತ್ರ ಗೃಹಕೃತ್ಯದ ಗುಪ್ತ ಆಲೋಚನೆ ಕರೆ ಗುಳಿ ಗುಟರೋಪಾದಿಯಲ್ಲಿ ಕೂಗ್ತಾ ಇದೆ ಮನಸ್ಸಿಗೆ ತಿಳ್ಕೊಬೇಡಪ್ಪ ಬಂದ ಏನಪ್ಪಣೆ ಯಾವ್ದು ಈ ಬಾದ್ರಾಯಣ ಸಂಬಂಧ ಅಂತ ಊಹು ಬಹಳ ಬಹಳ ಹಳೇದು ಅಲ್ರಿ ಇನ್ನು ಎಷ್ಟು ದಿವಸ ಇಲ್ಲಿ ಒಕ್ಕರಿಸ್ತಾರೆ ಅಂತ ಅಲ್ಲ ಸಾತು ಅಪರೂಪಕ್ಕೆ ಬಂದಿದ್ದಾರೆ ನಾಲ್ಕು ದಿವಸ ನಮ್ಮಂದಿಗೆ ನಿಕ್ಕಿ ನಿಕ್ಕಿ ಅಂತ ನಲ್ದು ಹೋಗ್ಲೇಳು ಮೆಲ್ಲಗೆ ಮಾತಾಡ್ರಿ ಗಾನ್ ಹಾಗೆ ಗಂಟ್ಲು ಮಾಡ್ಕೊಂಡು ಗಲಾಟೆ ಎಬ್ಬಿಸ್ಬೇಡಿ ಉಪಾಯವಾಗಿ ಈ ಸಾಗ್ ಹಾಕೋ ಏರ್ಪಾಡು ಮಾಡಿ ಅಪರೂಪವಾಗಿ ಬಂದ ಅತಿಥಿಗಳ ಆರೋಗಣೆಗೆ ಅಡುಗೆ ಏನ್ ಮಾಡ್ಲಿ ಅಂತ ಅರ್ಥಕೊಳ್ಳೋ ಹತ್ರ ನನ್ನ ಅರ್ಧಾಂಗಿಗೆ ಶ್ರೀನಾಥ್ ಸಂಜೆ ಅಡುಗೆ ಸಿದ್ಧವಾಗೋ ಹೊತ್ತಿಗೆ ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಬರೋಣಪ್ಪ ಇಲ್ಲ ಕಂತಿ ಹೊರಗಡೆ ಹೋಗುವಾಗ ನಾನು ಬರ್ತೀನಿ ಬಾರದಪ್ಪ ನಿಮ್ಮಮ್ಮನ ಜೊತೆ ಹೋಗಿ ಈರುಳ್ಳಿ ಸುಮ್ ಹಳ್ಳಿಗೆ ಹೋಗ್ಬೇಕು ನಮ್ ತಾತ ಇವತ್ತೇ ಹೊರಟು ಬರ್ಬೇಕು ಅಂತ ಹೇಳಿದ್ದಾರೆ ಕತ್ಲಾಗೋಷ್ಟ್ರಲ್ಲಿ ಅಲ್ಲಿ ಇದ್ ಬಿಡ್ಬೇಕು ಸುಮ್ನ ಇನ್ನೇನ್ ಹೊರಡತ್ತಾನೆ ಎಲ್ಲಿಗೆ ಇದೇನು ನೀನು ಹೊಸ ಸ್ನೇಹದ ಸಂಭ್ರಮದಲ್ಲಿ ತಾತನ ಆಹ್ವಾನ ಮರೆತು ಬಿಟ್ಟಿಯ ಓ ಹೌದು ಹೌದು ಅಂದಾಗ ಮರ್ತೇ ಬಿಟ್ಟೆ ಕುಂಕುಮ ಕೊಡ್ರಿ ಹೊರಡ್ತೀವಿ ಏನಯ್ಯ ಹುಡುಗಾಟ ಇನ್ನು ಈಗ ತಾನೇ ನಮ್ಮ ಮನೆ ಹೊಸ್ತಾ ಕಾಲಿಡ್ತಾ ಇದ್ದೀರಿ ಒಪ್ಪ ತೂಟ ಕೂಡ ಮಾಡದೆ ಹೊರಟು ಬಿಡೋದೆ ಖಂಡಿತ ಇವತ್ತು ಇನ್ನೂ ಊಟ ಮಾಡಿ ಹೋಗ್ಬೇಕು ಬಿಡು ಟ್ರಂಕ್ ಬಿಡು ನೀ ಸುಮ್ಮನೆ ಬಿಡಬೇಕು ನೀನು ಏನಮ್ಮ ಅನಾನುಕೂಲ ಇಲ್ದಿದ್ರೆ ನಿಂತು ಬಿಡಿ ಹೊರಡ್ಲೇಬೇಕಾಗಿದ್ರೆ ನನ್ನ ಅಭ್ಯಂತರವೇನಿಲ್ಲ ಇಷ್ಟಕ್ಕೂ ಎಲ್ಲಿ ಹೊರಟೋಗ್ತೀರಿ ಸ್ನೇಹಿತರು ಅಂದ್ಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ ಅಲ್ವೇ ಪ್ರಪಂಚದಲ್ಲಿ ಸ್ನೇಹ ಮುಖ್ಯ ಊಟ ಗತಿ ಇಲ್ಲದೆ ಯಾರು ಒಬ್ಬರ ಮನೆಗೆ ಒಬ್ರು ಬರಲ್ಲ ಆಗಾಗ ಬರ್ತಾ ಇರಿ ಅಲ್ಲ ಸಾತು ಅಲ್ವೂ ಅಲ್ಲ ಬೆಲ್ವೂ ಅಲ್ಲ ಯಾರ್ಯಾರ ಸಂದರ್ಭ ಹೇಗಾಗಿರುತ್ತೋ ಹಿಂದು ಮುಂದೆ ಯೋಚನೆ ಮಾಡದೆ ತೊಂದರೆ ಗುರಿ ಮಾಡ್ಬೇಡಿ ಸುಮ್ನಿರಿ ಸಾಕು ನಮ್ ಕಂಠಿಗೆ ಮೊದಲಿಂದ ತಿಳುವಳಿಕೆ ಸ್ವಲ್ಪ ಕಮ್ಮಿ ತಾಯಿ ಎರಡು ಮಕ್ಕಳ ತಂದೆಯಾಗಿ ಇನ್ನೂ ಹಸು ಮಗುನ ಹಾಗೆ ಆಡ್ತಾನೆ ನಡೀಸಮ್ಮ ಬರ್ತೀವಮ್ಮ ಒಳ್ಳೇದಮ್ಮ ಅದನ್ನೆಲ್ಲ ಮನಸ್ಸು ಹಚ್ಕೋಬೇಡ ಕಂಠಿ ಸಮಯ ಸಂದರ್ಭ ನೋಡಿ ಅನುಸರಿಸ್ಕೊಂಡು ಹೋಗ್ಬೇಕು ಬರ್ಲ ಬರ್ತೀನಿ ಈ ಮನೆಗೆ ಯಜಮಾನ ನಾನು ನೀನು ಮನೆಗೇನೋ ನೀವೇ ನಿಮ್ ಮಕ್ಕಳಿಗೆ ನಿಮ್ ಯೋಗಕ್ಷೇಮಕ್ಕೆ ನಿಮ್ ದರಿದ್ರಕ್ಕೆ ನಿಮ್ ಕಷ್ಟ ಕಾರ್ಪಣ್ಯಕ್ಕೆ ನಾದಕ್ಕಿನ ಸಂಸಾರಕ್ಕೆ ನಾನು 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 ಅಂದೆ ತಿಳಿದೆ ನೀನ್ ಹೇಳೋದು ನಿಜವೇನು ದೇವ್ರು ನನ್ನ ಕೈ ತುಂಬಾ ಸಂಪಾದನೆ ಕೊಟ್ಟಿದ್ರೆ ನೀನ್ ಹೀಗ ಆಡ್ತಿದ್ಯಾ ಸತ್ಯವಾಗಿಯೂ ದೇವ್ರ ಹಣೆಗೂ ಇಲ್ಲ ಏನ್ ಮಾಡೋದು ಹಾಳ್ ಬಡತನ ಹೀಗೆಲ್ಲ ಮಾಡಿಸುತ್ತೆ ಬಂದವ್ರಿಗೊಂದು ಹೊತ್ತು ಅನ್ನ ಹಾಕಿದ್ರೆ ನಾಳೆ ಮಕ್ಕಳನ್ನ ಒಂದು ಹೊತ್ತು ಉಪವಾಸ ಕೆಡಬೇಕಾಗುತ್ತಲ್ಲ ಅಂತ ಕೊರಗ್ಬೇಕಾಗುತ್ತೆ ಮುಖ್ಯ ನಿನ್ನಂದೇನು ಪ್ರಯೋಜನ ನನಗೆ ಯೋಗ್ಯತೆ ಇಲ್ಲ ಕೆಲಸ ನೋಡು ಬಾಗಿಲು ಹಾಕಿದೆ ಇನ್ನಿಲ್ಲಾ ವಿಧವಾದ ಪುರಸ್ಕಾರ ಕಾದಿದೆಯೋ ಕಾಣೆ ನೀನಿಲ್ಲೇ ಮರೆಯಾಗಿರು ನಾನೊಬ್ಬನೇ ಹೋಗಿ ನಮ್ಮ ತಾತನ ಮನಸ್ಸಿನ ಸ್ಥಿತಿ ಹೇಗಿದೆಯೋ ತಿಳ್ಕೊಂಬರ್ತೀನಿ ನನ್ನದೇ ಹೊಡೆಯೋ ಮತ್ತ ಹೊಸ ಸುದ್ದಿ ತಂದಿದೆಯಾ ಈ ಸಲ ಮದುವೆ ಮುಗಿಸ್ಕೊಂಡು ಅವಳು ಕರ್ಕೊಂಡು ಬಂದಿದ್ದೀನಿ ತಾತ ಏನು ಕಡೆಗೂ ನಿನ್ನ ಹಟ್ಟುವೆ ಸಾಧಿಸ್ಕೊಂಡು ಮತ್ತೆ ನನ್ನ ಮನೆ ಹೊಸ ತುಳಿತಾ ಇದೀಯಾ ಅದು ದಂಪತಿ ಸಮೇತ ಮೊದ್ಲು ಹೊರಟೋಗಿಲ್ಲಿಂದ ಆಚೆ ತಾತ ನಿಮ್ ತಾತ ತೀರ್ ಹೋದ ನಾನ್ ನಿನ್ ತಾತನಲ್ಲ ನಿನ್ ನನ್ನ ಮೊಮ್ಮಗನಲ್ಲ ಸುಮ್ನೆ ಮಾತಾಡಿಸ್ತೆ ಹೊರತೋಗ್ತಾರೆ ಇಲ್ಲಿಂದ ಅತ್ಲಾಗ ಅವ್ರ ತಂದೆ ತಾಯಿಗಳಿಗೆ ಅವಳು ಬೇಡವಾಗಿ ಇತ್ಲಾಗ ನಿನ್ಗೆ ನಾನು ಬೇಡವಾಗ್ಬಿಟ್ರೆ ಬೇರೆ ನಮ್ಗೆ ಯಾರು ತಾತ ದಿಕ್ಕು ಈ ವಿಷಯ ಮೊದಲ ಯೋಚನೆ ಮಾಡದೆ ಮಂತಿಂತ ಇತ್ತೇನಯ್ಯ ಬುದ್ಧಿ ಪ್ರಾಯ ಬಂದ್ ಕೂಡ್ಲೆ ಪ್ರಪಂಚನೇ ಆಳ್ಬರ್ಲ ಪ್ರತಾಪಶಾಲಿಗಳಾಗುವಂತ ಪುಂಡಾಟಿಗಳಿಯೋ ನಿಮ್ಮಂಥ ತಲೆಹೋಕರಿಗೆ ಪಟ್ಮತ್ ಫುಟ್ ಮಾತಗತಿ ಹೆಚ್ಚಿಗೆ ಮಾತಾಡಿ ಕುತ್ತಿಗೆ ಹೇಳಿ ತಲ್ಲಿಸ್ಕೊಳ್ಳದೆ ನಡೆದ್ಬಿಡಿ ಇಲ್ಲಿಂದ ಅಷ್ಟೊಂದು ತೊಂದರೆ ಕೊಡೋದಿಲ್ಲ ತಾತ ನಿಂಗೆ
ದೇವ್ರ ದಯೆ ಇದ್ರೆ ನಾವ್ ಹೇಗಾದ್ರೂ ಬದುಕ್ತೀವಿ. ದೇವ್ರು ಹಿರಿಯರು ಅನ್ನೋ ಭಾವನೆ ಇದ್ದಿದ್ರೆ ನೀನು ಹೀಗೆ ದುಡುಕ್ತಾನೆ ಇರ್ಲಿಲ್ಲ. ಪ್ರಪಂಚದಲ್ಲಿ ನಮ್ಮವರು ಅಂತ ಆಧರಿಸೋರೆ ಯಾರು ಇಲ್ಲ ಸುಮ. ಪ್ರೇಮ ವಿವಾಹದ ಪ್ರಚಂಡ ಪರಿಣಾಮದ ಪರಿಚಯ ಈಗೀಗ ಪ್ರಾರಂಭವಾಗಿದೆ. ನನ್ನಿಂದ ನಿನ್ನ ಭವಿಷ್ಯವೇ ಭಸ್ಮ ಹೋಗ್ಬಿಡ್ತು ಸುಮ. ಅದರ ಪೂರ್ತಿ ಹೊಣೆ ನಿಮ್ಮೊಬ್ಬರದೇ ಅಲ್ಲ, ನಂದೂ ಇದೆ. ಹೇಗೂ ಮೈ ಮೇಲೆ ಒಂದಿಷ್ಟು ಬಂಗಾರ ಇದೆ, ಅದನ್ನ ಮಾರಿ ಅಷ್ಟಿನ ಕಾಲ ಹಾಕೋಣ. ಅಷ್ಟರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ರೆ ರಾಮಕೃಷ್ಣ ಅಂತ ಹಾಯಾಗಿ ಕಾಲ ಕಳೆಯೋಣ. ಮದುವೆ ಸ್ವಾತಂತ್ರ್ಯದ ಹಿಂದೆಯೇ ಸ್ವಾವಲಂಬನದ ಕರ್ತವ್ಯ ಹೊರಬೇಕಾದ್ದು ನ್ಯಾಯವೇ ತಾನೆ? ನಿನ್ನ ಒಡವೆಗಳನ್ನ ಮಾರಿ ನಿನ್ ಸಾಕೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಸುಮ. ಅದಕ್ಕಿಂತ ಹೇಯವಾದ ಕೆಲಸವೇ ಇಲ್ಲ. ಗಂಡು ಜನ್ಮದ ಒಣ ಹೆಮ್ಮೆ ನಿಮ್ಮನ್ನೂ ಬಿಟ್ಟಿಲ್ಲ. ಗಂಡಸಿನ ಹೆಮ್ಮೆ ಹೆಂಗಸಿನ ಬಿಗುಮಾನ ಅಳಿದು ಹೋದ ಹೊರತು ಅನ್ಯೋನ್ಯತೆ ಆನಂದ ಅನುಭವಿಸೋಕೆ ಅನುಕೂಲವಾಗಲ್ಲ. ನಾನು ಸಂಪೂರ್ಣ ನಿಮ್ಮವಳಾಗಿ ನೀವು ಸಂಪೂರ್ಣ ನನ್ನವರಾಗಿರುವಾಗ ಹೀಗೆಲ್ಲ ಮಾತಾಡೋದ್ರಲ್ಲಿ ಅರ್ಥವಿದೆಯೇ? ಮದುವೆ ಆದ ಕೂಡಲೇ ಮರ್ಯಾದೆನ ಮರೆತು ಬಿಟ್ಟೇನೋ? ತಾತ ಹಿರಿಯ ಮೊದಲನೇ ಸಾರಿ ಎದುರಿಗೆ ನಿಂತಾಗ ಕಾಲಿಗೆ ನಮಸ್ಕಾರ ಮಾಡು ಅಂತ ಹೆಂಡತಿಗೆ ಹೇಳಬೇಕು ಅನ್ನೋ ಪರಿಜ್ಞಾನವೇ ಬೇಡ ನಿನಗೆ? ಸಾವಿತ್ರಿಯಾಗಿ ಸಾವಿರ ಕಾಲ ತಣ್ಣಗಿರು. ಯಾಕೆ ಮಂಕ್ ಬರ್ದಾಗ ನಿಂತಿದ್ದಿ? ನಡಿ ಒಳಗೆ. ತಡಿ ತಡಿ. ನಾನು ಕರೆದಿದ್ದು ಒಬ್ಬರನ್ನ, ಇಬ್ಬರನ್ನೂ ಅಲ್ಲ. ಏನಮ್ಮ, ನನ್ನ ಮನೇಲಿ ನಿನಗೆ ಸಿಗದ್ ಬರೀ ಹಿಟ್ಟು ಹುಳುಸೊಪ್ಪು, ಮಲಗೋಕೊಂಡು ಹರಕಲ್ ಚಾಪೆ. ಒಪ್ಪಿಗೆ ಇದ್ರೆ ಒಳಗೆ ಕಾಲಿಡು. ಒಪ್ಪಿಗೆ ಕೊಡೋ ಅಧಿಕಾರ ನನಗೆಲ್ಲಿದೆ? ಅವ್ರ ಕೈ ಹಿಡಿದ ಮೇಲೆ ಅವ್ರ ಕಷ್ಟ ಸುಖದಲ್ಲಿ ಪಾಲ್ ಮಾಡ್ಕೋಬೇಕಾದ್ದೇ ನನ್ನ ಧರ್ಮ. ನಿಮ್ ಹಿಟ್ಟೇ ಮೃಷ್ಟಾನ್ನ, ಹರಕಲ್ ಚಾಪೆನೇ ಸುಪ್ಪತ್ತಿ. ಓಹೋ, ರಾಜಭೋಗ ತೊರೆದು ಕಾಡ್ಕುರ್ಬ ಸತ್ಯವಾನನ್ ಕೈ ಹಿಡ್ದ ಸಾವಿತ್ರಿ ಕಲಿಯುವುದ ಅಪ್ರಾವತಾರ ನೀನು ಅಂತ ಕಾಣುತ್ತೆ. ಸರಿ, ಸ್ವಲ್ಪ ನಿಂತಿರಿ, ಇಲ್ಲೇ ಬಂದೆ. ನಿಂಗಣ್ಣ, ನಿಂಗಣ್ಣ. ಏನ್ ಗುರುವೆ? ಬೇಗ ಹೋಗ, ತಡ ಮಾಡಬೇಡ. ಸ್ವಲ್ಪ ತಡೀರವ್ವ, ಇದನ್ನು ತಗೊಳ್ಳಿ, ಆರ್ತಿ ತಟ್ಟೆಗೆ ಹಾಕಿ. ಹ್ಮ್, ಆರ್ತಿ ಮಾಡಿ. ಇದನ್ನು ಒದ್ದುಕೊಂಡು ಒಳಮೆಟ್ಟಮ್ಮ, ಹಾಗೆ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬನ್ನಿ. ಹ್ಮ್.
ನಿಧಿ ಕನ್ನೆ ಸತ್ವಗುಣ ಸಂಪನ್ನೆ ಅರಸಿನ ಕದೆ ತಂದ ಮನದನ್ನೆ ಅರಸಿನ ಕದೆ ತಂದ ಮನದನ್ನೆ ಮಧುರಾಂಗಿ ಸಾಧ್ವಿ ಸುಗುಣೆ ಸುಮನಾದೇವಿ ಸುಮನಾದೇವಿ ಇದೇನ್ ನಿಂಗಯ್ಯ ಇದೆಲ್ಲ? ಅಯ್ಯೋ ನಾನೇನ್ ಕೊಟ್ಟೇನು ತಗೊಳ್ಳಿ ಗುರುವೇ. ಅಂತೂ ಇಡು ಜೋಡು ದಿವನಾಗೈತೆ ಅಲ್ವೇ? ಏನೋ ಇಷ್ಟು ದಿವಸಕ್ಕೆ ದೇವ್ರು ನನ್ನ ತಪಸ್ಸಿಗೆ ಫಲ ಕೊಟ್ಟ. ಓಹ್ ಚೆನ್ನಾಗಿದೆ ಸೀನಾಥಪ್ಪ. ಇಷ್ಟು ಮಾತ್ರ ನಿಂಗಣ್ಣ? ಏನು ಒಂದ್ ಕಾಸು ಖರ್ಚು ಮಾಡ್ದೆ ನಮ್ ಬಾಯಿ ಸಿ ಮಾಡ್ದೆ ಸಂಸಾರಿ ಆಗ್ಬಿಟ್ಟಲ್ಲ, ಆಗ್ಬೋದಾ ಏನಾಯ? ಈ ಹಾಲೊಂದಿಷ್ಟು ಕುಡೀರಿ. ಕುಡಿದು ಬಿಟ್ಟು ಹಾಗೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ. ನಿನ್ ಹೆಂಡತಿಗೆ ಸ್ವಲ್ಪ ಹಳ್ಳಿ ಜೀವನದ ಪರಿಚಯವಾಗ್ಲಿ. ಇದನ್ನೆಲ್ಲ ತೊಳೆಯೋದು? ಅದೆಲ್ಲ ನಾಳೆಯಿಂದ. ಬರೀ ಎರಡು ಪಾತ್ರೆ ತೊಳೆಯೋದಲ್ಲ, ಹಿಟ್ಟಿ ಮಡಿಕೆ ಕೌಗೋಲು ಹಾಕಿ ಚೆನ್ನಾಗಿ ತೊಳಸ್ಬೇಕು. ನಡೀರಿ ನಡೀರಿ, ನನಗಿನ್ನೂ ತುಂಬಾ ಕೆಲಸ ಇದೆ. ಅಲ್ಲ, ನಾವು ಅಲ್ಲಿಗೆ ಹೋಗ್ಬಿಟ್ರೆ ರಾತ್ರಿಗೆ ಅಡಿಗೆ. ಓಹೋ, ಬಿಸ್ ಬಿಸಿಯಾಗಿ ಬಿಸಿಲಡಿಗೆ ಉಣ್ಬೇಕೇನು? ತಂಗ್ಲಿಟ್ಟಿದೆ ತಿಂದು ಮಲಕೊಳ್ಳೋರು ಅಂತ ನಡೀರಿ ನಡೀರಿ. ಇದು ಸಂಸಾರಿ ಲಕ್ಷಣ. ಬತ್ತಿದ ಹಾಗೆ ಅಡಿಗೆ ಮನೆ ಯೋಚನೆ. ಬಾಳಿ ಬದುಕೋ ಸಂಸಾರಿ ಲಕ್ಷಣ ಅಂದ್ರೆ ಅದು. ಅಂತೂ ಹುಡುಗಿ ತುಂಬಾ ಬಯಸ್ತಳು. ಅವಯ್ಯ ಯಾವಾಗ ಬಂದೆವು ಮಣ್ಣ? ಇರ್ತಾನೆ. ಸಮಾಚಾರ ತಿಳಿತೇನು? ಅಲ್ಲ, ಆ ಪೋಕ್ರೆ ಬಡುವ ಎಂಥ ಕೆಲಸ ಮಾಡಿದ ನೋಡಿದ್ಯಾ? ಎಲ್ಲ ದೈವೇಚ್ಛೆ ಮಾವಯ್ಯ. ಆ ದೇವರಾಜಯ್ಯ ಫೋನ್ ಮಾಡಿ ಸಿಕ್ಕಾಬಿಟ್ಟೆ ಹಾರಾಡ್ದ. ನಾ ಎರಡನೇ ಮಗಳನ್ನ ರಮೇಶನ್ ತಂದ್ಕೋತೀನಿ ಅಂತ ಸಮಾಧಾನ ಮಾಡ ಬಂದೆ. ಮಾವಯ್ಯ, ನಾವಿಬ್ರು ಸೇರ್ಕೊಂಡು ಇವತ್ತು ಆ ಹುಡುಗರು ಕಕ್ಕಾಬಿ ಕೇಳ್ಬೇಕಾಗ ಮಾಡ್ಬಿಡೋಣ. ಎಲ್ಲ ಏರ್ಪಾಡ್ ಮಾಡ್ಕೊಂಡು ಬಂದಿದ್ದೀನಿ. ಬಗೆ ಬಗೆ ಕೇಳುವರೆ ಕೇಳುವರೆ ಕನ್ನಡ ನಾಡಿನ ಹೆಣ್ಣಿನ ಹೊಮ್ಮನ ಹೊರೆಯಿಡಬೇಕೆ ನನ್ನ ದೊರೆ ನನ್ನ ದೊರೆ.
आगले हेळ್ಲಿಲ್ವೇನ್ರಿ ಹಿಟ್ಟು ಹುಳಸೊಪ್ಪು ಹರಕಲ್ ಚಾಪೆ ಅಂತ ಇದು ಹರಕಲ್ ಚಾಪೆ ಇದೆ ಇಷ್ಟ ಆಗಾದವಾದ ಮೇಲೆ ಹಿಟ್ಟು ಹುಳಸೊಪ್ಪಿನ ರುಚಿ ಹೇಗಿರುತ್ತೋ ತರ್ಲೆ ಹುಡುಗರು ತಗೊಂಡ್ಬಂದು ನಡೀರಿ ನಡೀರಿ ಭಯ ಭಕ್ತಿ ಒಂದು ಇಲ್ಲದೆ ದೊಡ್ಡ ರದ್ರಿಗೆ ತಲೆ ಇರುತ್ತೆ ನಡೀರಿ ಇರಿ ಇದೇನಿದು ತಲೆ ಬಗ್ಗಿಸ್ಕೊಂಡು ನೀವ್ ನೀವೇ ತಿನ್ಬಿಡ್ತೀರೇನು ಗಂಡ ಹೆಂಡತಿರು ಒಬ್ಬರಿಗೊಬ್ಬರು ಮದ್ದು ತಿನ್ಸಿ ಆಮೇಲೆ ತಾವ್ ತಿನ್ನೋದು ಕಲಿಬೇಕು. ಹ್ಮ್ ತಗೋ ಸಿನತಪ್ಪ, ಆ ಚಿರೋಟಿ ಚೂರ್ನ ಹಾಲು ತುಪ್ಪದಲ್ಲದ್ದಿ ತಿನ್ಸು ನಿನ್ ಹೆಂಡತಿಗೆ. ಅಯ್ಯೋ ಅದೇನು ಚೆನ್ನಾಚಿಗೆ, ಮೊದ್ಲೇ ಮಾತಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದೀರಂತೆ, ಇಷ್ಟನ ನಿಮ್ ಪ್ರೀತಿ ಜುಟ್ಟಿಡ್ದು ಬಾಯಿಗೆ ತುರುಕಪ್ಪ. ಹಾಗೆ ಮಾಡ್ಲೇನು ತಿನ್ನು ಮತ್ತೆ. ಇದು ನಮ್ಮ ಪೂರ್ವಿಕರನ್ ಸರಿಸ್ತಾ ಇದ್ದ ರಸಮಯ ತತ್ವ. ದಂಪತಿಗಳ ಮಧ್ಯೆ ಅಪ್ರತಿಮವಾದ ಅನ್ಯೋನ್ಯತೆ ಮೂಡಿಸೋ ಸಾಧನ ಪರಂಪರೆ. ಲವ್ ಮ್ಯಾರೇಜ್ ಅಂತ ಲಾಗ ಹೊಡೆಯೋ ದಡ್ಡರಿಗೆ ಈ ಆನಂದದ ಅನುಭವ ಹೇಗ್ ಗೊತ್ತಾಗ್ಬೇಕು? ಅವ್ರ ಮನಸ್ಸಿನ ಪ್ರಕಾರ ಅವ್ರಿಗಾಯ್ತು, ನಮ್ಮ ಇಷ್ಟಾನುಸಾರ ನಾವು ಏರ್ಪಾಡು ಮಾಡಿ ಆನಂದ ಪಡ್ತಾ ಇದ್ದೀವಿ. ಈಗ ಅದ್ ನಷ್ಟವೇನು ಬಿಡು ಮಾವಯ್ಯ. ಹೌದಯ್ಯ, ನೀವ್ ಅಪ್ಪ ಮಗ ಯಾವತ್ತಿದ್ರು ಒಂದೇ ಅಂತ ನನಗೆ ಗೊತ್ತು. ಒಂದಾಗೋದಕ್ಕೆ ಪರಸ್ಪರ ಪರಿಚಯವೇ ಇಲ್ವಲ್ಲ ಮಾವಯ್ಯ. ದೀಪ ಸಂದಗಿಟ್ಕೊಂಡಿರು ತಾಯಿ, ದೀಪ ಹೆಚ್ಚುತ್ತಿರಿದ್ರೆ ತುಂಬಾ ಆಯಸ್ ಹಾಕೊಂಡಿರೋ ಕಮ್ಮಿ ಮಕ್ಕಳಾಗ್ತವೆ. ನಿಮ್ ತಾತ ದೇವ್ರಂತಹ ಮನುಷ್ಯರು. ನನ್ ಪಾಲ್ ದೇವ್ರೇ ಸಮ. ತಂದೆ ತಾಯಿ ಮುಖ ಸಹ ಕಾಣದಿ ತಬ್ಲಿನ ಈ ಸ್ಥಿತಿಗೆ ತರೋದಕ್ಕೆ ಅವ್ರು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ. ನಿಮ್ ತಂದೆ ನಿಮ್ಮನ್ನ ನೋಡೋಕೆ ಒಂದ್ ದಿವಸವೂ ಬಂದಿಲ್ವೇ? ನಮ್ ತಾಯಿ ಸತ್ತಾಗ ನಮ್ ತಂದೆಗೆ ಜಿಗುಪ್ಸೆ ಹುಟ್ಟಿ ದೇಶಾಂತರ ಹೊರಟೋದ್ರಂತೆ. ನಮ್ಮ ಅಮ್ಮನ ಮೇಲೆ ನಮ್ಮ ಅಪ್ಪನಿಗೆ ಅಷ್ಟೊಂದು ಪ್ರೀತಿನಂತೆ. ಅಪ್ಪ ಮಕ್ಕಳನ್ನ ಪರಿಚಯ ಮಾಡಿಸೋದಕ್ಕೆ ಇವತ್ತು ಒಳ್ಳೆ ಸುಸಮಯವಾಗಿತ್ತು. ಯಾವ ಮುಖ ಇಟ್ಕೊಂಡು ನಾನ್ ನಿಮ್ಮಪ್ಪ ಅಂತ ಹೇಳಿ ಅವನ್ ಮುಂದೆ ನಿಂತ್ಕೊಳ್ಳಿ ಮಾವಯ್ಯ. ಯಾವತ್ತಿದ್ರು ಇದಾಗ್ಬೇಕಾದ್ದೆ ತಾನೇ ಓಮಣ್ಣ, ಎಂದಿಗೂ ನಾನೇ ಶಾಶ್ವತವೇ.
ಏನೋ ಅಪ್ಪ, ನಾನು ಕಣ್ಣು ಮುಚ್ಚಿಕೊಂಡ ಮೇಲೆ ಅವನ ಕೈ ಬಿಡಬೇಡ. ಇರ್ಲಿ ಇರ್ಲಿ, ಇನ್ನೂ ಆ ಕಾಲ ದೂರ ಇದೆ. ನಾನು ಬರ್ತೀನಿ ಮಾವಯ್ಯ. ಮಗನ ವೈಭವ ನೋಡಿ ಆನಂದ ಪಡ್ತಿದೀಯ ತಾಯಿ. ನನ್ನ ಕರ್ತವ್ಯ ಮುಗಿತಮ್ಮ. ಇನ್ಮೇಲೆ ನಿನ್ನೂ ನಿಮ್ಮ ತಾಯಿನೂ ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ತಾಯಿ. ಬಂದು ಬಿಡ್ತೀನಿ. ಪರಮೇಶ್ವರ, ನನ್ನ ಎಲ್ಲ ಆಸೆಗಳು ತೀರಿದವು. ಈ ನನ್ನ ಮುದ್ದು ಸಸಿಗಳನ್ನ ಚೆನ್ನಾಗಿ ನೋಡ್ಕೋ ತಂದೆ. ಈ ನಿರ್ಭಾಗ್ಯನ ಜೀವನದುದ್ದಕ್ಕೂ ತಪ್ಪು ನೆಪ್ಪು ಏನೇ ಮಾಡಿದ್ರು ಎಲ್ಲ ಮನಸ್ಸಿ ನಿನ್ನ ಪಾದಕ್ಕೆ ಸೇರಿಸ್ಕೋ ನನ್ನ ತಂದೆ. ಈಗೇನ್ ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಯ್ತೇನು? ಹೋಗ್ಲಿ ಬಿಡು. ಮತ್ತೆ ಥರ್ಡ್ ಕ್ಲಾಸ್ ಏನು? ಫಸ್ಟ್ ಸೆಕೆಂಡ್ ಥರ್ಡ್ ಯಾವ ಕ್ಲಾಸ್ ಇಲ್ದಿರೋ ಗೂಡ್ಸ್ ಗಾಡಿಯಿಂದ ಹುಲ್ಲಿನ ಪಿಂಡಿ ನಕ್ಕಿ ಕೊಂದು ಹೋಗದಾಗೆ ನನ್ನ ಲಿಸ್ಟ್ ನಿಂದಲೇ ಹೊರಗಾಕ್ಬಿಟ್ಟಿದ್ದಾರೆ ಮಮ್ಮಿ. ಪೀಡೆನೆ ತೊಲಗ್ತು ಬಿಡು. ಇನ್ನೊಂದು ವರ್ಷ ಓದಿದ್ರೆ ಆಯ್ತು, ಈಗೇನ್ ಕೊಳ್ಳೆ ಹೋದ್ದು? ಇಷ್ಟಕ್ಕೋಸ್ಕರ ಬಡವರ್ ಮಕ್ಕಳ ಬಿಕ್ಕಿ ಬಿಕ್ಕಳ್ಬೇಕೆ? ಇದಕ್ಕೆಲ್ಲ ಕಾರಣ ಡ್ಯಾಡಿನೇ ಮಮ್ಮಿ. ಅಲ್ಲ, ನನಗೆ ಟ್ಯೂಷನ್ ಹೇಳೋಕೆ ಗೂರ್ಲ್ ರೋಗ ಇರೋ ಮುಂಗೋಪಿ ಮುದುಗೊಡ್ಡನ್ನೇ ಗೊತ್ತು ಮಾಡೋದು. ಹೆಂಗ್ಸಾದ್ರೂ ತಾಳ್ಮೇಲೆ ತರಬೇತಾದ ಡಾಕ್ಟರ್ ಥರೇಸ ಗೋಲಿಯತ್ತನ್ನು ಗೊತ್ತು ಮಾಡಿದ್ರೆ ಅವ್ನು ಗಂಟೆ ನೋಡ್ತಿತ್ತು. ಅಷ್ಟೆಲ್ಲ ಅನುಭವ ಅವ್ರಿಗೆ ಎಲ್ಲಿಂದ ಬರ್ಬೇಕು ಹೇಳು? ರೆಡಿಕ್ಯುಲಸ್. ಅಪ್ ಟು ಡೇಟ್ ವಿಷಯದಲ್ಲಿ ಆಫ್ಟರ್ ರೇಸ್ ಕುದುರೆ ಆಗಿರೋ ನಿನ್ ಟ್ರೈನಿಂಗ್ ಇದ್ದು ಇಷ್ಟೇನೆ. ಬೆಲ್ಲದ ನೀರಿನಲ್ಲಿ ಬೆಳೆಸಿದ ಮಾತ್ರಕ್ಕೆ ಬೇವಿನ ಮರದಲ್ಲಿ ಮಾವಿನಕಾಯಿ ಬಿಡುತ್ತೆ. ನೋಡು, ನಿಮ್ಮ ತಾತ ಸಂಪಾದಿಸಿದ್ದು ಮೂರ್ ತಲೆ ತಿಂದು ಕೊಟ್ರು ಸವಿದಷ್ಟು ಆಸ್ತಿ ಇದೆ. ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ಹಾಯಾಗಿರೋ ಕಂದ. ಓದು ಬೇಡ, ಬರಹನು ಬೇಡ. ಏನ್ ಮಮ್ಮಿ ನೀನ್ ಮಾತಾಡ್ತಿರೋದು? ಮಮ್ಮಿ ಒಂದು ಕೈಲಿ ಸ್ಟೆಥೋಸ್ಕೋಪ್, ಒಂದು ಕೈಲಿ ಥರ್ಮಾಮೀಟರ್ ಹಿಡಿದು ಸುಪ್ರಸಿದ್ಧ ಡಾಕ್ಟರ್ ಅಂತ ಹೇಳಿಸ್ಕೊಳ್ಳೋವರೆಗೂ ನೀನ್ ಆ ಮದ್ವೆ ಮಾತನೆ ಆಡ್ಬೇಡ. ಒಂದೊಂದು ಪರೀಕ್ಷೆಯಲ್ಲೂ ನಾಲ್ಕು ನಾಲ್ಕು ಸಲ ಫೇಲ್ ಆಗ್ತಾ ಇದ್ರೆ ಯಾವ ಕಾಲಕ್ಕಪ್ಪ ನೀನ್ ಡಾಕ್ಟರ್ ಆಗೋದು? ಅಲ್ಲಿವರೆಗೂ ಬದುಕಿರ್ತೀನೇನು ನಾನು? ವಾಟ್ ಆರ್ ಯು ಟಾಕಿಂಗ್ ಮಮ್ಮಿ? ತಾಳು, ಈಗಲೇ ಡಯಾಗ್ನೋಸ್ ಮಾಡಿ ಹೇಳ್ಬಿಡ್ತೀನಿ. ಸೆಕೆಂಡಿಗೆ 1000 ಮೈಲಿ ಸ್ಪೀಡ್ ಇದೆ.
ಎಲ್ಲಿ ಕಣ್ಣಲ್ಲಿ ಇದ್ರ ಮುಂದೆ ಬ್ಲಡ್ ಬ್ಯಾಂಕ್ ಹಾಕ್ಬೇಕು ಎಲ್ಲಿ ನಿನ್ನಾಲ್ಗೆ ಆ ಬೇಡ ಬಿಡು ಡ್ಯಾಡಿ ನಾನು ನಿನ್ನ ಕಣ್ಣು ಮುಂದೆ ನಿಲ್ಲಿಸ್ಬಿಟ್ರೆ ನಿನ್ನಾಲ್ಗೆ ವೋಲ್ಟೇಜ್ ತಾನೇ ತಿಳಿದು ಹೋಗುತ್ತೆ ಯು ಡೋಂಟ್ ವರಿ ಮಮ್ಮಿ 76 ಕಾಯಿಲೆ ಬಂದ್ರು ಏರೋಪ್ಲೇನ್ ನಿಂದ ಎತ್ ಹಾಕಿದ್ರು 70 ತುಂಬಾವರೆಗೂ ಜಪ್ಪಯ್ಯ ಅಂದ್ರು ಜಗ್ಗದೇ ಇರುವಂತ ಅಪ್ಪಟವಾದ ಆರೋಗ್ಯ ನಿಂದು ಯು ಡೋಂಟ್ ವರಿ ಅಬ್ಬಾ ಎಷ್ಟೊಂದು ಬುದ್ಧಿನೋ ನಿಂದು ಎಷ್ಟೊಂದು ತಿಳ್ಕೊಂಡಿದ್ದಿ ಎಷ್ಟೊಂದು ಮಾತಾಡ್ತಿ ತುಂಬಾ ಆಯಸ್ ಹಾಕೊಂಡ್ ತಣ್ಣಗಿರೋ ಕಂದ ಅಪ್ಲಿಕೇಶನ್ ಹಾಕಿದ ಕಡೆ ಎಲ್ಲ ನೋ ವೇಕೆನ್ಸಿ ನೋ ವೇಕೆನ್ಸಿ ಅಂತ ಉತ್ತರ ಬರ್ತಾ ಇದೆ ಹ್ಯಾಕ್ ಜೀವನ ಸಾಗಿಸ್ಬೇಕು ಅಂತ ನನಗೆ ಒಂದು ತೋರ್ತಾ ಇಲ್ಲ ನೋಡಿ ಸುಮ್ಮನೆ ಹಠ ಮಾಡಿದೆ ನಾನು ಹೇಳಿದಷ್ಟು ಮಾಡಿ ತಗೊಳ್ಳಿ ಇದನ್ನೆಲ್ಲಾದ್ರೂ ಒತ್ತೆ ಇಟ್ಟು ಮಾರಿಯೋ ಹಣ ತನ್ನಿ ಸುಮ್ಮ ಸುಮ್ಮ ನನ್ನ ಕ್ಷಮಿಸು ಚಿನ್ನ ಜನ್ಮಕತ್ತಿ ಜಾಡ್ಯವಾಗಿಬಿಟ್ಟಿದೆ ನನ್ನ ಹಣ ಚಿಂತೆ ನೋಡಿ ಹೀಗೆ ಸುಮ್ಮನೆ ಕೊರಗ್ತಾ ಕೂತ್ರೆ ಯಾವುದು ಆಗೋಲ್ಲ ತಗೊಳ್ಳಿ ದೇವ್ರು ಎಲ್ಲಿವರೆಗೆ ಪರೀಕ್ಷೆ ಮಾಡ್ತಾರ ನೋಡಿಯೇ ಬಿಡೋಣ ಹೇಳಿ ಸುಮ್ಮ ಎಂಥ ಚಿನ್ನದಂಥ ಮನಸ್ಸು ಚಿನ್ನಾನಿಲ್ಲ ಇವತ್ತು ನಾಳೆ ಹಾಗೂ ಹೀಗೂ ಕಳೆದ್ರೆ ನಾಳೆಗೊಂದು ಕಾಳು ಉಪ್ಪು ಸಹ ಉಳಿದಿರೋಲ್ಲ ಎಣ್ಣೆ ಸಾಸಿವೆ ಅಂತೂ ಒಗ್ಗರಣೆಗಾಗೋಷ್ಟು ಸಹ ಇಲ್ಲ ನಾವು ತುಂಬಾ ಆತ್ರ ಪಟ್ವಿ ಸುಮ್ಮ ಒಂದು ಡಿಗ್ರಿ ಆದ್ರೂ ತಗೊಂಡ ಮೇಲೆ ಮದುವೆ ಆಗ್ಬೇಕಾಗಿತ್ತು ಮುಖ್ಯ ನನ್ನ ಕೈ ಹಿಡಿದು ನಿಮಗ್ ಬರಬಾರ್ದು ಕಷ್ಟ ಬಂತು ಮಹಾ ಪಾಪಿನ ಮನೆ ಕಾಲಿಡ್ತಿದ್ದ ಹಾಗೇನೆ ಅಷ್ಟು ದರಿದ್ರ ಹೊತ್ಕೊಂಡು ಬಂದೆ ನಾನು ಹುಟ್ಟು ದರಿದ್ರ ಸುಮ ನಾನು 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 ನನ್ನ ಕೈ ಹಿಡಿದು ನಿನ್ ಸುಖಕ್ಕೂ ವಕ್ರ ಬಂತು ಸೀನಾತಪ್ಪ ಸೀನಾತಪ್ಪ ಊರ್ ಬಾಗಲಾಗೆ ಸಭೆ ಸೇರ್ಬೇಕಂತೆ ನಮ್ಮ ಹಳ್ಳಿನ ದಿಳ್ಳಿ ಮಾಡ್ತೀನಿ ಅಂತ ಯಾರು ಬಂದವ್ರೆ ಬಾ 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 ಇದುವರೆಗೂ ನಾನು ಹೇಳಿದ್ದೆಲ್ಲ ನಿಮ್ಗೆ ಅರ್ಥವಾಗಿದೆ ಅಂತ ಕಾಣುತ್ತೆ ಆದರೂ ಮುಖ್ಯ ತತ್ವಗಳನ್ನ ಮತ್ತೊಮ್ಮೆ ಹೇಳ್ತೇನೆ ಒಂದು ದುಡಿಯಿರಿ ಇಲ್ಲವೇ ಮಡಿಯಿರಿ ಅಂದರೆ ದುಡಿಯುವನು ದೀರ್ಘಾಯವಾಗ್ತಾನೆ ಸೋಮಾರಿ ನಿಪಾತವಾಗ್ತಾನೆ ಕಾಯಕವೇ ಕೈಲಾಸ ಎರಡು ಏನೇ ಬರಲಿ ಒಗ್ಗಟ್ಟಿರಲಿ ಇಡೀ ಗ್ರಾಮ ಒಂದು ಸಂಸಾರದಿಂದ ವರ್ತಿಸಬೇಕು ಪಕ್ಷಿಗಳನ್ನು ಕಟ್ಟಿಕೊಂಡು ಕಾದಾಡುತ್ತಾ ಕೋರ್ಟು ಕಚೇರಿಗಳಿಗೆ ಹತ್ತಬಾರದು ಮೂರು ಹಂಚಿಕೊಂಡು ತಿಂದರೆ ಹಬ್ಬ ಕಿತ್ತುಕೊಂಡು ತಿಂದರೆ ತಿಥಿ ಅಂದರೆ ಸಹಕಾರ ಸಹಬಾಳುಗಳಿಗೆ ಅವಕಾಶ ಕೊಟ್ಟು ಸಾಂಘಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಒಬ್ಬನ ಬೊಕ್ಕಸಕ್ಕಾಗಿ ಹತ್ತು ಜನರ ಸುರಿಗೆ ಬೇಡ ಬೇಡ ಹತ್ತು ಜನರ ಹಿತಕ್ಕಾಗಿ ಒಬ್ಬೊಬ್ಬರು ತ್ಯಾಗ ಮಾಡಲಿ ಅರ್ಥವಾಯಿತೇ ಅರ್ಥವಾಯಿತೇ ಅರ್ಥವಾಯಿತೆ ಓಹೋ ಫಸ್ಟ್ ಕ್ಲಾಸ್ ಆಗಾಯ್ತು ಆಗ್ಲೇ ಸೂರ್ಯ ನೆತ್ತಿ ಮೇಲೆ ಬಂದ ಊಟಕ್ಕೆ ಹೊತ್ತಾಯ್ತು ಹೇಳಿ ಎಲ್ಲ ಮೇಲಕ್ಕೆ ತಾವು ದಯಮಾಡಿಸಿ ಊಟಕ್ಕೆ ಮನೇಲಿ ಒಗ್ಗರಣೆ ಹಾಕಿ ಸೌಟ್ ಹಿಡ್ಕೊಂಡು ಕಾಯ್ಕೊಂಡಿದ್ದಾಳೆ ನನ್ನ ಹೆಂಡತಿ ಇಲ್ಲಪ್ಪ ಸಾಧ್ಯವಿಲ್ಲ ನನ್ನ ಹೆಂಡತಿನು ನನಗೋಸ್ಕರ ನನ್ನ ಮನೇಲಿ ಕಾಯ್ಕೊಂಡಿರ್ತಾಳೆ ಆ ದಿವಸ ನೀ ನನ್ನ ಮನೆಗೆ ಬಂದಾಗ ಊಟ ಮಾಡದೆ ಬಂದದ್ದನ್ನ ಅವಳು ಇನ್ನೂ ಮರ್ತಿಲ್ಲ ಅವತ್ತಿಂದ ಅದಕ್ಕೋಸ್ಕರವಾಗಿ ನಿನ್ನ ಕೈ ನಾನು ಮಾತಾಡ್ಕೊಂಡು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಒಳ್ಳೆ ಮಾತಿನಲ್ಲಿ ಬರ್ತೀಯೋ ಇಲ್ಲ ಎತ್ತಿ ಕಂಕ್ಲಲ್ಲಿ ಇರ್ಕೊಂಡು ಹೊರಡ್ಲ ಏನಯ್ಯ ನೀನು ಮಾತಾಡ್ತಾ ಇರೋದು ನೀನು ಲೇ ಬಾಯಿ ಮುಚ್ಕೊಂಡು ಬಾ ಹಳೆ ಸ್ನೇಹ ಸ್ವಲ್ಪ ತಾನು ಸುಮಾ ಸುಮಾ ನೋಡಿ ಯಾರು ಬಂದಿದ್ದಾರೆ ಬನ್ನಿಯಪ್ಪ ಸಾವಿತ್ರಮ್ಮ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರೇನಪ್ಪ ಇದಾರಮ್ಮ ನೀವೊಂದು ತೀರ್ಮಾನ ಮಾಡಬೇಕು ಜೊತೆಗೆ ಶ್ರೀನಾಥನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ನೀವು ನಮ್ಮ ಮನೇಲಿ ಊಟ ಮಾಡದೆ ಹೊರಟು ಬಂದ ಮೇಲೆ ನಾನು ನಿಮ್ಮ ಮನೇಲಿ ಊಟ ಮಾಡಬಹುದು ಧಾರಾಳವಾಗಿ ಮಾಡಬಹುದು ನಿಮ್ಮ ಅವರ ಸ್ನೇಹದ ಮುಂದೆ ಇದ್ಯಾವ ಮಹಾ ದೊಡ್ಡ ವಿಷಯ ಬಿಡಿ ನೀವು ಮಾತಾಡ್ತಾ ಇರಿ ಅಡಿಗೆ ಅರ್ಧದಾಗಿದೆ ಬರ್ತೀನಿ ಹೆಚ್ಚೊತ್ತಾಗಲ್ಲ ಬೇಗ ಎಲ್ಲ ಹಾಕ್ತೀನಿ ಪರವಾಗಿಲ್ಲ ಸಾಕ್ಷಾತ್ ಅನ್ನಪೂರ್ಣಾದೇವನೇ ಕಟ್ಕೊಂಡಿದೆ ತಿಮ್ಮಕ್ಕ ಒಂದು ಚಟ ಸಾಸಿವೆ ಒಂದು ಬಟ್ಲು ಒಳ್ಳೆಣ್ಣೆ ಸಾಲ್ವಾ ಕೊಡು ತಿಮ್ಮಕ್ಕ ಮನೆಗೆ ನೆಂಟರು ಬಂದಿದ್ದಾರೆ ಸಾಲ ಏನ್ ಬಂತ್ರವ ಹಂಗೆ ತಕ್ಕಳ್ರಿ ಲೇ ಮಗ ಬುಟ್ಟಿ ತಗೊಂಡು ತೋಟಕ್ಕೆ ಹೋಗಿ ನಾಲ್ಕು ಬದ್ನಿಕಾಯಿ ಎರಡು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ಹೋಗು ಅಯ್ಯೋ ಅದೆಲ್ಲ ಯಾ ತಿಮ್ಮಕ್ಕ
ಸಾಕ್ ಸುಮ್ಕಿರವ ಯಾಕಂಗಾಡಿರ? ನೆಂಟ್ರು ಬಂದಾಗ ನರ್ಮನೆ ಮರುವಾದಿ ಕಾಪಾಡ್ಬೇಕದು ನಮ್ ಧರ್ಮ. ಹಗಲೊಂದು ಹಳ್ಳಿ ರಾತ್ರಿ ಒಂದು ಹಳ್ಳಿ ಅಂತ ನಿನ್ನಂತ ಸಾವಿರ ಜನ ಸಾವಿರ ವರ್ಷ ಸುತ್ತಾಡಿದ್ರು ನಮ್ಮ ದೇಶದಲ್ಲಿ ಗ್ರಾಮೋದ್ಧಾರ ಮಾತ್ರ ಸಾಧ್ಯವಿಲ್ಲ. ಮತ್ತೇನು ಸಾಧ್ಯ? ಹಳ್ಳಿ ಹಳ್ಳಿ ಸುತ್ತಿ ಜನಗಳ ಪರಿಚಯ ಮಾಡ್ಕೋಬಹುದು. ಪರಿಚಯದ ಪ್ರಭಾವ ಹೆಚ್ಚಾದಾಗ ಎಲೆಕ್ಷನ್ ನಿಂತು ಓಟ್ ದಕ್ಕಿಸ್ಕೋಬಹುದು, ಅಸೆಂಬ್ಲಿ ಮೆಂಬರ್ ಆಗ್ಬಹುದು, ಮಿನಿಸ್ಟರ್ ಗಿರಿ ಗಿಡಿಸೋದಕ್ಕೆ ಮೀಸ ಹುರಿ ಮಾಡ್ಬಿಡಬಹುದು. ಅದು ಆಗ್ಬಹುದು. ಶ್ರೀನಾಥ್, ನಾನು ಮೊದಲಿನಿಂದಲೂ ಸರ್ವೋದಯದ ಹಾದಿ ಹಿಡಿದಿರೋ ಸ್ವಯಂ ಸೇವಕಾನಂದ ಮರೆತಿದ್ದೀನಿ. ಬಾ ಕೂತ್ಕೋ, ನನ್ನ ಮಾತು ಕೇಳು. ಗ್ರಾಮಸ್ಥರ ನಡುವೆ ನೆಲೆಸು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗು. ಅವರ ಏಳಿಗೆಯಾಗಿ ವೆಚ್ಚವಾಗ್ತಾ ಇರೋ ಸರ್ಕಾರಿ ಹಣ ಅಡ್ಡದಾರಿ ಹಿಡಿದೆ ಸಮೀಕ್ ಸರಿಯಾಗಿ ಗ್ರಾಮೋದ್ಧಾರಕ್ಕೆ ವಿನಿಯೋಗವಾಗೋ ಹಾಗೆ ಸರ್ಕಾರಿ ಸಂಬಂಧ ಇಟ್ಕೋ. ಅದು ಸದ್ವಿನಿಯೋಗವಾಗೋ ಹಾಗೆ ಸ್ವಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸು. ಅಂದ್ರೆ ಹಳ್ಳಿಗೆ ಬಂದ್ಬಿಡು ಅಂತಿದೆ, ಬರ್ತಿದ್ದೆ, ಆದ್ರೆ ಹುಡುಗರು ವಿದ್ಯಾ ಕೆಡುತ್ತಲ್ಲ ಅಂತ. ಅಡಿಗೆ ಸಿದ್ಧವಾಗಿದೆ, ಊಟ ಕೇಳಿ. ಓ, ಹಾಗಾದ್ರೆ ಊಟ ಮಾಡ್ಲೇಬೇಕು ಅಂತೀರಿ? ಎಲೆ ಹಾಕಿ ಅನ್ನ ಬಡಿಸಿದ್ದೀನಿ, ಆರೋಗುತ್ತೆ ಬನ್ನಿ. ಬಡವ್ರ ಮನೆ ಊಟ. ಓಹೋ, ಸಂಕೋಚ ಪಟ್ಕೊಳ್ದೆ ಸಾವಕಾಶ ಸಾಕ್ಷಿ ಒಳಕ್ಕೆ ಅಂತ ತಾನೆ? ಆಗ್ಬೋದು ಆಗ್ಬೋದು. ಬದನೆಕಾಯಿ ಹುಳಿ ಬಹಳ ಮಧುರ, ಬಹಳ ಮಧುರ. ಅಮ್ಮ, ಇನ್ನೊಂದೆರಡು ತುತ್ತು ಅನ್ನ, ಎರಡು ಬಟ್ಟು ಹುಳಿ, ಸಾಕು ಸಾಕು. ಅಂತೂ ನಳಪಾಕ ಪಾಪ. ನಿಧಾನ ನಿಧಾನವಾಗಿ ಶ್ರೀನಾ, ನಮ್ಮನೇಲಿ ಯಾತಕ್ಕೆ ಆ ಬದನೆಕಾಯಿ ಇಷ್ಟು ರುಚಿಯಾಗಿರಲ್ಲ? ಸ್ವಲ್ಪ ಸ್ವಲ್ಪ ನಾನೇನು ಇನ್ನೂ ಇದೆಯೋ ಸುಮ್ಮನೆ ಹಾಕಮ್ಮ, ಚೆನ್ನಾಗಿ ಹಾಕಮ್ಮ, ಚೆನ್ನಾಗಿ ಹಾಕಮ್ಮ. ಅಲ್ಲಿ ಸುಮ್ಮನೆ ನೀನು, ಅದು ಅನ್ನಪೂರ್ಣ ದೇವಿ ಪಾಪ. ಹುಳಿಯಮ್ಮ ನಿನಗಿದೆಯಮ್ಮ, ಸ್ವಲ್ಪ ಬದನೆಕಾಯಿ ಜಾಸ್ತಿ ಹಾಕಿ. ಅಲ್ಲ, ಇನ್ನೆಲ್ಲ ನಂಗೆ ಹಾಕ್ಬಿಟ್ಟು, ಅವ್ನು ತೊಂದರೆ ಬಿಟ್ಟೆಯ. ಅಮ್ಮ, ತುಂಬಾ ಹೊತ್ತಾಗಿದೆ ಪಾಪ, ಮಜ್ಜಿಗೆ ಬಡಿಸಿ ನೀವು ಊಟಕ್ಕೆ ಕೂತ್ಕೊಳ್ಳಿ, ನಮಗೆ ಪರವಾಗಿಲ್ಲ. ಸಾಕು, ಹೋಗಿ. ಮಜ್ಜಿಗೆ ಆದ್ರೂ ಮಜ್ಜಿಗೆನೆ, ಫಸ್ಟ್ ಕ್ಲಾಸ್ ಏ ಒನ್ ಮಜ್ಜಿಗೆ. ಇದೇನೇ ನೀನ್ ಮಾಡ್ತಾ ಇರೋ ಕೆಲಸ? ಗಲಾಟೆ ಮಾಡಿದೆ, ಸುಮ್ಮನೆ ಒಳಗೆ ಹೋಗಿ. ಸದ್ಯ ಇಷ್ಟು ಮಾತ್ರ ದೇವ್ರ ನಮ್ಮ ಮಾನ ಉಳಿಸಿ ತೊಂದರೆಯಲ್ಲಿ ಅತಿ ಸೇವೆ ನಡೆಸಿದ್ನಲ್ಲ. ಅಲ್ವೇ, ಇದೇ ಬುದ್ಧಿನ ಅದೇ ದೇವರು ಆ ದಿವಸ ನೀವು ನಮ್ಮ ಮನೆಗೆ ಬಂದಾಗ ನಮ್ಗೆ ಸಾಥ್ ಕೊಡ್ಲಿಲ್ವಲ್ಲ. ಶ್ರೀನಾಥ, ಹುಡುಗರ್ನ ನಮ್ಮ ಮಾವನವ್ರ ಮನೆಗೆ ಬಿಟ್ಬಿಟ್ಟು ನಾಳೆನೆ ಅವ್ನ ನೆಳ್ಕೊಂಡು ಬಂದು ನಿನ್ನ ಮನೇಲಿ ಹಾಕ್ಬಿಡ್ತೀನಿ. ನಿನ್ನ ಹೆಂಡತಿನ ನೋಡಿ ಆದ್ರೂ ಪ್ರಪಂಚದಲ್ಲಿ ಬಹಳ ರೀತಿ ಕಲಿ. ಮಮ್ಮಿ ಮಮ್ಮಿ. ಯಾಕಪ್ಪ, ಏನಾಯ್ತು? ಸಕ್ಸಸ್ ಆಪರೇಷನ್ ಕೇ, ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಹೌದೇ? ಎಂತ ಭಾರಿ ಆಪರೇಷನ್ ಕೇಸ್ ಅಂತೀವಿ ಮಮ್ಮಿ. ಅಬ್ಬ ಮೈ ಗಾಡ್, ಆ ಒದ್ದಾಟ ಆ ಕಿರಿಚಾಟ ಸಹಿಸ್ಕೊಂಡು ಅದನ್ನ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಸಾಕ್ ಸಾಕಾಗೋಯ್ತು, ಬಟ್ ಗೆದ್ದು ಬಿಟ್ಟೆ. ಏನಾಗಿತ್ತು ಅವ್ರಿಗೆ? ಯಾರಿಗೆ? ಅದೇ ಆಪರೇಷನ್ ಮಾಡಿಸ್ಕೊಂಡವ್ರಿಗೆ.
ಪೂರ್ ಥಿಂಗ್, ನಿನಗೆ ಅರ್ಥವಾಗ್ಲಿಲ್ಲ ಅಂತ ಕಾಣುತ್ತೆ ಮಮ್ಮಿ. ನೋಡು, ಮೊಳದುದ್ದ ಬೆಳ್ಕೊಂಡು ಹೀಗೆ ಸುತ್ತಕೊಂಡಿದ್ದದನ್ನ ಎರಡಿಂಚಿ ಕಟ್ ಮಾಡಿ ಅದನ್ನ ಎಗರಿಸ್ಬಿಟ್ಟೆ. ಏನ ಅದೇ ನಮ್ಮ ಮನೆ ಮುಂದೆ ಬಿದ್ದಿತ್ತಲ್ಲ ಈ ನಾಯಿ, ಅದ್ರ ಬಾಲನ. ಮಮ್ಮಿ ಮಮ್ಮಿ, ಗಂಟ್ಲು ಒಣಗೋಗಿದೆ, ಒಂದ್ ಲೋಟ ಕಾಫಿ ಪ್ಲೀಸ್. ತರ್ತೀನಪ್ಪ. ದಾಲ್ದೊರಳಿಗೆ ಸರಣು. ಓ ಲಾಂಡ್ರಿ ಲಂಕಪ್ಪ ಬಾಪ್ಪ, ಏನ್ ಕಾಯಿಲೆ? ನಿಮ್ ಕಾಯಿಲೆ ಮನೆ ಹಾಳಾಯ್ತು. ನಿಮ್ ಔಷಧಿ ಕುಡಿಸಿ ಮೂರು ನಿಮಿಷಕ್ಕೆ ಕೈಕಾಲಿಗೆ ನೆಟ್ಗಾಗಿ ನೆಗ್ದು ಹೋಯ್ತು. ರಿಯಲಿ ಗುಡ್, ಥ್ಯಾಂಕ್ ಗಾಡ್. ಮಮ್ಮಿ ಮಮ್ಮಿ, ಕೇಳ್ದ್ಯಾ ಮಮ್ಮಿ, ನನ್ನ ಔಷಧಿ ಕುಡಿದು ಮೂರೇ ನಿಮಿಷಕ್ಕೆ ನೆಟ್ಗಾಗಿ ನೆಗೆದು ಬಿಟ್ನಂತೆ ನನ್ನ ಪೇಷಂಟು. ಹೌದೇ ಲಂಕಪ್ಪ, ನೋಡ್ದ್ಯಾ ನನ್ನ ಮಗನ ಹಸ್ತುಗಳದ್ದು ಮಹತ್ವ. ನೆಟ್ಗಾಗಿ ನೆಗದಾಡ್ಲಿಲ್ಲ ತಾಯಿ, ಸೇದ್ ಹೋಗಿ ಸತ್ತು ಸ್ವಾಮಿ ಪಾದ ಸೇರೋಯ್ತು ಬಡ್ಜೀವ. ವಾಟ್, ಕುಂಟ್ಕಲ್ನಾಗಿ ಎದುರಿಗೆ ನಿಂತಿದ್ಯಲ್ಲಯ್ಯ. ನನಗೆಲ್ಲ ಔಷಧಿ ಕೊಟ್ಟಿದ್ದು ಬುದ್ಧಿ ನನ್ನ ಕತ್ತೆಗೆ. ನಿನ್ ಕತ್ತೆಗೆ ಯಾವಾಗ ಕಂಪ್ಲೇಂಟ್ ಏನು ಬಂದೆ ತಾಳು? ಕಸುಗು ಸಾಯವಾಗಿದ್ದೊಂದು ಜೀವನ ಹೋಗಿ ತಿನ್ನೋ ಅನ್ನಕ್ಕೆ ಕಲ್ಲು ಬಿತ್ತು ಈ ನಿಮ್ಮ ಮಕ್ಕಳ ಔಷಧಿಯಿಂದ. ಹೆಸರೇನುಂದೆ ಕತ್ತೆ ಹೆಸರ? ಅದೇ ತಿರುಗುಣಿ ಅಂತ ಬುದ್ಧಿ. ಫೂಲ್, ನಿಂದೇ ತಪ್ಪು. ಕತ್ತೆಗೆ ಯಾರಾದ್ರೂ ಹೆಸರಿಡ್ತಾರೇನೆಯ? ತಿರುಗುಣಿ ಔಷಧಿ ಕೇಳ್ತಿದ್ಯ ಅಂತ ನಾನು ಸಾಲಿಡ್ ಹಾಲು ಕೊಟ್ಟೆ, ಸರಿಯಾಗಿ ವಿವರಿಸ್ಬೇಡವೆ. ಏನೋ ಸನ್ನಿ ಬಂದ ಕತ್ತೆ ಸಾಯೋದೇನೋ ಸಿದ್ಧಾಂತವಾಗಿತ್ತು, ನಿಮ್ಮ ಔಷಧಿಯಿಂದ ಇನ್ನ ಬೇಗ ಹೋಯ್ತು. ಮನುಷ್ಯಗಿಂತ ಔಷಧಿ ಕೊಟ್ಟು ಜೈಲ್ ಹೋದಿರಿ, ಹುಷಾರಾಗಿರಿ. ದಡ್ಡ, ಸರಿಯಾದ ಡಿಗ್ರಿ ಇಲ್ಲದೆ ಲೈಸೆನ್ಸ್ ಇಲ್ಲದೆ ನಾನು ಇನ್ನೂ ಅದಕ್ಕೆಲ್ಲ ಕೈ ಹಾಕೋಲ್ಲ ಅಂತ ಗೊತ್ತಿಲ್ಲ. ಫೂಲ್, ಶುದ್ಧ ಫೂಲ್. ಸಹೋದರರೇ ಮತ್ತು ಸಹೋದರಿಯರೇ, ತಮ್ಮೆಲ್ಲರ ಸಹಕಾರದಿಂದ ಕಾರ್ಯಗತವಾದ ಈ ಯಶಸ್ಸು ನಾವು ನಿರೀಕ್ಷಿಸಿದಷ್ಟು ಕೈಗೂಡಲಿಲ್ಲವೆನ್ನಲು ದುಃಖವಾಗುತ್ತದೆ, ವ್ಯಥೆಯಾಗುತ್ತದೆ, ಸಂಕಟವಾಗುತ್ತದೆ. ಆದರೆ ನಾವು ಧೈರ್ಯಗಿಡಬೇಕಾಗಿಲ್ಲ. ರೇಷನಿಂಗ್ ಅಂದರೆ ಭಕ್ತಿದ ಪ್ರಕಾರ ಮುಂದಿನ ಸುಗ್ಗಿಯವರೆಗೆ ಈಗ ಬೆಳೆದಿರುವಷ್ಟನ್ನೇ ಹಂಚಿಕೊಂಡು ಮತ್ತೆ ಕಷ್ಟಪಡೋಣ. ಅದುವರೆಗೂ ಸಾಲ ಕೊಟ್ಟ ಸರ್ಕಾರ ನಮ್ಮನ್ನು ಸುಲಿಗೆ ಮಾಡದೆ ಕಾಯುತ್ತದೆ. ನಿಮ್ಮೊಬ್ಬೊಬ್ಬರಿಗೂ ಸಾಲ ತೀರಿಸುವ ಹವ್ಯಾಸವಿಲ್ಲದೆ ಸಹಕಾರ ಸಂಘ ಅದರ ಭಾರ ಹೊರುತ್ತದೆ. ನೆಮ್ಮದಿಯಿಂದ ನೀವು ಮತ್ತೆ ಕಾರ್ಯೋನ್ಮುಖರಾಗಬಹುದು. ಹೊರಲಾರದ ಸಾಲದ ಕಂತಿ ಇಲ್ಲ, ತಡೆಯಲಾರದ ಹಸಿವಿನ ಚಿಂತೆ ಇಲ್ಲ. ಇದೇ ಸಹಕಾರ ಪದ್ಧತಿಯ ಅನುಕೂಲ. ವಿಧೋದ್ದೇಶ ಸಹಕಾರ ಸಂಘಕ್ಕೆ, ಸಹಕಾರ ಪದ್ಧತಿಗೆ ಯಾರೇ ಬರಲಿ, ದುಡಿಯಿರಿ, ಇಲ್ಲವೇ 10 ಜನ. ಸುಮಾ, ಏನದು? ಏನಿಲ್ಲ ಏನಿಲ್ಲ. ಸುಮಾ, ಏನ್ ತಗೊಂಡೆ? ಅದೇನ್ ನಿನ್ ಬಾಯಲ್ಲಿ ಹಾಕೊಂಡಿದ್ದು? ಸುಮಾ ಸುಮಾ ಸುಮಾ, ಏನ್ ಮಾಡ್ಕೊಂಡ್ಬಿಟ್ಟೆ ನೀನು? ಏನಾಯ್ತು? ಕಡೆಗೂ ನನ್ನ ತಲೆ ಮೇಲೆ ಕಲ್ಲು ಎಳೆದು ಬಿಟ್ಲಲ್ಲಪ್ಪ ಕಂಠಿ, ನನ್ನ ಬಡತನ ತಡೀಲಾರ್ದೆ ಅದೇನು ವಿಷವ ಮದ್ದು ತಗೊಂಡ್ಬಿಟ್ಟಿದ. ಬೇಗ ಹೋಗಿ ಅನ್ನೋದು ಡಾಕ್ಟರ್ ನೋಡು ಕಂಠಿ. ಡಾಕ್ಟರ್ ಬೇಡ, ಏನು ಬೇಡ, ಕುಡಿ ಅದನ್ನಿಲ್ಲಿ, ನಾನು ನೋಡ್ತೀನಿ. ಏನ್ ಮಾಡ್ತಿದ್ದಿ ಸಾತು? ಎಲ್ಲೆ ಆನೆ ನರ್ಗು ಕೊಡ್ತೇವೆ ವಿಷಗಳಿಗೆ. ಅಯ್ಯೋ ತಿಂದ್ಬಿಟ್ಟೆ ಅಲ್ಲೇ. ಏನ್ ಮಾಡ್ಬಿಟ್ಟೆ ಸಾತು, ಏನ್ ಮಾಡ್ಬಿಟ್ಟೆ? ಹುಳ್ಗೆ ಉಪ್ಪು ಪಾಕ್ ಚೆನ್ನಾಗಿದೆ. ಬರೋ ಸುಗ್ಗಿ ಹೊತ್ತಿಗೆ ಮಗರಾಯ ಸಿದ್ಧ. ಪಾಪ ಬೈಕೆಗಳು ಅಂತ ಒದ್ದಾಡ್ತಾ ಇದ್ಲು, ನಾನೇ ಒಂದಿಷ್ಟು ಉಪ್ಪು ಹುಣ್ಸೆಹಣ್ಣು ಜಜ್ಜಿಕೊಟ್ಟೆ. ಸುಮಾ, ಈ ಹೊಸ ಖರ್ಚಿಗೆ ನಾವು ಹೇಗೆ ಸಿದ್ಧವಾಗೋದು? ಹೇಗೋ ದೇವ್ರು ನಡೆಸ್ದಾಗ ಆಗುತ್ತೆ. ಈಗಿಂದ ತಲೆ ಕೆಡಿಸ್ಕೊಳ್ತೀರಿ, ಸುಮ್ಮನೆ ಮಲ್ಕೊಳ್ಳಿ. ಅಲ್ಲೇ ನಾವ್ ಇಡಬಹುದು. ದೇಶದಲ್ಲಿ ಹೇಗೆ 5 ವರ್ಷಕ್ಕೊಂದ್ಸಲ ಪ್ಲಾನ್ ಹಾಕ್ತಾರೋ ಹಾಗೆ ಪ್ರತಿ ಒಂದು ಸಂಸಾರದಲ್ಲೂ ನಾವು ಪ್ಲಾನ್ ಹಾಕ್ಬೇಕು. ಹಾ, ಏನ್ ಪ್ಲಾನ್ ಹಾಕೋಣ ಹೇಳಿ. ಅದೇ ತೋರ್ತಾ ಇಲ್ವಲ್ಲ. ಹೋಗ್ಲಿ, ತೆಪ್ಪು ಮಲ್ಕೊಳ್ಳಿ. ಹೊಳಿತು ನೋಡು, ನಮ್ಮ ಹಿತ್ತಲ ಹಿಂದ್ಗಡೆ ನಮಗ್ ಸೇರಿದ್ದೆ ಒಂದ್ 10-15 ಕುಂಟೆ ಹಾಳು ಬಿದ್ದ ಜಮೀನ್ ಇದೆಯಲ್ಲ, ಅದ್ರಲ್ಲಿ ಒಂದಷ್ಟು ತರಕಾರಿ ಬೆಳೆಸಿ ಅದನ್ನ ಮಾರಿ ಅಷ್ಟೋ ಇಷ್ಟೋ ದುಡ್ಡನ್ನು ಕೂಡಿಟ್ರೆ ನಿನ್ ಬಾಣ ತನದ ಖರ್ಚು ನಿಭಾಯಿಸ. ಸರಿ ಸರಿ, ಇನ್ನು ತೆಪ್ಪಗೆ ಮಲ್ಕೋಬಹುದಲ್ಲ. ಅಲ್ಲ, ಏನ್ ತರಕಾರಿ ಬೆಳೆಸೋದು?
ನಾನು ಹೇಳ ಸೌತೆಕಾಯಿ ಹಾಕೋಣ. ವೆರಿ ಗುಡ್, ಹೇಳ ಮೇಲೆ. ಅಯ್ಯೋ ಈಗ್ಲೇನೆ ಎದ್ ಕೂತ್ಕೋ ಹೇಳ್ತೀನಿ. ರಾಮಚಂದ್ರ, ಓಹೋ ಪಾಪ ನಿನ್ಗೆ ಆಯಾಸವಾಗಿದೆ ಅಲ್ಲ, ಹಾಗೆ ಮಲಕು. ಹಾಗಲ್ಲ, ಹೀಗೆ. ಆಹಾ, ಈಗೇನು ಆಯಾಸ ಆಗಲ್ಲ, ಎಷ್ಟೊತ್ತು ಬೇಕಾದ್ರೂ ಮಾತಾಡಿ. ಸೌತೆಕಾಯಿ ಹಾಕೋದು ನೀನ್ ಹೇಳಿದ್ದೆ ಸರಿ. ಅದ್ ನಾನೇ ನಿತ್ಯ ಗೋಣಿಚೀಲದಲ್ಲಿ ತುಂಬಿಕೊಂಡು ಹೋಗಿ ರಸ್ತೆ ಪಕ್ಕದಲ್ಲಿ ಮಾರ್ಕೊಂಡು ಬರೋದು. ಏನಾದಾಗೆ ದಿನಕ್ಕೆ 10 ರೂಪಾಯಿ ಸೌತೆಕಾಯಿ ಮಾರಿದ್ರೆ 10 ದಿವಸಕ್ಕೆ 100 ರೂಪಾಯಿ ಸಿಗುತ್ತೆ. ಮಿಕ್ಕದನ್ನ ಬೇಕಾದ್ರೆ ಪೇಟೆಗೆ ಹಾಕ್ಬಿಡೋದು. ಏನಂತೆ? ಫಸ್ಟ್ ಕ್ಲಾಸ್ ಪ್ಲಾನ್ ವಿಶ್ವೇಶ್ವರಯ್ಯನವ್ರ ತಲೆ. ಹೌದಾ? ಇನ್ನು ಮಲ್ಕೊಳ್ವಾ? ಓ ಮಲ್ಕೊಳ್ಳಿ, ಮಲ್ಕೋಣ. 10 ರೂಪಾಯಿ ನಗದು 10 ರೂಪಾಯಿ ಸೌತೆಕಾಯಿ ಮಾರಿದ್ರೆ 10 ದಿವಸಕ್ಕೆ ಎಷ್ಟಾಯ್ತು? ಆಗುತ್ತೆ ಆಗುತ್ತೆ. ಮನೆಯಲ್ಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಓಹೋ, ಎಷ್ಟು ದಿವಸದಿಂದ? ಅಗೋ ಅವರೇ ಬಂದ್ರು, ಮಾತಾಡಿ. ನೋಡಿ, ದೇವರಾಜನವ್ರು ಫೋನ್ ಮಾಡಿದ್ದಾರೆ, ಅವ್ರ ಹೆಂಡತಿ ಮೇಲೆ ಸ್ವಸ್ಥವಿಲ್ ಬಂತೆ. ಡಾಕ್ಟ್ರು ಎಲ್ಲಾದ್ರೂ ಹಿಲ್ ಸ್ಟೇಷನ್ ಕರ್ಕೊಂಡು ಹೋಗಿ ಅಂತ ಹೇಳಿದಾರಂತೆ. ನಾವು ಬರ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರು. ತಗೊಳ್ಳಿ, ಆಗ್ಲಿ ಅಂತ ಒಪ್ಕೊಳ್ಳಿ. ದೇವರಾಜನವ್ರೆ, 8 ದಿವಸದಿಂದ? ಅಯ್ಯೋ, ಆ ಪುರಾಣ ಎಲ್ಲ ನಾನು ಹೇಳಿ ಮುಗಿಸಿದೀರಿ, ಆಗ್ಲಿ ಅಂತ ಒಪ್ಕೊಳ್ಳಿ. ದೇವರಾಜನವ್ರೆ, ಆಗ್ಬಹುದು, ನಮ್ಮನೆ ಆಕೆನೂ ಬೇಸಿಗೆ ತಡೆಲಾರ್ದೆ ಎಲ್ಲರೂ ಹೋಗೋಣ ಅಂತಿದ್ಲು. ಹಾ ಸರಿ, ಹಾಗೆ ಮಾಡೋಣ ನೋಡಿ. ಹಾ ಸರಿ, ಎಷ್ಟೋ ಒಳ್ಳೇದಾಯ್ತು. ಸ್ಟಡಿ ಎಕ್ಸ್ಕರ್ಷನ್ಗೆ ಅಂತ ರಮೇಶ ಹೋದಾಗ ಇದ್ಲು ಮನೆ ಎಲ್ಲ ಬಿಕ್ಕು ಅನಿಸ್ತಿತ್ತು. ಯಾವಾಗ ಹೊರಡೋದು? ನಾಳೆ ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಕಾರ್ನಲ್ಲಿ ಹೋಗೋಣ ಅಂತಾರೆ. ಗುಡ್. ಎರಡಾಣಿ 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 ಸೌತೆಕಾಯಿ, ಎರಡಾಣಿ ಸೌತೆಕಾಯಿ, ಎರಡಾಣಿ. ಬನ್ನಿ ಬನ್ನಿ ನೋಡಿ, ಚೆನ್ನಾಗಿದೆ. ಯಾವ್ದು ಬೇಕಾದ್ರೆ ತಗೊಳ್ಳಿ. ಸೌತೆಕಾಯಿ, ಅಮ್ಮ ಸೌತೆಕಾಯಿ ಮಾರೋ ಗೌಡ ಯಾರು ಗೊತ್ತಿನಮ್ಮ? ಸುಮ್ನೆ ಗಂಡ, ನಿನ್ನ ಅಳಿಯ. ಸರಿ, ಮಾತಾಡ್ಸ್ಕೊಂಡ್ ಬರ್ತೀನಿ. ನಾನು ಮಾತಾಡ್ಸ್ಕೊಂಡ್ ಬರ್ತೀನಿ. ಸ್ವಲ್ಪ ನಿಲ್ಲಿಯಪ್ಪ, ಸುಮ್ನೆ ಆರೋಗ್ಯವಾಗಿದ್ದಾಳೆ. ನಿಮ್ಮ ಆಶೀರ್ವಾದದಿಂದ ಇದ್ದಾಳೆ ತಾಯಿ. ತೋರ್ ಮನೆ ತೋರಿಸಿಯೇ ಬಿಟ್ರಲ್ಲಪ್ಪ, ಒಂದ್ಸಲ ಕರ್ಕೊಂಡ್ ಬನ್ನಿ. ಯಾವ ಕಾಲ ಆಗ ಹೋಯ್ತು ನಾನು ಕಂದ ನೋಡಿ. ಇವರೇನು ನಿಮ್ಮ ಅಳಿಯ? ನೀವು ನೋಡಿ ಅಲ್ವೇನು, ಇವರೇ ನೀಲಗಿರಿಗೆ ಹೋಗ್ತಿದ್ದೀವಿ, ಒಂದೆರಡು ವಾರದಲ್ಲಿ ಬಂದ್ಬಿಡ್ತೀವಿ. ಆಮೇಲೆ ಒಂದಿನ ಕರ್ಕೊಂಡು ಬನ್ನಿ ಅಪ್ಪ, ನಾನು ಬರ್ತೀನಪ್ಪ. ಒಳ್ಳೆತ್ತ. ನನ್ನ ಹೆಸರು ಉಮಾಕಾಂತ ರಾವ್ ಅಂತ. ನಿಮ್ಮ ತಾತ ಅವ್ರನ್ನ ಚೆನ್ನಾಗಿ ಬಲ್ಲೆ. ಹೌದು ಸರ್, ತಮ್ಮ ವಿಷಯ ಅವ್ರು ತುಂಬ ಹೇಳ್ತಾ ಇದ್ರು. ಹೇಳ್ತಾ ಇದ್ರು ಅಂದ್ರೆ? ಅವ್ರು ತೀರ್ ಹೋದ್ರು ಸರ್. ತೀರೋದ್ರೆ ಯಾವಾಗಪ್ಪ? ಹತ್ತತ್ರ ಒಂದು ವರ್ಷ ಆಯ್ತು ಸರ್. ನನ್ನ ಮದುವೆ ದಿನ ರಾತ್ರಿ ಹೋಗ್ಬಿಟ್ರು. ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು, ನೋಡೋದ್ರಲ್ಲಿ ಪ್ರಾಣ ಹೋಗಿತ್ತು. ಮಹಾತ್ಮ, ಮಹಾತ್ಮ! ತಾವು ಬಹಳ ದೊಡ್ಡ ಮನುಷ್ಯರು, ನನ್ನ ಓದಕ್ಕೆ ಮೊದಲಿಂದ ಸಹಾಯ ಮಾಡ್ತಿದ್ದೀರಿ ಅಂತ ತಿಳಿಸಿದ್ರು. ತಮ್ಮನ್ನು ಕಂಡ ದಿನ ಸುದಿನ ಸರ್. ಅಯ್ಯೋ, ಬಡ್ಕೊಂಡ್ರು ನಮ್ಮ ದೊಡ್ಡ ಮನಸ್ತನಕ್ಕೆ. ಹೋಗ್ಲಿ, ನೀವೀಗ ಅನುಕೂಲವಾಗಿದ್ದೀರೇನಪ್ಪ? ನಿಮ್ಮ ಆಶೀರ್ವಾದದಿಂದ ದೇವ್ರು ನಮಗಿರೋ ಅಷ್ಟರಲ್ಲೇ ತೃಪ್ತಿ ಕೊಟ್ಟಿದ್ದಾನೆ. ಶಾಬಾಸ್! ರಾಮಚಂದ್ರನ್ ಅವ್ರ ಮೊಮ್ಮಗನ ಬಾಯಿಲಿ ಬರ್ಬೇಕಾದ ಮಾತುಗಳೇ ಇವು. ಈ ಸೌತೆಕಾಯಿ ಚೀಲ ಎಲ್ಲ ಎಷ್ಟಾಗತ್ತಪ್ಪ? ತಮಗ್ ಬೇಕಾದ್ರೆ ತಗೊಂಡು ಹೋಗಿ ಸರ್. ಅಯ್ಯೋ, ಉಂಟೆ ಪರವಾಗಿಲ್ಲ, ತಗೊಳ್ಳಿ. ಇದೇನ್ ಸರ್ ರೂಪಾಯಿನ ಕಂತು ಕಂತಲೇ ಕೊಡ್ತಾ ಇದ್ದೀರಿ? ಅಂದಾಗೆ ರಾಮಚಂದ್ರನ್ ಅವರು ನೀವು ದೊಡ್ಡವರಾದ್ಮೇಲೆ ಕೊಡ್ಲಿ ಅಂತ ಹೇಳಿ ಸ್ವಲ್ಪ ಹಣ ಕೊಟ್ಟಿದ್ರು. ಈಗ 100 ರೂಪಾಯಿ ಇದೆ, ಇನ್ನು ಮುಂದಕ್ಕೆ ಕ್ರಮೇಣ ಎಲ್ಲ ಕಳ್ಸ್ಕೊಡ್ತೀನಿ, ತಗೊಳ್ಳಿ. ಬಹಳ ಒಳ್ಳೆ ಸಮಯಕ್ಕೆ ದೇವ್ರು ಒದಗಿಸ್ದಾಗಾಯ್ತು ಸರ್, ತುಂಬಾ ಥ್ಯಾಂಕ್ಸ್. ನಡ್ರಿ ಸರ್, ಸೌತೆಕಾಯಿ ಕಾರ್ನಲ್ಲಿ ಹಾಕ್ಬಿಡ್ತೀನಿ. ನನಗೆ ಕೊಡಿ, ನಾ ತಗೋತೀನಿ. ಇಲ್ಲ ಸರ್, ಬಿಡಿ 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 ಸರ್, ಬಿಡಿ ಬಿಡಿ. ಮೊದಲು ಟಿಕ್ಕಿ ಬಾಲ್ ತೆಗಿನಡಿ. ಅಯ್ಯೋ, ಏನ್ ಬಿದ್ದಿಲ್ಲಪ್ಪ ಇಲ್ಲಿ? ಪರವಾಗಿಲ್ಲ ಬಿಡಿ ಸರ್,
ಪರವಾಗಿಲ್ಲ. ತಾವು ತುಂಬಾ ದಯಾಳುಗಳು ಸರ್. ತಮ್ಮನ್ನು ನೋಡಿದ್ರೆ ನಮ್ಮ ತಾತವ್ರ ಜ್ಞಾಪಕ ಬರುತ್ತೆ ಸರ್. ನಾನು ಬರ್ತೀನಿ ಸರ್. ಸದ್ಯ ಬಂದಿಯಲ್ಲ, ಸಾಯಂಕಾಲದವರೆಗೂ ಬರೋದೇಲೋ ಅಂದ್ಕೊಂಡಿದ್ದೆ. ಏನು ಯೋಚನೆ ಮಾಡಬೇಡ, ಬೇಗಲೆಲ್ಲ ಸುಸ್ತುತ್ತಾರೆ, ನಡೆದೋಗುತ್ತೆ. ಎದೇನ ಗಟ್ಟಿಯಾಗಿಟ್ಕೊಂಡಿರಬೇಕು. ಸುಮಾರು ನೋವು ಹತ್ತಿದೆಯೇನು? ಹೆದರ್ಬೇಡ, ಭಗವಂತ ದೊಡ್ಡನು, ಕಾಪಾಡ್ತಾನೆ. ಸುಮ್ಮನೆ ಗಾಬರಿ ಪಟ್ಕೊಂಡ್ರೆ ನಿಂತಾನೆ ಮಾಡೋದೇನಿದೆ? ನನಗಿಂತ ಹೆಚ್ಚಾಗಿ ನೀನೇ ಗಾಬರಿ ಪಡ್ತಿದ್ಯಲ್ಲೋ ಕಂಠಿ. ನಿನಗೆಲ್ಲ ಯಾವ ಮಾತನಾಡೋದಕ್ಕೆ ಸ್ವಲ್ಪ ಆದ್ರೂ ಭಯ ಜವಾಬ್ದಾರಿ ಇದ್ದಿರ್ತಾನೆ. ಯಾವ ಅವ್ಯಕ್ಕೆ ಯಾವ್ದು ಇಂತಹ ಸಮಯದಲ್ಲಿ ಹೆಂಡತಿ ನಾ ಒಬ್ಬಂಟಿಗಳಾಗ್ಬಿಟ್ಟು ದೂರ ಬಾರ ಹೋಗ್ತಾನೇನಯ್ಯ. ಸುಮ್ಮ ಈಗ ಹೇಗಿದ್ದಾಳೆ? ಏನು ಹೇಳಿ, ಚೊಚ್ಚಲ ಹೆರಿಗೆ ಪಾಪ ಸುಮ್ಮನೆ ಆಗತ್ತೆ. ನಮ್ಮ ಸಾತು ಚೊಚ್ಚಲ ಹೆರಿಗೆಲಿ ನನ್ನ ಜೀವ ಹೊರಟೋಗಿತ್ತು. ಗಂಟಲು ಒಣಗದೇ ಇರಲಿ ಅಂತ ಅವಾಗ ಅವಾಗ ಅವಳಿಗೆ ಸಿಂಗಲ್ ಕಾಫಿ ಕೊಡ ಸುಧಾರಿಸ್ತಾ ಇದ್ರೆ ನನಗೆ ಡಬಲ್ ಡಬಲ್ ಕೂಡ ಸುಧಾರಿಸ್ತಾ ಇದ್ರು. ಡಾಕ್ಟ್ರನ್ನ ಕರ್ಸೋಣಬೇಕಂಟಿ. ಅದು ಯೋಚನೆ ಮಾಡಿದೆ, ಆದ್ರೆ ಇಲ್ಲೊಬ್ ಗಂಡು ದಿಕ್ಕು ಅಂತಿರೋ ನಾನು ಹೊರಟೋದು ಹೇಗೆ ಅಂತ ನಿಂತು ಬಿಟ್ಟೆ. ತಾವಿಲ್ಲಿದ್ದು ನನ್ಗೆ ಸಹಾಯ ಅಷ್ಟೆಲ್ಲ ಇದೆ. ತಾವು ಗಾಬರಿ ಪಟ್ಕೊಂಡು ಇರೋವರೆಗೂ ಕೈಕಾಲ ಅರ್ಧ ಮಾಡಿ ನಿಮ್ ಸ್ನೇಹಿತನ ಒಳಗ್ ಕರೆದು ಬಾಯಿಗಟ್ಟ ಸಕ್ಕರೆ ಹಾಕಿ. ಎಂತ ಮಗು ಗಂಡು ವಂಶೋದ್ಧಾರಕ ಹಾಕಲು ಶೇಖರ ಸದ್ಯ ಇಷ್ಟು ಮಾತ್ರ ಅವತಾರ ಮಾಡಿ ನಮ್ಮನ್ನೆಲ್ಲ ಪಾರು ಮಾಡಿದ. ಸುಮಾ ಹೇಗಿದ್ದಾನೆ ಸಾಧಕ ನೋಡಿ ಬನ್ನಿ ನೀವೇ. ಹೊರಟಿಯಾರ ಮಕ್ಕ, ಸದ್ಯ ನಮ್ ಪಾಲಿಗೆ ದೇವ್ರು ಬಂದು ಹರಿದಂದು ಎಲ್ಲ ಸುಸೂತ್ರವಾಗಿ ನಡ್ಸ್ಕೊಟ್ಟಿಯವ. ಹತ್ತು ದಿನ ತೀರವರೆಗೂ ದಿನ ಎರಡೆರಡು ಸಲ ಬಂದು ಹೋಗ್ತಾ ಇರವ. ಯಾಕಿಲ್ಲಿ ನಿಂತ್ಬಿಟ್ರೆ ಮಗ್ರ ನೋಡಲ್ವೇ? ಶಿವ ಪೂಜೆಲ್ ಕರ್ಡಿ ಬಿಟ್ಟ ಹಾಗೆ ನಿಮ್ಗೇನಲ್ ಕೆಲ್ಸ? ನಾನು ಎಳೆ ಮಗು ನೋಡ್ತೀನಿ. ಈಗಲ್ಲ ಸ್ವಲ್ಪ ಇರಿ. ನೀವು ಊರ್ಲೇ ಇಲ್ದೇ ಇದ್ದಾಗ ಇದೊಂದು ಕಾಗದ ಬಂತು ಸರ್. ಇನ್ಸೆನ್ಸಿಬಲ್ ಫೂಲ್, ತಾನು ಬಾಳ್ತಾ ಇರೋ ಸಿರಿವಂತಿಕೆಗೆ ಇದು ಬೇರೆ ಮುಂದೆ ಕೇಳು. ಏನೇನ ಇದು? ಊರಿಗೆ ಬಂದು ಇಳಿತಿದ್ದ ಹಾಗೆ ಹೀಗೆ ಬಿಸಿ ಆಗ್ತಿದ್ದಿ? ಅಯೋಗ್ಯ ಅನ್ಸ್ಕೊಂಡಿರೋ ನಿಮ್ ಭಾವ ನಿಮ್ ಮಕ್ಕನ ಬಾಳಿಸ್ತಾ ಇರೋ ರೀತಿನಪ್ಪ. ನಮ್ ಸುಮ್ನೆ ಬೇಕಾಗ್ದ ಏನಂತೆ? ಮಿತ್ ಸಂಸಾರ ಮಿತ್ ಸಂಸಾರ ಅಂತ ದೇಶವೆಲ್ಲ ಬಾಯಿ ಬಾಯಿ ಬಡ್ಕೊಳ್ತಾ ಇದೆ. ತಿನ್ನೋ ಗತಿ ಇಲ್ದಿರ ಹೋದ್ರು ತಂದೆಯಾಗಿ ಬೇರೆ ಕೂತಿದ್ದಾನೆ. ಯಾವಾಗ ಗಂಡರ್ ಹೆಣ್ಣು ಮಗು ಬಾಣಂತ ಯಾರಾಗ್ಲಿ ಹೋಗಿದ್ದಾರೆ? ಏನು ಹಿರಿ ಹಿರಿ ಹಿಗ್ತಾ ಇದೆಯೇ? ಮೊದ್ಲು ನಮ್ ಕಾರ್ ರಿಪೇರಿ ಆಗಿದೆ ನೋಡ್ ಬನ್ನಿ, ಇಲ್ವೇ ಟ್ಯಾಕ್ಸಿ ಆದ್ರೆ ತಾನೆ. ನನ್ ದೊಡ್ಡ ಮಗಳು ಮೊದ್ಲು ಬಾಣಂತಾನೆ, ನನ್ ಕೈಯಾರ ನಾನೇ ಮಾಡ್ಬೇಕು. ಏನ್ ಹಾಗ್ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಹೋಗಿ ಅಂದ್ರೆ. ಇಲ್ಲಿ ಶ್ರೀನಾಥ ಏನೋರ್ ಮನೆ ಯಾವ್ದಮ್ಮ? ಸರ್, ಶ್ರೀನಾಥ ರಾಯರ ಮನೆ ಇದೆನಾ? ಹೌದು ಸರ್, ಬರ್ರಿ ಬರ್ರಿ. ಏನ್ ಮಾಡ್ಸಿ? ತಾವು ಅವ್ರನ್ನ ಮಳಿಯಂದ್ರಪ್ಪ. ಸಾತು ಸಾತು ಮತ್ತೆ ಯಾಕೆ ಸೂರ್ಕಿತ್ತೋಗ ಅರ್ಚ್ಕೋತೀರ? ಮಗನು ಬಾಣಂತಿನೂ ನೀರ್ ಹಾಕೊಂಡು ನಿದ್ದೆ ಮಾಡ್ತಾರೆ. ಏನ್ ಬೇಕು? ಮಗಳನ್ನು ಮೊಮ್ಮಗನ್ ನೋಡೋದಕ್ಕೆ ಅವ್ರು ಬಂದಿದ್ದಾರೆ, ಶ್ರೀನಾಥನ ಅತ್ತೆ ಮಾವ. ಬನ್ನಿ ಮಾ, ಬನ್ನಿ ಬನ್ನಿ ಬನ್ನಿ. ಇರ್ಲಿಮ್ಮ ಪರವಾಗಿಲ್ಲ. ಬಡವರ ಕುಟೀರ ತಲೆ ತಗ್ಸ್ ಒಳಕ್ ಬರಬೇಕು. ಅನಾಗರಿಕ ಜನ ಇನ್ನೊಂದಡಿ ಎತ್ತರ ಇಡೋದಕ್ಕೆ ಏನು ಬಂದಿದ್ದಾಡಿ? ಸಮಾಜದ ಫುಡ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡೋ ಜನ ಗುಡ್ ಪೀಪಲ್ ಆಗಿರ್ಲಿ ಅಂತ. ಹಳ್ಳಿ ಜನ ತಗ್ಗಿ ನಡೆಯೋದನ್ನು ಮರೆತು ತಲೆ ಎತ್ತಿದ್ರೆ ಪಟ್ಟ ಜನ ಚಟ್ನಿ ಆಗ್ಬಿಟ್ಟಾರು ಅಂತ. ಬಾಣಂತಿ ಇರೋ ಮನೆ ಜೋಡ್ ಹೊರಗ್ ಬಿಟ್ ಬನ್ನಿಪ್ಪ, ಕಾಲ್ ನಂಜಾದಿತ್ತು. ಏನ್ ಹೇಟು ಏನ್ ಹೇಟು, ಎಚ್ಚರಿಕೆ ಕೊಟ್ಟರು ಪ್ರಯೋಜನವಾಗ್ಲಿಲ್ವೇ? ಪೆಟ್ಟು ಬರವಾಗಿತ್ತೆ. ಅಮೃತಾನ್ಯ ತರಲೆ, ಹಳೆ ಕಾಲದ ಕಾಡು ಮತ್ತಿ ಮರ ಒಣಗದಷ್ಟು ಬಿರುಸು. ಎಂಥ ಕೆಲಸ ಮಾಡ್ಕೊಂಡ್ರಿ? ಚೇ ಚೇ, ಏನಿಲ್ಲ ಬಿಡು. ಓ, ಯಾವಾಗ ಬಂದ್ರಿ? ಈಗ ತಾನೇ ಬಂದ್ರು. ಶಕ್ರ ಸರಿ ಹೋಗ್ಲಿಲ್ಲ ಅಂತ ಶತಪಥ ತೊಳಿಯೋಕೆ ಹೊರಗಡೆ ಬಂದ್ರು. ರೀ, ಏನ್ ಚಾಟರ್ ಬಾಕ್ಸ್ರಿ ನಿಮ್ ಬಾಯಿ? ನಾನು ಈ ಮನೆಯಿಂದ ಹೋಗುವವರೆಗೂ ಆ ಬಾಯಿಗೆ ಸ್ವಲ್ಪ ಬಿಗ. ಬಾಣಂತಿ ಎದ್ದಿದ್ದಾಳೆ ನೋಡಿ ಬನ್ನಿಮ್ಮ. ಕಂಠಿ, ಸ್ವಲ್ಪ ಕಾಫಿಗೆ ಸೇರ್ಸಪ್ಪ.
ಸಾತು ಒಂದಿಷ್ಟು ಬಿಸಿನೀರು ಎಲ್ಲ ಆಗುತ್ತೆ ನಿಮ್ ಸಲಹೆ ಏನು ಬೇಕಿಲ್ಲ ಎಲ್ಲ ಆಗುತ್ತೆ ನಮ್ ಸಲಹೆ ಏನು ಬೇಕಿಲ್ಲ ಅದು ಸರಿ ಯಾಕಯ್ಯ ಮನೆಗೆ ಬರ್ತಾ ಇದ್ದ ಹಾಗೆ ಅವ್ರನ್ನ ರೇಗಿಸ್ ಕೂರಿಸಿದ್ದಿ ತಲೆ ತಗ್ಗಿಸಿ ಒಳಗೆ ಬನ್ನಿ ಹಿಂದೆ ಕೇಳಲಿಲ್ಲ ಧಬಾರ್ ಅಂತ ತಗಲಿಸ್ಕೊಂಡ್ರು ಆಮೇಲೆ ಆಮೇಲೇನು ತಲೆ ತಗದ ಮೇಲೆ ಬುದ್ಧಿ ಬರಬೇಕು ಇನ್ನೂ ಬಂದ ಹಾಗೆ ಕಾಣ್ತಾ ಇಲ್ಲ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ನನ್ನ ಮಾತು ಕೇಳಮ್ಮ ಮೂರೇ ಮೂರು ತಿಂಗಳಿದ್ದು ಬಾಣಂತನ ಮುಗಿಸ್ಕೊಂಡು ಬರುವಂತೆ ಬಾ ಅಮ್ಮ ಇಲ್ಲಿ ನನಗೇನು ತೊಂದರೆ ಇಲ್ಲಮ್ಮ ಸಾತಕ ತುಂಬಾ ಅನುಭವಿಸ್ತರು ಬಾಣಂತನ ಬಹಳ ಕಟ್ಟಿನಿಟ್ಟಾಗಿ ನಡೆಸ್ತಾ ಇದ್ದಾರೆ ಈ ಅಡಗುಲಜ್ಜಿ ಬಾಣಂತನ ಈಗಿನ ಕಾಲಕ್ಕೆ ತಡೆಯೋದಿಲ್ಲ ನನ್ನ ಮಾತು ಕೇಳು ನೀವೇನು ಯೋಚನೆ ಮಾಡಬೇಡಿ ಅಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮಹಾರಾಯರ ಹಾಗೆ ಕರ್ಕೊಂಡು ಹೋಗಿ ಇಲ್ಲಿ ಅಪ್ಟವಾದ ಹಸುವಿನ ಹಾಲು ಹಸುವಿನ ತುಪ್ಪ ಎಲ್ಲ ಸಿಗುತ್ತೆ ನಮ್ಮ ತವರು ಮನೆಯಿಂದ ಒಳ್ಳೆ ಘನವಾದ ಬಾಣಂತಿ ಲೇಹ ತರಿಸಿದ್ದೀನಿ ನಮ್ಮ ತಾಯಿಗೆ ನಾವು 9 ಜನ ಮಕ್ಕಳು ಈಗಲೂ ಕಲ್ಗೊಂಡಿದ್ದ ಇದ್ದಾರೆ ಒಂದಿನ ಆಸ್ಪತ್ರೆ ಕಡೆ ಕಣ್ಣಿಟ್ಟಿಲ್ಲ ಅದೇ ಬಾಣಂತನ ಇಲ್ಲೂ ನಡೆಸ್ತಿದ್ದೀನಿ ಕಾಫಿ ಆರಾಗುತ್ತೆ ತಗೊಳ್ಳಿ ಯಾಕೆ ಬಿಸಿ ಸಾಲದೆ ಕಾಫಿನೇ ಇದು ಮಗಳ ಮನೆ ಕಾಫಿ ಕೈಯಣ್ಣೆ ಆಗಿದ್ರು ಅಮೃತ ಕುಡಿದಾಗಿರುತ್ತೆ ನಿನಗೆ ಕುಡಿ ಕುಡಿ ಅವರು ಯಾಕೋ ಕಾಫಿ ಕುಡಿಲೇ ಇಲ್ಲ ಕೈಯಣ್ಣೆ ಇದ್ದಾಗಿದೆ ಅಂತ ಹೇಳಿ ಕೆಳಗಿಟ್ಬಿಟ್ರು ಪಟ್ಟದ ಜನಕ್ಕೆ ಕೆನೆ ತೆಗೆದು ಪೌಡರ್ ಹಾಲೇ ಅಭ್ಯಾಸ ತುಪ್ಪ ಜಿನಗೋ ಅಪ್ಟ ಹಸುನಾಲು ಬೆರೆಸಿದ ಕಾಫಿ ಕೈಯಣ್ಣೆ ಅನ್ಸೋ ಸಹಜ ಪರವಾಗಿಲ್ಲ ಸುಮ್ಮನ ಅತ್ತೆ ಮಾವಂದ್ರ ಕಾಟ ಇಲ್ಲ ಅನ್ಸದ ಹಾಗೆ ಈ ಅನಾಗರಿಕ ಜೋಡಿನ ಆರಿಸ್ತಂತಿದ್ದಾರೆ ನಿನ್ನ ಗಂಡ ಅವರು ತುಂಬಾ ಒಳ್ಳೆಯವರಣ್ಣ ನನಗೆಷ್ಟೋ ನೆರವಾಗಿದ್ದಾರೆ ಅಯ್ಯೋ ಏನಂತ ಹುಟ್ಟಿದೀಯೋ ನಮ್ಮ ಹೊಟ್ಟೆನಲ್ಲಿ ಹಿತ ಅಹಿತಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇಲ್ವೇ ನಮ್ಮ ನಿನಗೆ ಎಷ್ಟು ವೈಭವ ಅಂತ ಸಾಕ್ರೆ ಈ ಜೈಲ್ವಾಸ ನಿನಗೆ ಹಿತವಾಗಿದೆಯೇ ಹೇಳೆ ಹೇಳು ಹುರುಪಿನಿಂದ ಹಿರಿಯ ಮಗಳ ಬಾಣಂತನ ಮಾಡಿದ್ದಾಯ್ತಲ್ಲ ನಡಿ ಅಣ್ಣ ಅಣ್ಣ ಇದೇನಣ್ಣ ಇಷ್ಟು ಬೇಗ ಹೊರಟ್ಬಿಡ್ತಾ ಇದ್ದೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋದ್ರಾಗಲ್ವೇ ಮಾಡ್ತೀರಮ್ಮ ಮಾಡ್ತೀನಿ ಅದೊಂದೇ ಬಾಕಿ ನಿಮ್ಮ ಅರಮನೆಯಲ್ಲಿ ಪರಮಾನ ಊಟ ಮಾಡಿ ಸಾಯೋವರೆಗೂ ಹಸಿವಾಗದಿರ ಇರೋ ಹಾಗೆ ಮಾಡ್ಕೊಳ್ತೀನಿ ತಾನು ಮಾಡಿದ್ದನ್ನ ತಾನೇ ಉಂಡು ತತ್ತರಿಸಲಿ ನಡಿಗೆ ನಡಿ ಹಾಗಾದ್ರೆ ನೀನ್ ಖಂಡಿತ ಬರಲ್ವೇ ಸುಮ್ನ ನನ್ನ ದಯವಿಟ್ಟು ಬಲವಂತ ಮಾಡಬೇಡಮ್ಮ ತವ್ರ ಮನೆ ನೊಂದೇ ಸಲ ತೋರ್ಕೊಂಡ್ ಬಿಟ್ಟಿಯೇನೆ ಬರ್ಬೇಕಾದ ಸಮಯದಲ್ಲಿ ಬರ್ದಿದ್ರೆ ಆಗುತ್ತೇನಮ್ಮ ಲೀಲು ಬೇರೆ ಮದ್ವೆ ಆಗ್ಬೇಕಾಗಿದೆ ಅವಳನ್ನು ಕರ್ಕೊಂಡು ಬಂದಿದ್ರೆ ಎಷ್ಟೋ ಚೆನ್ನಾಗಿತ್ತು ನೋಡಿ ವರ್ಷದ ಮೇಲೆ ಆಗ್ತಾ ಬಂತು ಅವಳನ್ನಾದ್ರೂ ನಿಮ್ಮಂತಸ್ತಿ ತಕ್ಕಡೆ ಕೊಟ್ಟು ಹೆಮ್ಮೆಯಿಂದ ಅದ್ಧೂರಿಯಾಗಿ ಮದ್ವೆ ಮಾಡಿ ಆಗ ಖಂಡಿತ ಬಂದು ಕಣ್ ತುಂಬಾ ನೋಡಿ ಆನಂದ ಪಡ್ತೀನಿ ಲಕ್ಷಣವಾಯ್ತು ಬಾಣಂತಿ ಹೀಗೆ ಕಣ್ಣೀರಿಟ್ಟು ತಲೆನೋವು ಜ್ವರ ಬಂದ್ರೆ ಏನ್ ಗತಿ ಚೆನ್ನಾಗಿದೆ ಸರಿ ನಾನು ಬರ್ತೀನಮ್ಮ ಸಾವಿತ್ರಮ್ಮ ಹೀಗಂತೀನಿ ಅಂತ ಏನು ತಿಳ್ಕೊಬೇಡ ನನ್ನ ಮಗಳು ಏನು ತಿಳಿದೋಳು ಒಂದ್ ಕೆನ್ನೆ ಹಾಲು ಒಂದ್ ಕೆನ್ನೆ ನೀರು ಅವಳಿಗೆ ನೀನೇ ತಾಯಿ ತಂದೆ ಎಲ್ಲ ಹೂ ನಾನು ನೋಡ್ಕೊಮ್ಮ ನನ್ ಮಗಳನ್ನ ಇನ್ನು ಕೋಟಿ ಪುಣ್ಯ ಬರುತ್ತೆ ದೇವ್ರು ನಿನಗೂ ನಿನ್ ಮಕ್ಳಿಗೂ ಒಳ್ಳೇದು ಮಾಡ್ಲಿ ನೀವೇನು ಯೋಚನೆ ಮಾಡ್ಬೇಡಿಮ್ಮ ಬಾಣಂತನ ಮುಗಿಯೋ ವೇಳೆಗೆ ನಿಮ್ ಮಗಳು ವಜ್ರವಾಗೂ ಹಾಗೆ ಮಾಡ್ತೀನಿ ವಜ್ರ ಇನ್ನು ಮುಗಿಲಿಲ್ವ ನಿನ್ ಪುರಾಣ ಬರ್ತೀನಮ್ಮ ಕುಂಕುಮ ಕೊಡ್ತೇನೆ ರೀ ಬರ್ತೀನಿ ಸುಮ್ಮನ ತಗೊಳ್ಳಿ ಬಡವನ್ ಮನೇಲಿ ಒಂದ್ ತುತ್ತು ಊಟ ಮಾಡಿ ಹೋಗಿದ್ರೆ ಚೆನ್ನಾಗಿತ್ತು ಆಹಾ ಇವಾಗ ನನ್ನ ಮಗಳು ಎರಡೂ ಕೈನಲ್ಲಿ ಊಟ ಮಾಡ್ತಾ ಇದ್ದಾಳಲ್ಲ ಸಾಲ್ದೆ ನೋಡು ಬಹಳ ಗುರುತರವಾದ ಜವಾಬ್ದಾರಿನ ಹೊತ್ಕೊಂಡಿದೀಯಾ ನನ್ನ ಮಗಳ ಆರೋಗ್ಯ ಏನಾದ್ರೂ ಹದಗೆಟ್ಟು ಹೆಚ್ಚು ಕಮ್ಮಿ ಆದ್ರೆ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕ್ಷಮಿಸಿ ಸರ್ ತಲೆ ತಗ್ಗಿಸ್ತೇ ನುಗ್ತಾ ಇದ್ದೀರಿ ಒಂದ್ ಸಾರಿ ತಗದ್ರೆ ಬುದ್ಧಿ ಬರುತ್ತೆ ಎರಡನೇ ಸಾರಿ ತಗದ್ರೆ ಬುದ್ಧಿ ಕೆಡುತ್ತೆ ಬರದಿದ್ರು ಚಿಂತೆ ಎಲ್ಲ ಕೆಡೋದು ಬೇಡ ಹೋಗಿ ಮಗುನು ಬಾಣಂತಿನ ಹುಷಾರಾಗಿ ನೋಡ್ಕೊಳ್ಳಿಯಪ್ಪ ಸುಮ್ಮನ ಬರ್ತೀನಿ ನಾನು ಹೋಗ್ಬಿಟ್ಟು ಬರ್ತೀರಾ ಅಮ್ಮ ಬಟ್ಟೆಗಳು ಎಣಿಸ್ಕೊಳ್ಳಿ ತಾಯಿ ಹತ್ತತ್ರ ಎರಡು ವರ್ಷ ಆಯ್ತು ಚಿಕ್ಕಯ್ಯನವ್ರ ದರ್ಶನವಾಗಿ ಏನ್ ದೇಶಾಂತರ ಹೋಗವ್ರ ತಾಯಿ ಇದೆಲ್ಲಂಕಪ್ಪ ತಿಳಿದು ತಿಳಿದು ಹಿಂಗ್ ಕೇಳ್ತಿದೀಯಲ್ಲ ಅವನ್ ಡಾಕ್ಟರ್ ಪರೀಕ್ಷೆ ಓದ್ತಿಲ್ವೇ ಓ ಇನ್ನ ಬಿಟ್ಟಿಲ್ವೋ ಕಂಡೋ ಸಾವಿನ ಸಂಘ ಸರಸ್ವಾಡು ಅಪಾಯದ ಕಸುಮನ ಅದವ್ರಿಗಲ್ಲ ಬಿಡಿಸ್ಬಿಡಿ ತಾಯಿ ಕಂಡವ್ರ ಮಕ್ಕಳು ನೆಮ್ಮದಿ ಆಗಿರ್ಲಿ ಮಾಮಿ
ಬರೋ ವರ್ಷ ಇಷ್ಟೊತ್ತಿಗೆ ಮನೆ ಮುಂದೆ ಡಾಕ್ಟರ್ ಯು ರಮೇಶ್ ಎಲ್ಲಂಪಿ ಅಂತ ಬೋರ್ಡ್ ಬಿಡ್ಲೇಬೇಕು. ಅದಕ್ಕೋಸ್ಕರ ಈಗಲೇ ಬೋರ್ಡ್ ಬರೆಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಎಲ್ಲಾ ರೋಗಗಳಿಗೂ ಒಟ್ಟಾಗಿ ಔಷಧಿ ಈಗಲೇ ಸ್ಟಾಕ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ವಾಟ್ ಯು ಮೀನ್? ತಗೊಂಡು ಬಾರಯ್ಯ ಒಳಗೆ. ನೋಡ್ದೆ ಲಂಕಪ್ಪ, ನನ್ನ ಮಗನ್ ಟಿವಿನ ನೋಡ್ದೆ? ಎಷ್ಟೊಂದ್ ಜನ ಒಂದ್ ಔಷಧಿಗೋಸ್ಕರ ಕ್ಯೂ ನಿಂತಿದ್ದಾರೆ. ನಾವು ಔಷಧಿಗಾಗಿ ಬಂದಿಲ್ಲ ತಾಯೇ, ನಾವು ಭಿಕ್ಷಕ್ ಬಂದಿದ್ದೀವಿ. ಭಿಕ್ಷೆ ಕೇಳೋರು ಇಲ್ಲಿವರೆಗೆ ಬರೋದು? ಸ್ವಾಮಿಯರೇ ಒಳಗ್ ಕರೆದ್ರು ತಾಯೇ. ಮೊನ್ನೆ ಎಕ್ಸ್ಪರಿಮೆಂಟ್ ಗೋಸ್ಕರ ಇವ್ರನ್ನೆಲ್ಲ ನಾನೇ ಆರ್ಸ್ ಕರ್ಕೊಂಡು ಬಂದಿದ್ದೀನಿ. ಇವನ ಕಣ್ಣು ಕಿತ್ತು ಇವನಿಗೆ ಇಡ್ತೀನಿ, ಇವನ ಕಾಲು ಅವನಿಗೆ, ಅವನ ಕಾಲು ಇವನಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವನ ಕಾಲು ಕಿತ್ತು ಪರೀಕ್ಷೆ ಮಾಡಿ ಪುನಃ ಸೇರಿಸಿ ಪರ್ಫೆಕ್ಟ್ ಡಾಕ್ಟರ್ ಆಗೋ ಜ್ಞಾನ ಸಂಪಾದಿಸ್ತೀನಿ. ಈ ನನ್ನ ಪರೀಕ್ಷೆಯಲ್ಲಿ ಇವರೆಲ್ಲ ಬದುಕಿದ್ರೆ ಭಿಕ್ಷ, ಸತ್ರೆ ಮೋಕ್ಷ. ಹೇಡಿಗಳು, ತಮ್ಮ ಜೀವಾತಿತ್ತು ಸಮಾಜ ಸಾವಿರಾರು ಜನಕ್ಕೆ ಉಪಕಾರಿಗಳಾಗೋಣ ಅನ್ನೋ ತ್ಯಾಗ ಬುದ್ಧಿನೇ ಕಲೀಲಿಲ್ಲ. ಲಾಂಡ್ರಿ ಲಂಕಪ್ಪ ಬುದ್ಧಿ, ನಿನಗೇನಾದ್ರೂ ಕಾಯಿಲೆ ಇದೆಯಾ ಅಪ್ಪ? ಏನಿಲ್ಲ ಚಿಕ್ಕವರು, ಏನಿಲ್ಲ. ನಿನ್ನ ಹೆಂಡತಿ ಮದುವೆ ಮಾಡ್ಕೊಂಡಿಲ್ಲ? ಅಟ್ಲೀಸ್ಟ್ ನಿನ್ನ ಮಕ್ಕಳಿಗೆ ಮದುವೆ? ನನ್ನ ಮಕ್ಕಳಿಲ್ಲ. ಐ ಆಮ್ ಸಾರಿ. ನೋಡು, ಊರ್ಲೆಲ್ಲ ಟೈಫಾಯ್ಡ್ ಜಾಸ್ತಿ ಆಗಿದೆಯಂತೆ, ನಿನ್ಗೊಂದು ಇನಾಕ್ಯುಲೇಷನ್ ಕೊಡ್ತೀನಿ. ಇಲ್ಲಡಿ, ನಿಮ್ ಮಗನಿಗೆ ಒಂದ್ ಮದುವೆ ಏರ್ಪಾಟು ಮಾಡಿ ಈ ಡಾಕ್ಟರ್ ಹೋಚ ಅಂತ ಅಲ್ಲೇ ನಡೆಸ್ಬಿಡಿ. ಬೇಕಾದ್ರೆ ಯುನಾನಿನೋ ಆಯುರ್ವೇದವೋ ಹೋಮಿಯೋಪತಿನೋ ಓದ್ಕೊಳ್ಳಿ. ಹೀಗೆ ಮುಂದುವರೆದ್ರೆ ಮಾತ್ರ ಅವ್ನ್ ಖಂಡಿತ ನಮ್ ಕೈಗೆ ಸಿಗೋಲ್ಲ. ಅಬ್ಬ, ಇಷ್ಟು ದಿವಸಕ್ಕೆ ನಿನಗೂ ಅಲ್ಪ ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆಯಲ್ಲ. ರಾವ್ ಬಹದ್ದೂರ್ ಕಂಪನಿ ಪತ್ರಾಯರ್ ಮಗಳಿಗೆ ತಿಳುವಳಿಕೆ ಏನ್ ಕಡಿಮೆ ಇಲ್ಲ. ಮಗ ತಂದೆನ್ ಹೊತ್ತು ದಾರಿಗೆ ದಾರಿ ಹಿಡಿದಿದ್ದಾನೆ. ಆ ದೇವರಾಜಯ್ಯ ಏನೋ ತನ್ನ ಮಗಳನ್ ಕೊಡ್ತೀನಿ ಕೊಡ್ತೀನಿ ಅಂತ ಹಾರಾಡ್ತಿದ್ದ. ನಾಳೆನೆ ಹೆಂಡತಿ ಮಕ್ಕಳು ಸಮೇತ ಇಲ್ಲಿ ಹಾಜರಾಗು ಅಂತ ಹೇಳ್ಕಳ್ಸಿ. ಹುಡುಗಿನೂ ನೋಡ್ಲಿ ಸ್ವಲ್ಪ ಲಕ್ಷಣವಾಗೇ ಇದ್ದಾಳೆ. ಮಗಳಿಗೆ ಮಮ್ಮಿ, ನಿನ್ನಂತ ಅಪ್ಟುಡೇಟ್ ಅತ್ತೆ ಹೀಗೆಲ್ಲ ಹಳೆ ಕಾಲದ ಪ್ರಶ್ನೆ ಕೇಳುವುದು ತೀರಾ ನಾಚಿಕೆ. ಈ ಬೆಳೆದ್ ನಿಂತಿರೋ ಈಗಿನ ಕಾಲದ ಹೆಣ್ಣು ಮಕ್ಕಳಲ್ಲಿ ಮುಖ್ಯವಾಗಿ ನೋಡಿ ತಿಳ್ಕೋಬೇಕಾದ ಐಟಮ್ ಆರೋಗ್ಯ. ಎಕ್ಸ್ಕ್ಯೂಸ್ ಮಿ ಡಿಯರ್, ಸ್ವಲ್ಪ ಹೀಗ ಬಾ. ಪರವಾಗಿಲ್ಲ, ಧೈರ್ಯದಲ್ಲಿ ನಮ್ಮ ಮಮ್ಮಿನ ಅಡ್ಡಡ್ವಾಗಿ ನುಂಗ್ತಿದ್ದಿ. ಎಲ್ಲಿ ಪಲ್ಸ್ ನೋಡೋಣ. ಮಮ್ಮಿ ನಾಡಿ ಆಡ್ತಾ ಇಲ್ಲ, ಹಾಡ್ತಾ ಇದೆ. ಬ್ಯೂಟಿಫುಲ್ ರಿದಮಿಕ್ ಸಿಂಫನಿ ಆರ್ಕೆಸ್ಟ್ರಾ. ಎಲ್ಲಿ ಸ್ವಲ್ಪ ಇದನ್ನ ಹಾರ್ಟ್ ಹತ್ರ ಇಟ್ಕೋ. ನೋ ಸೌಂಡ್. ಐ ಆಮ್ ಸಾರಿ. ಗ್ರ್ಯಾಂಡ್ ರಾಕ್ ಅಂಡ್ ರೋಲ್ ಡ್ಯಾನ್ಸ್ ನಲ್ಲಿ ಡಮ ಡಮ ಅಂತ ಬಡ್ಕೊಳ್ಳೋ ಬೇಸ್ ಡ್ರಮ್ ಗಿಂತ ಪವರ್ಫುಲ್ ಆಗಿದೆ ನಿನ್ ಹಾರ್ಟ್ ಬೀಟು. ಎಲ್ಲಿ ಕಣ್ಣಲ್ಲಿ ರಕ್ತ ಅನ್ನೋದು ಓವರ್ ಫ್ಲೋ ಆಗ್ತಾ ಇದೆ. ಇದ್ರ ಮುಂದೆ ಕನ್ನಂಬಾಡಿ ಕಟ್ಟೆ ಹಾವಭಾವಿ ನೀರಿನ ಸಮ. ಎಕ್ಸಲೆಂಟ್, ಎಕ್ಸಲೆಂಟ್. ಇಲ್ಲಿ ನೋಡಿ, ಮೈ ವುಡ್ ಬಿ ಫಾದರ್ ಇನ್ ಲಾ ಅಂಡ್ ವುಡ್ ಬಿ ಮದರ್ ಇನ್ ಲಾ. ನಾವಿಬ್ರು ಒಂದೆರಡು ವರ್ಷ ಕೋರ್ಟ್ಶಿಪ್ ನಡೆಸಿ ಒಬ್ಬರನ್ನೊಬ್ರು ಅರ್ತ್ಕೊಂಡು ಆಮೇಲೆ ಮದುವೆ ಆಗ್ತೀವಿ, ಏನಂತೀರಿ? ಅನ್ನೋದೇನು, ನಿನ್ನ ಇಷ್ಟ ಬಂದ ಹಾಗೆ ಮಾಡು. ಯಾವತ್ತಿದ್ರು ಅವಳು ನಿನ್ನವಳು. ನೀನು ಹುಟ್ಟಿದ ದಿವಸವೇ ನಿಮ್ ತಾತ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆಗ್ರಿ ಓಕೆ ಗುಡ್. ಲವ್ 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 ಎಂದರೇನು? ಒಲವು. ಲವ್ 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 ಎಂದರೇನು? ಕನ್ನಡದೊಲವೇ ಲವ್ ಎಂದ ನಾನು.
ಮನಸ್ಸಿನ ಕೋತಿ ಕುಣಿಸಿದ ರೀತಿ, ಮನಸ್ಸಿನ ಕೋತಿ ಕುಣಿಸಿದ ರೀತಿ, ಆಡುವ ಹಾಡುವ ಸಮಯವ ದೂಡುವ ವಿಲಾಸ ರಂಜನೆ ವಿನೋದ ಸಾಧನೆ, ವಿಲಾಸ ರಂಜನೆ ವಿನೋದ ಸಾಧನೆ ಎಂದರೆ ನಂಬುವಿಯೇನು, ಎಂದರೆ ನಂಬುವಿಯೇನು, ಬೇರೆ ಬಣ್ಣನೆ ನೀ ಬಲ್ಲೆಯೇನು. ಲವ್ 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 ಎಂದರೇನು ಒಲವು, ಲವ್ 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 ಎಂದರೇನು ಕನ್ನಡದೊಲವೇ ಲವ್ ಎಂಬೆ ನಾನು. ವಯಸ್ಸಿಗೆ ಬಂದ ಬಂದ ಹರೆಯಕ್ಕೆ ತಂದ ತಂದ, ವಯಸ್ಸಿಗೆ ಬಂದ ಹರೆಯಕ್ಕೆ ತಂದ, ಭೂತರ ಕೇತರ ಜಲಚರ ಜೀವರ ಅನಂತ ಶೋಧನೆ ಅಪೂರ್ವ ವೇದನೆ, ಅನಂತ ಶೋಧನೆ ಅಪೂರ್ವ ವೇದನೆ ಎಂಬುದ ಪಲ್ಲವ ಜಾಣ, ಎಂಬುದ ಪಲ್ಲವ ಜಾಣ ಈ ನೋಡಿ ನಂಬದ ಹುಮ್ಮನೆ ಕೋಣ. ಲವ್ ಪ್ಯಾರ್ ಕಾದಲೆಲ್ಲ ಒಂದೇ ಅಲ್ಲ, ಲವ್ ಪ್ಯಾರ್ ಕಾದಲ್ ಎಲ್ಲ ಒಂದೇ ಕನ್ನಡದೊಲವೇ ಕಿವಿಗೆಂಪೆಂದೆ. ಓ ಲವ್ ಓ ಲವ್ ಓ ಲವ್ ಓ ಲವ್ ಓ ಪ್ಲಸ್ ಲವ್ ಓ ಲವ್. ಎಲ್ಲಿ ಹೋಗಿದ್ದಮ್ಮ ಇಷ್ಟೊತ್ತು? ಮಿಸ್ಟರ್ ರಮೇಶ್ ಜೊತೆ ಪಿಕ್ಚರ್ ಹೋಗಿದ್ನಮ್ಮ. ವರ್ಷಗಟ್ಟಲೆ ಹೀಗೆ ಮದುವೆನು ಮಾಡ್ಕೊಳ್ಳದೆ ಜೊತೆ ಹಾಕೊಂಡು ಹಗಲೊಂದೆ ರಾತ್ರಿ ಅಂದೆ ಹೀಗೆ ಮನಸ್ಸು ಬಂದ ಹಾಗೆ ಮರೀತಿದ್ರೆ ಏನ್ ಚೆನ್ನ. ನಿರ್ಯೋಚನೆ ಕೂತ್ಬಿಟ್ಟಿದ್ದೀರಲ್ಲ. ನಿರ್ಯೋಚನೆ ವಿಷಯವಲ್ಲ ಗಿರಿಜಾ. ಮತ್ತಿನ್ನೇನ್, ಬೇಗ ಅವಳ ತಲೆ ಮೇಲೆ ನಾಲ್ಕು ಅಕ್ಷತೆ ಕಳ್ಳ ಹಾಕಿದ್ರೆ ಆಮೇಲೆ ಹಾಯ ಕಣ್ ಮುಚ್ಕೋಬಹುದು ಅಂತ ಕಾಯ್ತಾ ಇದ್ದೀನಿ. ಛೇ ಹುಚ್ಚಿ, ಹೀಗೆಲ್ಲ ಯಾತಕ್ಕೆ ಮಾತಾಡ್ತೀಯ ಬಿಡ್ತು. ಈಗಲೇ ಅದಕ್ಕೆ ತಕ್ಕ ಏರ್ಪಾಟು ಮಾಡ್ತೀನಿ, ನಿಶ್ಚಿಂತೆಯಾಗಿರು. ಗಿರಿಜಾ, ಈಚೆಗೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ, ಡಾಕ್ಟ್ರಿಗಾದರೂ ತೋರಿಸ್ಬೇಕು. ನಿಮ್ಗೊಂದು ಹುಚ್ಚು, ಮನೋರೋಗಕ್ಕೆ ಮದ್ದು ಕೊಡೋ ಡಾಕ್ಟ್ರ್ ಯಾವನು ಹುಟ್ಟಿದಾನೆ ಬಿಡಿ. ಬೇಗ ಮದುವೆ ಏರ್ಪಾಡು ಮಾಡಿ, ಅದೇ ನೆವದಲ್ಲಿ ಸುಮ್ಮನೆ ಕರೆಸಿ. ಮದುವೆ ಆದಾಗ್ಲಿಂದ ಒಂದು ಮಡ್ಲಕ್ಕಿಟ್ಟು ಪಾಪಕ್ಕೂ ಹೋಗಿಲ್ಲ. ಸರಿ. ಚಿರಂಜೀವಿ ಸೌಭಾಗ್ಯವತಿ ಹರಿದ್ರಾ ಕುಂಕುಮ ಶೋಭಿತಳಾದ ಸುಮ್ಮನಾಳಿಗೆ ನನ್ನ ದೇಹ ಸ್ಥಿತಿ ದಿನೇ ದಿನೇ ಕೆಡುತ್ತಿದೆ. ನಿಮ್ಮ ತಂದೆಯನ್ನು ತಿದ್ದುವ ಅಧಿಕಾರ ನನಗಿಲ್ಲ. ತಾಯಿಯ ಮಮತಿ ಎಳ್ಳಷ್ಟಾದರೂ ನಿನಗಿದ್ದರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ದಂಪತಿಗಳಿಬ್ಬರೂ ತಪ್ಪದೇ ಬಂದು ನಿನ್ನ ತಂಗಿಯ ತಲೆಯ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕು, ಹೆಚ್ಚಿಗೆ ಬರೆಯಲಾರೆ. ಇಂತಿ ಆಶೀರ್ವಾದಗಳು. ನಮ್ಮಮ್ಮನಿ ಮನೋರೋಗ ಹತ್ತುಬಿಟ್ಟಿದೆ ಅಂತ ಕಾಣುತ್ತೆ. ಹ್ಮ್, ಸರಿ, ಪ್ರಯಾಣಕ್ಕೆ ಸಿದ್ಧ ಮಾಡ್ಕೋ. ನಾನೊಬ್ಳೇನೆ. ರಾಮನ್ನು ಕರ್ಕೊಂಡು ಹೋಗು. ನೀವು ಬರಲ್ವಾ? ನಿಮ್ ತಂದೆಗೆ ನಾನು ಬರಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಅಲ್ಲೇನಾದ್ರೂ ಅಕಸ್ಮಾತ್ ಅವಮಾನ ಆದ್ರೆ ಅದನ್ನು ಸಹಿಸೋ ಶಕ್ತಿ ನಿನಗಿದ್ರೆ ಬರ್ತೀನಿ. ಅನ್ನ ಇಟ್ಟು ಸಾಕಿದ್ರು, ನಿನ್ನಂತಹ ಚಿನ್ನನ್ ಕೊಟ್ಟು ಉದ್ಧಾರ ಮಾಡಿದ್ರು, ನನಗವ್ರ ಮೇಲೆ ಏನೂ ಕೋಪ ಇಲ್ಲ. ನಿಮ್ಗೇನಾದ್ರೂ ಅವಮಾನವಾದ್ರೆ ಇದೊಂದ್ಸಲ ನನಗೋಸ್ಕರ ಸಹಿಸ್ಕೊಂಡ್ ಬಿಡಿ. ಯಾರ ಅಪ್ರೀತ್ಯ ಸಹಿಸ್ಕೋತಾನೆ? ನೀನ್ ಮಾಡಿರೋ ತ್ಯಾಗವೇನು ಸಾಮಾನ್ಯವೇ? ಬಾಯಿ ಮುಚ್ಕೊಂಡು ಬರ್ತಾನೆ ನಡಿಯಮ್ಮ. ನೀನು ನಡಿ. ಕರೀದೇ ಇರೋ ಕಡೆ ಮರೀದೇ ಹೋದ್ರಂತ. ನಾನು ಹೋಗ್ತಾ ಇದ್ದೀನಲ್ಲಯ್ಯ. ನೀನು ಮನೆ ಅಳಿಯ, ನೀನ್ ಗೆಳೆಯ. ಇದೇ ಮೊದಲನೇ ಸಲ ಅತ್ತೆ ಮನೆ ಹೋಗ್ತಾ ಇರೋದು. ಅಳಿಯನ್ ಜೊತೆಲಿ ಗೆಳೆಯ ಇರಬೇಡವೆ. ಏನೇ, ಬಹಳ ನಿಷ್ಠುರ ಮಾಡ್ತಾ ಇದ್ದಾನೆ, ಹೇಗೆ ಹೋಗದೆ ಇರೋದು? ಅಯ್ಯ ಅಲ್ವೇ, ಕರ್ದಾರ ಅಂತ ಕಾದಿದ್ರಿ. ಮದ್ವೆ ಹುಟ್ಟಿದ ಚಪ್ಲ, ಹೋಗ್ ಬನ್ನಿ, ನಾನ್ ಮನೆ ಕಡೆ ನೋಡ್ಕೊಳ್ತೀನಿ. ನೀವು ನಡೀರಿ ಸಾತಕ್ಕ, ಅದನ್ ಮಾತ್ರ ಹೇಳ್ಬೇಡಮ್ಮ. ನನಗ್ ಮಾತು ತಡೆಯಲ್ಲ, ಖಂಡಿತವಾಗಿ ಲೋಕ್ ವಿರೋಧಿ ಅಂತ ಬಡಬಡ ಅಂತ ಮಾತಾಡ್ಬಿಡ್ತೀನಿ. ಹೋದ್ ಕಡೆ ಬಂದ ಕಡೆ ಅದೆಲ್ಲ ಚೆನ್ನಾಗಿರಲ್ಲ, ನನ್ ಪಾಟಿ ನನ್ ಬಿಟ್ಬಿಡಿ. ಮನೆಗೆಲ್ಲ ನೀನೊಬ್ಬಳೇ ಬಿಟ್ಟು ಹೇಗ್ ಸಾತು ಹೋಗೋದು? ನಿಮಗ್ ನನ್ ಮೇಲೆ ಅಷ್ಟೊಂದು ಆದ್ರ ಇದ್ರೆ ಒಂದ್ ಕೆಲಸ ಮಾಡಿ, ಮಕ್ಳನ್ನ ನೋಡಿ ಬಹಳ ದಿವಸವಾಯ್ತು, ನಾನು ನಮ್ಮಮ್ಮನ ಮನೆಗೆ ಹೋಗಿ ನಾಲ್ಕು ದಿವಸ ಎದ್ದು ಬರ್ತೀನಿ.
ಇನ್ನೇನಮ್ಮ, ನಿಮ್ ತವ್ರ ಮನೆಗೆ ನೀನ್ ಹೋಗ್ಬಾ, ನನ್ ತವ್ರ ಮನೆಗೆ ನಾನ್ ಹೋಗ್ ಬರ್ತೀನಿ. ಕಿಲಾಡಿ ಇನ್ನೂ ನಿನ್ ಸಿದ್ಧತೆ ಮುಗಿಲಿಲ್ವೇ? ನನ್ ಕರ್ಕೊಂಡ್ ಬರ್ಬೇಕು, ಲಗ್ನ ಮೀರಿ ಹೋಗುತ್ತೆ ನಡಿ. ಮತ್ತೆ ನನಗೇನು ದಿಕ್ಕೆ ತೋರ್ತಾ ಇಲ್ಲ, ಕಡೆಗೂ ಸುಮ್ನೆ ಬರ್ಲೇ ಇಲ್ಲ ನೋಡಿ. ಅಯೋಗ್ಯ ಕಳ್ಸ್ಕೊಟ್ರೆ ತಾನೇ ಅವಳು ಬರೋದು. ಕಂಡವ್ರು ಬರ್ದ ಹಕ್ಕಾಗ ಬರೆದ್ರೆ ಯಾರು ಬರ್ತಾರೆ? ಹಿರಿ ಮಗಳು ಹಳ್ಳಿಯನ್ನು ಕರ್ಕೊಂಡ್ ಬರೋದು ನಮ್ ಕರ್ತವ್ಯ ಅಲ್ವೇ? ಹಾಡದೆ ಬಲ್ವೆ ಹಾಡ್ತಾ ಇರ್ಬೇಡ, ಮುತ್ತೈದರೆಲ್ಲ ಕರೀತಾರೆ ನಡಿ. ಮತ್ತೆ ಮಗಳು ನಮ್ಮ ಮತ್ತೆ ಅಡಿಸ್ಬಿಡ್ತಾರೆ, ನಿಮ್ಮ ಅಂತಸ್ತಿನ ಆಡ್ಬಿಟ. ಅಯ್ಯೋ ಅಯ್ಯೋ, ಸ್ವಲ್ಪ ಬಾಯ್ ಮಲಗ್ ಕೂತ್ಕೋ, ಬಾಯ್ ಬಾಯ್ ಕೂತ್ಕೋ. ಸಿನಾ ಸಿನಾ ಬಾ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಾ, ಹೋಗೋ. ಹೆದರಿಕೆ ಏನೂ ಇಲ್ಲ, ಸ್ವಲ್ಪ ಹೃದಯ ಬಲೀನೂ ಆಗಿದೆ. ಕಾರೊಮ್ಮೆ ಕೊಟ್ಟಿದ್ದೇನೆ, ಹೆಚ್ಚು ಆಯಾಸ ಪಡಿಸ್ಬೇಡಿ, ಉಲ್ಲಾಸ ಬಿಟ್ಟಿದೆ, ಎಲ್ಲ ಸರಿ ಹೋಗುತ್ತೆ. ಸ್ವಾಮಿ, ಸುಮ್ನಮ್ಮನವರು ಶ್ರೀನಾಥಮ್ಮನವರು ಬಂದಿದ್ದಾರೆ. ಆಯಾಸ ಮಾಡ್ಕೊಳ್ಬೇಡ ಬಿಡಿ, ಪರವಾಗಿಲ್ಲ, ಅದು ಬೆಸ್ಟ್ ಟ್ರೀಟ್ಮೆಂಟ್. ಸುಖವಾಗಿಡಿ, ದುಃಖ ತಡೆಯೋ ಶಕ್ತಿ ಇಲ್ಲ, ಅವ್ರಿಗೆ ಎದುರಾಡದೆ ಕಾಪಾಡ್ಕೊಂಡ್ರೆ ಯಾವ ಭಯವೂ ಇಲ್ಲ. ಅಮ್ಮ ಸುಮ್ಮನೆ ಬಂದೆ, ನಮ್ಮ ತಾಯಿ ಬನ್ನಿಯಪ್ಪ, ಸದ್ಯ ದೊಡ್ಡ ಮನ್ಸು ಮಾಡಿ ಬಂದ್ರಲ್ಲ, ಅರ್ಧ ಜೀವ ಬಂತು ನನಗೆ. ಪಟ್ಟಿಂದ್ರೆ ನಾನು ಯಾರು ನೀನು ಗೊತ್ತೇನು ರಾಜ? ಸುಮ್ಮನೆ ನೋಡಿದ್ರೆ ಪಟ್ಟಿಂಗಿನ ಒಳ್ಳೆ ದೊರೆ ಮಗ ಇದ್ದ ಹಾಗಿದ್ದಾನೆ. ಚೆನ್ನಾಗಿದೆ ಅಣ್ಣ. ಇದ್ದೇನಮ್ಮ, ಒಳಗೆ ನಡೆಯಿದೆ ಬಂದು. ನಮಸ್ಕಾರ ಸರ್. ಇನ್ನೂ ಕಾವಾರಿಲ್ಲ ಅಂತ ಕಾಣುತ್ತೆ. ಇದೇನಮ್ಮ ಇಷ್ಟು ತೆಗೆದು ಹೋಗಿದ್ದೆ? ವಯಸ್ಸಾಗ್ತಾ ಆಗ್ತಾ ನನಗಿನ್ನೂ ಪ್ರಾಯ ಬರುತ್ತೆ. ಮಗಳನ್ನು ಅಳಿಯನ್ನು ನೋಡಿದ ಆವೇಶದಲ್ಲಿ ನಿಮ್ಮನ್ನು ಮಾತಾಡ್ಸೋದೇ ಮರ್ತ್ಬಿಟ್ಟೆಪ್ಪ. ಏನು ತಿಳ್ಕೊಳ್ಬೇಡಿ, ಕೂತ್ಕೊಳ್ಳಿಪ್ಪ. ಪರವಾಗಿಲ್ಲ ತಾಯಿ, ಅಳಿಯನ್ ಮಾತಾಡ್ಸೋಣ, ಗೆಳೆಯನ್ ಮಾತಾಡ್ಸ್ದಾಗ ಆಯ್ತಲ್ಲ. ಈಗೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ. ಸೀನಪ್ಪ ಸೀನಪ್ಪ ಸೀನಾ, ನಿಮ್ಮ ಅಕ್ಕ ಬಂದಿದ್ದಾಳೆ ನೋಡಿ. ಏನೇ ತುಂಟಿ, ನಿನ್ ತುಂಟುತನ ಬಿಟ್ಟಿದ್ಯೋ, ಇನ್ನೂ ಚೆಲ್ಸಲ್ಲಾಗಿ ಆಡ್ತಾ ಇದೆಯೋ? ಅಯ್ಯೋ ಅದ್ಯಾಕೆ ಹೇಳ್ತಿ, ಅವಳ ವಿಷಯ ಬಹಳ ಇದೆ, ನಿಧಾನವಾಗಿ ಹೇಳ್ತೀನಿ, ನೀ ಇಬ್ರು ಮಾತಾಡಿ. ತಗೋಕ್ಕ ಮೊಯ್ಲ ಸಿರೆ ಕುಪ್ಸ ಬ್ಯಾಲೆನ್ಸ್. ನಾನು ಬಡವನ ಹೆಂಡತಿ ಅಂತ ಊರಿಗೆಲ್ಲ ಗೊತ್ತಿದೆ, ಇರ್ಲಿ ಬಿಡಲಿಲ್ಲ. ಈಗ ಬಡವನ ಹೆಂಡತಿಯಾಗಿ ಬಂದಿಲ್ಲ, ನಮ್ಮ ಅಕ್ಕನಾಗಿ ಬಂದಿದ್ದೆ. ತಗೋಕ್ಕ ನನಗೆ ಬೇಡಮ್ಮ, ಎರವಲು ತಂದ ಪುಕ್ಕ ಕಟ್ಕೊಂಡು ಮೆರೆದ್ರೇನು ಬಂತು ಭಾಗ್ಯ? ಅಪ್ಪ ಅಂತೂ ಅಕ್ಕಕ್ಕಿಲ್ಲ ಅಂತೂ ಸಲ ತೆಗಿಂತು. ಏನಪ್ಪ ನಿನ್ ಹೆಸರು? ರಾಮಚಂದ್ರ. ರಾಮಚಂದ್ರ, ತಾತನ ಹೆಸರು ಇಟ್ಟಿದ್ದೀರಿ? ಪಾಪ ಅಲ್ಲಿ ಬಾಮರಿ. ಇದೇನ್ ಇಲ್ಲಿ ನಿಂತ್ಬಿಟ್ರಿ, ಸ್ವಲ್ಪ ಬನ್ನಿ ಇಲ್ಲಿ. ಬನ್ನಿ ಬನ್ನಿ ನಡಿ. ಅಪ್ಪಟ ಅಪ್ಪಟ ಹಾಕಿದ ಅಪ್ಪರಂಗಿ, ಎಂಥ ಲಕ್ಷಾಧೀಶ್ವರ, ಎಂಥ ನಿಗರಿ, ರಾಮ ರಾಮ, ಮಹಾ ದೊಡ್ಡ ಮನುಷ್ಯ, ಮಹಾ ದೊಡ್ಡ ಮನುಷ್ಯ. ನಿಜ ಕಂತೆ, ನನಗೂ ಸಹ ಅವ್ರು ನೋಡಿದಾಗ್ಲೆಲ್ಲ ಏನೋ ಒಂದು ಆತ್ಮೀಯ ಭಾವನೆ ಮೂಡುತ್ತೆ. ಏನ ಭಿಕ್ನಸಿಗಳದ್ದು ಸರ್ಸ ನಿಮ್ಗೆ? ಒಂದ್ ಕಡೆ ಹೋದ್ ಕಡೆ ಸ್ವಲ್ಪ ಗೌರವದ ಕಡೆ ಗಮನ ಇರ್ಲಿ. ವರನ ಮಾತಾಡ್ಬಿತ್ತಿಗಳು ಹೀಗೆ ದಯ ಮಾಡಿಸ್ಬೇಕು. ಓದ್ಕೊಂಡ್ ಕರ್ಕೊಂಡ್ ಬರಬಹುದು. ಹೇಳಮ್ಮ, ಹೇಳಿದ ಹಾಗೆ ಕೇಳೋ, ಕಿವಿ ಹಿಂಡಿಸ್ಕೊಳ್ಳ ಗಂಡ ಸಿಕ್ಲಿ ಅಂತ ನಮಸ್ಕಾರ ಮಾಡು. ನೋಡು, ಜೀರಿಗೆ ಬೆಲ್ಲ ಮಾತ್ರ ಮೊದ್ಲು ನೀನೇ ಹಾಕ್ಬಿಡ್ಬೇಕು. ಹ್ಮ್ಮೇಲೆ ತೆರಬಹುದು ಸರ್. ಅಕ್ಕ ಇದೆ ಮಾಸ್ತಿರ ಕುಪ್ಸೆನೆ ಉಟ್ಕೊಂಡು ಬರ್ತಾಳೇನಮ್ಮ, ಬೇಕು ಅಂತ ನಂಗೆ ಅವಮಾನ ಮಾಡೋಕ್ಕೋಸ್ಕರವೇ ಬಂದಿಯೇನಕ್ಕ? ಇಲ್ಲ ಇಲ್ಲ, ನಾನಿಲ್ಲೇ ಇರ್ತೀನಿ, ನೀನ್ ಧೈರ್ಯವಾಗಿ ಹೋಗು. ನಿನ್ನ ಆತ್ಮಗೌರವ ಕಡಿಮೆ ಆಗೋ ಕೆಲಸ ನಾನೇನು ಮಾಡಲ್ಲಮ್ಮ. ಸರಿ ಸರಿ, ನಿನ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊ. ಅವಳು ಈಚೆಗೆ ತುಟಿ ಮೀರಿದ ಹಲ್ಲಾಗ್ಬಿಟ್ಟಿದ್ದಾಳೆ, ಅವಳು ಏನಂದ್ರು ಕಿವಿ ಮೇಲೆ ಹಾಕೋಬೇಡ ಸುಮ್ಮನೆ. ನಾನ್ ನಿನಗ್ ತಾತ್ನ ಆಗ್ಬೇಕಪ್ಪ. ಸದ್ಯ ತಾತ್ನೆ? ಹೌದು ಕಣು, ಸದ್ಯ ತಾತ್ನೆ ಆಗ್ಬೇಕು. ಎಲ್ಲಿ ರೈರೆ, ಕೈ ಮೇಲೆ ಉದ್ದರೆ ನೀರ್ ಹಾಕೊಳ್ಳಿ, ಸ್ವಲ್ಪ ಕೆಲ್ಸ ಗಮನಿಸ್ತೀರಾ? ಸ್ವಲ್ಪ ಈ ತಲೆ ಹೋಗ್ಕನ್ನ ನಿಮ್ ಹತ್ರ ಕೂಡ್ಸ್ಕೊಳ್ಳಿ, ಇವನ್ ಕಾಟ ತಡಿದಾಗಿದೆ, ಇಲ್ಲ ಎಲ್ಲ ರಾಚಿ ಕಳಿಸಿ ಸ್ವಲ್ಪ ಹೊತ್ತು. ಈಗ ಮುಂಭಾಗವೆಲ್ಲ ನೀವೇ ಆಕ್ರಮಿಸ್ಕೊಂಡು ಬಿಗಿರು ಕೂತ ಹಾಕಿ ಕೂತು ಬಿಟ್ರೆ ಹೇಗೆ? ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಾರೆ, ಎಲ್ಲಾದ್ರೂ ಮರ್ಯಾದೆ ಕೂತ್ಕೊಳ್ಳಿ. ಏನೇ ಹೇಳಿ,
ಕೊರ್ಸಿ ಕೊರ್ಸಿ ದೊಡ್ಡ ಮನುಷ್ಯನೆಲ್ಲ ಗುಡ್ಡದಾಗ ಕೂರಿಸಿ. ಒಳಗೋಗಯ್ಯ ಬಾರಪ್ಪ. ದಯಮಾಡಿಸಿ ದಯಮಾಡಿಸಿ. ಸುಮಾ, ಮದುವೆ ಮನೇಲಿ ಕೂಡ ನನ್ನೊಂದು ಗಳಿಗೆನೂ ಬಿಟ್ಟಿಲ್ಲ ರೀ ಅಲ್ವೇ? ಯಾಕೆ ಹೇಳ್ತಾ ಇದ್ದೀನಿ ಹೇಳು. ಎಲ್ಲ ಹೇಳ್ತಾ ಇದ್ದೀನಿ, ಮದುವೆ ಮನೆ ಬಂದು ನಾನೇ ಕಳ್ಳಿ. ತವ್ರ ಮನೆ ಅಭಿಮಾನ ಗಣ್ಯದ್ರಿಗೂ ಬಿಗಮಾನ ಬಿಡಬೇಡ ಅನ್ನತ್ತೆ. ನಿಮ್ಮನ್ನು ದೂರ ಮಾಡಿಕೊಂಡ್ರೆ ನನಗೆ ಇದಕ್ಕ್ಯಾರು ಹೇಳಿ? ಸರಿಯಾದ ಸೀರೆ ಕುಪ್ಸ ಇಲ್ದೆ ಅಲ್ಲೆಲ್ಲ ಓಡಾಡ್ಬೇಡ ಅಂತ ತಂಗಿ ಕಟ್ಟಪ್ಪಣೆ ಮಾಡಿದಾಳು. ನಾನೇನು ಮಾಡ್ಲಿ ಚಿನ್ನ, ಇದ್ದಕ್ಕಿದ್ದಾಗೆ ಹೊರಟು ಬರಬೇಕಾಯ್ತು. ಆಳ್ ನನ್ನ ಬಡತನದ ಭೂತಿಂದ ಸಾಯವರೆಗೂ ನಿನ್ ಸುಖ ಇಲ್ಲ ಚಿನ್ನ. ಯಾರಿಗೆ ಬೇಕಾಗಿದೆ ಆ ಸುಖ? ನಮ್ಮ ಬಡತನ ಇದ್ರೆ ನಮಗಿರುತ್ತೆ. ಅದಲ್ಲರೆ ನಾನು ಹೇಳಿದ್ದು, ತಂಗಿ ಹಾಸೆ ಮೇಲೆ ಕೂತಿದ್ದ ನೋಡಿ ನಾಲ್ಕು ಅಕ್ಷತೆ ಕಾಳು ಹಾಕೋಣ ಅಂತ ಬಂದೆ. ಅದವಳಿಗೆ ಬೇಡವಾಯ್ತು. ರಸ್ತೆ ಕಾಳು ಹಾಗೋ ನಾಲ್ಕು ಕಲ್ದಿದ್ರು ನಲವತ್ತು ಅಕ್ಕಿ ಕಾಳು ಹಾಕು. ದೀರ್ಘಕಾಲ ಸುಖವಾಗಿಟ್ಟಿರಲಿ. ನೋಡು ಇನ್ನು ಹೊರಡೋ ಏರ್ಪಾಡು ಮಾಡು. ಈಗಲೇನೆ ಅದು ಕೂತಿರ್ಬೇಕಾದ್ರೆ ಯಾವ ಸ್ಥಳವಾದ್ರಿ? ನಮ್ಮ ಗುಡಿಸಲಲ್ಲೇ ಅಳೋಣ ನಡಿ. ಅಲ್ಲಾದ್ರೆ ನನ್ನ ಎದೆಗೆ ಅಪ್ಕೊಂಡು ನಿನ್ನ ಕಣ್ಣೀರು ಒರೆಸಿ ಸಮಾಧಾನ ಮಾಡ್ತಾ ಇದ್ದೆ. ಇಲ್ಲ ಅದು ಮಾಡೋ ಹಾಗಿಲ್ಲ. ನನ್ನ ದೇವರ ಆಶ್ರಯದಲ್ಲಿ ನನ್ನ ಕಣ್ಣೀರು ಹಾಕುವಂಥದ್ದೇನು ಬಂದಿರೋದು ನೋಡಿ. ಸಂಜೆ ಆರತಿ ಅಕ್ಷತೆ ಮುಗಿಯುವವರೆಗೂ ಏನು ಅವಮಾನವಾದ್ರೂ ಸ್ವಲ್ಪ ಸೇರಿಸ್ಕೊಂಡಿದ್ದೆ. ಅಯ್ಯ, ನನ್ನ ಮಾನ ಅಪಮಾನಗಳ ಮನೆ ಹಾಳಾಯ್ತು. ನಾನು ಹೇಳ್ತಿರೋದು ನಿನ್ನ ವಿಷಯ. ಇನ್ನೊಂದು ಸಲ ನೀನೇನಾದರೂ ಕಣ್ಣೀರು ಹಾಕದ್ ನಾನು ನೋಡಿದ್ನೋ, ಒಂದು ನಿಮಿಷ ನೀನು ಇಲ್ಲಿ ನೋಡೋದಕ್ಕೆ ನಾನು ಬಿಡೋದಿಲ್ಲ. ಹಾಗೆ ಆಗಲಿ. ನಿನ್ನ ನಗುತ್ತೀಯೇ, ನಿನ್ನ ವ್ಯಥೆ ನೋಡಿದ್ರೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದ ಹಾಗಾಗುತ್ತೆ. ನನಗೇನು ವ್ಯಥೆ ಇಲ್ಲ, ಸುಮ್ಮನಿರಿ. ಮತ್ತೆ ರಿಸೆಪ್ಷನ್ಗೆ ಹೊತ್ತಾಗ್ತಾ ಬಂತು, ಬೇಗ ಬೇಗ ಹೇಳಮ್ಮ. ಅಲ್ಲಿಲ್ಲ ಎಷ್ಟು ತಲೆಂಕಾರ ಮಾಡ್ಕೊಂತೇ ಚಿಕ್ಕಮ್ಮ. ಇನ್ನೇನು, ನಿಮ್ಮಮ್ಮನ ಹಾಗೆ ಹೇಗಿದ್ರೆ ಹಾಗೆ ಇದ್ಬಿಡು ಅಂತ ಏನು? ಸದ್ಯ ನಮ್ಮಮ್ಮನು ಶುರು ಮಾಡಿಬಿಟ್ರೆ ಹೊತ್ತಿಗೆ ಸರಿಯಾಗಿ ಊಟ ಅಡುಗೆ ಇಲ್ಲದೆ ಉಪವಾಸ ಇರಬೇಕಾಗತ್ತೆ. ನಮ್ಮಮ್ಮನಿಗೆ ಎಷ್ಟೊಂದು ಮನೆ ಕೆಲಸ ಇರ್ತದ ಗೊತ್ತೇ? ಅದು ಇದು ಯಾವುದು ಚಿಕ್ಕಮ್ಮ ಈ ಸರ? ಅವೆಲ್ಲ ಮುಟ್ಬೇಡ, ಅಲ್ಲಿಡು. ಏನೇನಿಲ್ಲ, ಇನ್ನೂ ಅಲಂಕಾರ ಮುಗಿಲಿಲ್ವೆ? ಅಮ್ಮ ರೇಕಿದ್ದಾಳೆ. ಎಲ್ಲಿ ತಿರುಗು? ಆಹಾಹಾ, ರಂಭೆ ರಂಭೆ ಹಾಗಿದ್ದಿ. ಅಯ್ಯೋ, ನನ್ನ ಪೌಡರ್ ಎಲ್ಲ ಹಾಳಾಗಿ ಹೋಯ್ತು. ಹೋದ್ರೆ ಏನ್ ನಷ್ಟವಾಗಿಲ್ಲ, ಇನ್ನೊಂದ್ಸಲ ಹಾಕಮ್ಮ. ಇಲ್ಲಿಟ್ಟಿದ ಪರ್ಲ್ ನೆಕ್ಲೇಸ್ ಇಲ್ಲಿ, ಅವನಿಲ್ಲಿ ನಿನ್ ಮಗ ತಗೊಂಡು ನೋಡ್ಬಿಟ್ಟಿದ್ದಾನೆ. ಅವನ್ ಹಾಗೆಲ್ಲ ಒಬ್ರು ಒಡವೆ ಮುಟ್ಟೋಲ್ಲಲಿಲ್ಲ. ಅವನ ವಿನಃ ಈ ಮನೇಲಿ ಇನ್ಯಾರ ಕೆಲಸ ಮಾಡೋಲ್ಲ. ಅಂದ್ರೆ ಬಡವ್ರ ಮಕ್ಕಳೆಲ್ಲ ಕಳ್ರು ಅಂತಲೋ ನಿನ್ನ ಅಭಿಪ್ರಾಯ? ಯಾವಾಗ ಸಂಪಾದಿಸೋಕೆ ಯೋಗ್ಯತೆ ಇಲ್ವೋ ಆ ಕಳ್ತನ ಅಲ್ಲದೆ ಬೇರೆ ದಾರಿ ಯಾವುದು? ಇಷ್ಟೊತ್ತು ಇಲ್ಲೇ ಇದ್ದ, ಈಗ ಪತ್ತೆ ಇಲ್ಲದೆ ಓಡ್ ಹೋಗಿದ್ದಾನೆ. ನಾನೇ ಕೊಡೋಗ್ಲಿ, ಇಲ್ಲೇ ಇದ್ದೀನಿ. ಎಲ್ಲೋ ಮುತ್ತಿನ ಸರ, ಅವನ್ ಹಾಗೆಲ್ಲ ಮುಟ್ಟೋಲ್ಲಲಿಲ್ಲ. ಯಾಕೆ ಮುಟ್ಟಲ್ಲ, ತೆಗೆದು ಜೋಬ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡು, ಇಲ್ಲೇ ಇದೆ. ನೋಡಿದ್ಯಾ, ಮಗ ಮಹಾಸತ್ಸಿಂದ ಅಂತ ಹೊಗಳ್ಕೊಂಡೆ. ಕೊಡೋ ಇಲ್ಲಿ, ಕೊಡ್ತೀಯಲ್ವೋ? ಕೊಡೋ ಇಲ್ಲಿ, ಕೊಡ್ತೀಯಲ್ವೋ? ಕೊಡೋ, ಕೊಡ್ತೀಯಲ್ವ? ಕಿತ್ತು ಬಾಯಿಟ್ಕೊಂಡ್ಬಿಟ್ಟ ಹಾಳಾದವನೆ. ಏನ್ ಮಾಡ್ದಮ್ಮ ನೋಡೋಣ. ಇಲ್ಲಿ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದ ಮುತ್ತಿನ ಸರ ಕದ್ದಿಟ್ಕೊಂಡು ಕೊಡೋ ಅಂದ್ರೆ ಕೊಡದೆ ಕಿತ್ತಾಗಿ ಹಾಳು ಮಾಡಿದ್ದಾನೆ. ಅವನು ಕದಿಬೇಕು ಅಂತ ತಗೊಂಡಿದ್ರೆ ನಾನೇ ತಗೊಂಡೆ ಅಂತ ಹೇಳ್ತಿದ್ನಲ್ಲ. ಸಿಕ್ಕಾಕೊಂಡ್ಮೇಲೆ ಇನ್ನೇನ್ ಹೇಳ್ತಾನೆ? ಅಪ್ಪನ ಹಾಗೆ ಮಗ ಅನ್ನ ಇಟ್ಟು ಮನೆ ಮಗಳನ್ನೇ ಹೊಡ್ಕೊಂಡು ಹೋದ, ಮಗ ಅಪ್ಪನ ಮೀರಿಸ್ತಾ ಇದ್ದಾನೆ. ಇದ್ಯಾ ಮಹಾ ದೊಡ್ಡ ವಿಷಯ ಬಿಡಿ ದೇವರಾಜಯ್ಯ. ಅಯ್ಯೋ, ದುರ್ವಂಶೀಕರ ಲಕ್ಷಣವೇ ಇತ್ತ ಅದು ಉಮಾಕಾಂತರ. ಈ ಅಪ್ಪ ಮಕ್ಕಳು ನೋಡಿದ್ಮೇಲೆ ಅವರ ತಾತ ಮುತ್ತಾತಂದ್ರು ಯಾವ ರೀತಿ ಬಾಳಿದ್ರು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಯಾಕೆ ಮುಟ್ಟಕ್ ಹೋದೆ ರಾಜ ನೀನು? ಅಲ್ಲ ತಾತ, ನಮ್ಮ ಅಮ್ಮ ಇಲ್ಲೇ ಹುಟ್ಟಿದಾಳು ಅಂತೆ. ಚಿಕ್ಕಮ್ಮನ ಮಾತ್ರ ಅಷ್ಟೊಂದು ಒಡವೆ, ನಮ್ಮ ಅಮ್ಮನ ಮಾತ್ರ ಬರೀ ಕುಕ್ಕೆ. ಅದು ನಮ್ಮ ಅಮ್ಮನ್ಗೆ ಒಪ್ಪುತ್ತೆ ಅಂತ ತಗೊಂಡೆ ತಾತ. ಈ ಹಾಲ್ಗೆನೆ ಹಸ್ಕಂದನೆ ಅಲ್ವೇ ನಮ್ಮ ಮನೇನ ಕಳ್ಳ ಅಂತಂದಿದ್ದು? ಈ ಮಾತೃಭಕ್ತಿನೇ ಅಲ್ವೇ ನೀವು ದುರ್ವಂಶದ ಲಕ್ಷಣ ಅಂದಿದ್ದು? ನಿನ್ನ ಮೇಲೆ ಅವನ ಪ್ರೀತಿಗೆ ಪ್ರತಿಫಲ ಅಲ್ವೇ ತಾಯಿ ನೀನು ಕೊಟ್ಟಿದ್ದು? ಇವರು ಸಾವಾಸವೇ ಬೇಡ ಮರಿ. ಆ ಗುಜರಿ ಮುತ್ತಿನ ಸರ ಮೀರಿಸುವಂತ ಬಂಗಾರದ ಒಡವೆ ನಿಮ್ಮ ಅಮ್ಮನ್ಗೆ ಆರಿಸ್ಕೊಂಡು ಬರೆಯುವಂತೆ. ನಡಿ ಬನ್ನಿ ಸಿಕ್ಕ.
ನನ್ನ ಸಹನೆ ಎಲ್ಲೇ ಮೇಲೆ ಇನ್ನೂ ಇಲ್ಲಿದ್ದು ಈ ಆನಂದ ಎಲ್ಲ ಪೂರ್ತಿ ಸೂರೆ ಮಾಡ್ಕೊಂಡು ಬರಬೇಕು ಅಂತ ಇದ್ದೀಯ ಸುಮಾ. ಬೇಡ ನಡೀರಿ, ಇನ್ನೊಂದು ಕ್ಷಣವೂ ಇಲ್ಲಿರೋದು ಬೇಡ. ನಾವು ದುರ್ವಂಶಕ್ಕೆ ಸಂಬಂಧಿಸಿರೋರು, ಅವ್ರ ಸದ್ವಂಶನ ಹಾಳು ಮಾಡೋದು ಬೇಡ. ಹೋಗಿ ಬೇಗ ಹೋಗಿ ಒಂದು ಟ್ಯಾಕ್ಸಿ ತಗೊಂಡು ಬನ್ನಿ. ಅಯ್ಯೋ ಇದೇನಮ್ಮ, ಮದುವೆ ಗಲಾಟೆ ಎಲ್ಲ ಮುಗಿದ ಮೇಲೆ ಒಂದೆರಡು ದಿನ ಇದ್ದು ಹೋಗಮ್ಮ. ಸಾಕಮ್ಮ, ಈಗಿದ್ದೇ ಹೆಚ್ಚಾಯ್ತು, ಇನ್ನೊಂದು ಕಣ್ಣಿಗೇನು ಇರಲ್ಲ. ಸುಮ್ಮನೆ ನನ್ನ ಮಾತು ಕೇಳು, ಹಠ ಹಿಡಿಬೇಡ. ನಮ್ಮಂತಸ್ತಿಗೂ ನಿಮ್ಮಂತಸ್ತಿಗೂ ತುಂಬಾ ದೂರಮ್ಮ. ನಾವು ಬಡವರು, ಕಳ್ಳರು, ಇಲ್ಲಿ ನಾನು ನಿಂತಷ್ಟು ಅಪಾಯ. ಕಂಡದನ್ನ ಹೇಳಿದ್ರೆ ಕಂಡದಂತ ಕೋಪಂತೆ. ಏನೋ ಒಂದ್ ಕಾರಣ ನನ್ನ ತಂಗಿ ಮದುವೆ ಇಷ್ಟು ಅದ್ದೂರಿಯಾಗಿ ನಡೀತಲ್ಲ ಅಂತ ಹೊಟ್ಟೆ ಹುಡಿಕೊಟ್ಟು ಏನೇನೋ ರಗಡೆ ಮಾಡ್ತಿದಿ. ಅದಕ್ಕೆ ಅಣ್ಣ, ನಾವು ಹೊರಟು ಬಿಟ್ರೆ ಯಾವ ತೊಂದ್ರೆನು ಬರಲ್ಲ. ಟ್ಯಾಕ್ಸಿ ಬಂದಿದೆ, ಬಾ ಬೇಗ. ಲೀಲಾ ಬರ್ತೀನಮ್ಮ, ನಿನ್ ಮದುವೆ ಉತ್ಸಾಹಕ್ಕೆ ಊನ ತಂದಿದ್ದ ನನ್ನ ನನ್ನ ಮಗನ್ನು ಕ್ಷಮಿಸ್ಬಿಡಮ್ಮ. ಅಮ್ಮ ಬರ್ತೀನಮ್ಮ, ಬರ್ತೀನಣ್ಣ. ಯಾರು ಎಲ್ಲಾದ್ರೂ ಹೋಗ್ಲಿ, ನೀನ್ ಬೇಗ ಬೇಗ ರಿಸೆಪ್ಷನ್ ರೆಡಿ ಹೋಗು. ಸುಮ್ನೆ ಸುಮ್ನೆ ಮಾತು ಕೇಳಿ ಹೀಗ ತವ್ರ ಮನೆ ಒದ್ಕೊಂಡು ಹೋಗ್ಬಾರ್ದು. ನಿಲ್ಲೇ, ನಾನು ಒದ್ಕೊಂಡು ಹೋಗ್ತಾ ಇಲ್ಲಮ್ಮ, ಒದ್ದು ಹೊರಗೆ ಹಾಕೋ ಮುಂಚೆ ಸ್ಥಳ ಬಿಡ್ತಾ ಇದ್ದೀನಿ. ಮನೆಗೆ ಬಂದ ಮಗಳು ಮಡ್ಲಕ್ಕೆ ಆದ್ರೂ ಬಿಡ್ತೀನಿ ಬಾ ಅಮ್ಮ. ಇದೇನಿದು ಮುಂಬಾಗಿಲ್ ರಗಳೆ, ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರೋ ಹೊತ್ತಲ್ಲಿ ನನಗೆ ಅವಮಾನ ಮಾಡ್ಬೇಕು ಅಂತ ಬರ್ತಾ ಇದ್ದೀರಾ ಇದೆಲ್ಲ? ಇಲ್ಲಣ್ಣ ಹೊರಟು ಬಿಡ್ತೀನಿ, ನೀವಾದ್ರೆ ಹೇಳಿ ನಿಲ್ಲಿಸ್ಕೊಬಾ ಅಂತ. ಅವ್ರ ಸೊಕ್ಕಿನೂ ಪೂರ್ತಿ ಅಡಗಿಲ್ಲ, ಹೋಗ್ಲಿ ಬಿಡು. ಎಲ್ಲಿಗೆ ಹೋಗ್ತಾರೆ, ಅವರಾಗಿ ನಮ್ಮ ಕಾಲಿಗೆ ಬೀಳೋ ಕಾಲು ಬರುತ್ತೆ. ಶ್ರೀಮಂತ ದೇವರಾಜಯ್ಯನವರೇ, ನಿಮ್ಮ ಮನೇಲಿ ನಾನು ಆಶ್ರಯ ಪಡೆದಿದ್ದೇನೋ ಕೃತಜ್ಞತೆಯಿಂದ ಇದುವರೆಗೂ ನನ್ನ ಬಾಯಿಗೆ ಬೀಗ ಹಾಕಿದ್ದೆ. ನಿಮ್ಮ ಸಿರಿವಂತಿಕೆ ಸೀತ್ಕಾರ, ಧನಮದದ ದಬ್ಬಾಳಿಕೆ, ದೌಲತ್ತಿನ ದೌರ್ಜನ್ಯ ನಿಮ್ಮ ತಪ್ಪಲ್ಲ. ಮನುಷ್ಯನ ಗುಣಾನ ಕಡೆಗಣಿಸಿ ಹಣಕ್ಕೆ ಪ್ರಾಧಾನ್ಯತೆ ಕೊಟ್ಟು ನಿಮ್ಮ ಮುಂದೆ ಹಲ್ಲಿಕಿರಿಯೋ ಹೇಳಿ ಸಮಾಜ ಇದೆಯಲ್ಲ ಅದ್ರದ್ದು. ಬಡವರಿಗೂ ಆತ್ಮಗೌರವವಿದೆ, ಹಣಕ್ಕಾಗಿ ಹಾತೊರಿದೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹಣನ ಕಸಕ್ಕಿಂತ ಕಡಿಯಾಕಂಡ ಸತ್ತು ಶಾಲೆಗಳನ್ನ. ಎಲ್ಲಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ಲಕ್ಷಾಧಿಕಾರಿ ಆಗ್ಬಿಡ್ತಿದ್ಯೋ ನಾನು. ಆ ಪ್ರಯತ್ನ ಪಟ್ಟಿದ್ರಲ್ವೇ, ಆದ್ರೆ ಇವತ್ತು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಾನ್ ಲಕ್ಷಾಧಿಕಾರಿ ಅಂತ ಅನ್ನಿಸ್ಕೊಂಡು ಹೊರತು ಮತ್ತೆ ನಿಮ್ಮ ಮನೆ ಹೊಸಲು ತುಳಿದ್ರೆ ಪತಿವ್ರತಿ ಆ ತಾಯಿ ಹೊಟ್ಟೆಲ್ ಹುಟ್ಟಿದ ಮಗನಲ್ಲ ನಾನು. ಜ್ಞಾಪಕ ಇಟ್ಕೊಂತೀರಿ. ತಗೋ ಸುಮ್ನೆ. ಏನು ಕುಪ್ಸದ ಕಣ ತಗೊಮ್ಮ, ಇವೆಲ್ಲ ಒಂದು ಬೇಡಮ್ಮ. ಈಗ ಕೊಟ್ಟಿರೋ ಹುಡುಗರನ್ನೇ ಸಾಯಿ ಊರಿಗೂ ಮರೆಯೋ ಹಾಗಿಲ್ಲ. ಸುಮ್ನೆ ಸುಮ್ನೆ ಸುಮ್ನೆ. ಗಿರ್ಜಾ ಗಿರ್ಜಾ, ನಮ್ಮ ರೋಷದಲ್ಲಿ ಮಗುನೆ ಮತ್ತೆ ಬಂದ್ ಬಂದ್ರೆ ಪರವಾಗಿಲ್ಲ, ಬಹಳ ದೊಡ್ಡ ಮನುಷ್ಯ. ನಿನ್ನಂತ ಹಳಿಯನ್ ಜೊತೆ ಗೆಳೆತನ ಮಾಡಿದ್ದಕ್ಕೆ ನರಡಿನ ಕೈ ಬಿಟ್ಟು ಬಂದ್ಬಿಟ್ಟಿಯಲ್ಲ. ಏನ್ ರಾಮು, ನಿನ್ ಆಟ ಸಾಮಾನು ಆಗ್ಬಿಡಿದ್ರೆ ಮುಖ್ಯವಾದ್ಯ ಮರ್ತು ಬಿಟ್ಟಲ್ಲೋ. ತಗೋ ಅಂತ ಹಾಗೆ ಅಮ್ಮ, ನಿಮ್ಗೆ ಸರ ಆರಿಸ್ಕೊಂಡ್ ಬಂದಿದ್ದೀನಿ, ಚೆನ್ನಾಗಿದೆಯಾ ನೋಡಮ್ಮ. ಏನಿದು ಹುಡುಗಾಟ? ಇದು ಶ್ರೀಮಂತಿಕೆ ಇನ್ನೊಂದು ವಿಧವಾದ ಅರ್ಪಣೆ ಸ್ವಾಮಿ ಉಮಾಕಾಂತರಾಯ. ಔದಾರ್ಯಕ್ಕೂ ಒಂದು ಮಿತಿ ಇದೆ, ಅದನ್ನು ಮೀರಿ ನಡೆದರೆ ಅಪಹಾಸ್ಯವಾಗುತ್ತೆ. ದಯವಿಟ್ಟು ಹಿಂದಕ್ಕೆ ತಗೊಳ್ಳಿದ್ದೀನಿ. ನಾನು ಮಾಡಬಾರ್ದೇನು ಮಾಡಿಲ್ಲ ರಾಯರೇ, ಹುಡುಗ ಆಸೆಯಿಂದ ಆರಿಸಿ ತಂದಿದ್ದಾನೆ ಇಟ್ಕೊಟ್ಟು. ನೂರಾರು ರೂಪಾಯಿ ಬೆಲೆ ಬಾಳ ಒಡವೆ ನನ್ನ ಹೆಂಡತಿಗೆ ತಂದು ಕೊಡ್ಬೇಕಾದ್ರೆ ನಮಗೂ ನಿಮಗೂ ಏನು ಸಂಬಂಧ ಅಂತ ಕೇಳಬೇಕಾಗುತ್ತೆ. ಬಂಧುವೆ ಬಳಗವೆ ನೀವ್ಯಾರು ನಮಗೆ ಅಂತ. ನೀವು ಹೇಳೋದು ನ್ಯಾಯವೇ, ಆದರೆ ರಾಮಚಂದ್ರನ ಅವ್ರ ಸಾಲನ ನಾನು ಇನ್ನೂ ತೀರಿಸೇ ಇಲ್ಲ. ಅಂಥ ದೊಡ್ಡ ಸಾಲ ನಿಮಗೆ ಕೊಡೋಂತ ಶ್ರೀಮಂತ ನಮ್ಮ ತಾತ ಆಗಿರಲಿಲ್ಲ. ಹೀಗಾಗ್ಬೋದು ಅನ್ನೋ ಭಯ ನನಗಿತ್ತು. ನೋಡಿ ಇದು ಯಾರ ಅಕ್ಷರ? ನಮ್ಮ ತಾತಂದು. ಹೌದು ತಾನೇ? ದಯವಿಟ್ಟು ಇಷ್ಟು ಮಾತ್ರ. ಅವರು ಸುಮ್ಮನೆ ಪ್ರತಿ ಕಾಗದದಲ್ಲೂ ಋಣ ಋಣ ಎಂದು ಬರೀತಾ ಇದ್ದಿ, ಆ ಋಣ ನಿನ್ನಿಂದ ತೀರಿಸಿಕೊಳ್ಳಲು ಚಿರಂಜೀವಿ ಶ್ರೀನಾಥನನ್ನು ಬಿಟ್ಟು ಹೋಗುತ್ತಿದ್ದೇನೆ. ಆಪತ್ ಸಮಯದಲ್ಲಿ ಅವನ ಕೈ ಹಿಡಿಯಲು ನಿನ್ನ ಐಶ್ವರ್ಯದ ವಿನಿಯೋಗವಾಗಲಿ. ನಿಮ್ ತಾತ ಅವರು ನಿರೀಕ್ಷೆಗೆ ಮೀರಿದ ಔದಾರ್ಯನ ತೋರಿಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ರಾಯರು. ಅಯ್ಯೋ, ದುಡುಕದ ಅವಿವೇಕಿ ಕೆನ್ನೆ ಹೊಡೆದು ಬುದ್ಧಿ ಕಲಿಸಬೇಕಾದ ಹಿರಿಯರು ತಾವು. ದಯವಿಟ್ಟು ನನ್ನ ಅವಿವೇಕನ ಕ್ಷಮಿಸಿಬಿಡಿ.
ನಮ್ಮ ತಾತ ತಮಗೇನು ಉಪಕಾರ ಮಾಡಿದ್ರು ಅನ್ನೋದನ್ನ ತಿಳಿಸ್ತೀರ? ಅದೊಂದು ದೊಡ್ಡ ಕಥೆ. ಹುಟ್ಟು ಬಡವನಾಗಿದ್ದ ನನಗೆ ಶ್ರೀಮಂತರ ಮನೆ ಹೆಣ್ಣು ಮದುವೆ ಮಾಡಿಸಿ ನನ್ನನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸ್ತೋರೆ ನಿಮ್ಮ ತಾತ. ಹಾಗಾದ್ರೆ ನಮ್ಮಪ್ಪನ ಬಲ್ರ ನೀವು? ನಿಮ್ಮ ತಂದೆ ನಾನು ಏಕದೇಹ ನ್ಯಾಯ ಅಂದಮೇಲೆ ಕೇಳೋದೇನಿದೆ? ಅವರಿನ್ನೂ ಬದುಕಿದ್ದಾರೆ. ನೀವು ಯಾವಾಗಲಾದ್ರೂ ನೋಡಿದ್ರ ಅವ್ರನ್ನ? ನೋಡಿ, ಆ ವಿಷಯ ನನ್ನ ಹೆಚ್ಚಿಗೆ ಕೇಳಬೇಡಿ. ಇಷ್ಟು ಮಾತ್ರ ನಿಜ, ಬದುಕಿದಾನೆ, ಬರ್ತಾನೆ. ಆಗ ನಾನು ಇಲ್ಲೇ ಇರ್ತೀನಿ ಅಂತ ಕಾಣುತ್ತೆ. ಇನ್ನೊಂದು ಪಂಕ್ತಿ ಇದೆ ಓದ್. ಶ್ರೀಮಂತಿಗೆ ಜಿಗುಪ್ಸೆ ಆದರೆ ನನ್ನ ಮನೆ ಬಾಗಿಲು ನಿನಗಾಗಿ ಸದಾ ತೆರೆದಿದೆ. ಈ ವಾಗ್ದಾನ ನನಗೆ ರಾಮಚಂದ್ರಾಯರು ಕೊಟ್ಟಿದ್ದಾರೆ. ದಯವಿಟ್ಟು ನೀವು ನಡೆಸಿಕೊಟ್ರೆ ಆದಷ್ಟು ಜಾಗ್ರತೆ ಇಲ್ಲೇ ಬಂದ್ಬಿಡೋಣ ಅಂತಿದ್ದೀನಿ. ಎಂಥ ಮಾತು ಸರ್ ಇದು? ಶ್ರೀಮಂತಿಗೆ ಜಿಗುಪ್ಸೆ ಪಡುವಂತಹ ತ್ಯಾಗಿಗಳು ಇದ್ದಾರೆ ಈ ಪ್ರಪಂಚದಲ್ಲಿ. ತಾತನ ವಾಗ್ದಾನ ಮೊಮ್ಮಗ ನಡೆಸ್ಕೊಡೋದ್ರಲ್ಲಿ ಸಂಶಯವೇ ಇಟ್ಕೋಬೇಡಿ. ನಮ್ಮ ತಂದೆ ವಿವರ ತಮಗೆ ಇನ್ನಷ್ಟು ತಿಳಿದಿದ್ರೆ ಹೇಳಿ. ಆರೋಗ್ಯವಾಗಿದ್ದಾನೆ, ದೃಢಕಾಯವಾಗಿದ್ದಾನೆ. ನಿಮ್ಮನ್ನ ಇಷ್ಟು ವರ್ಷ ಅಲಕ್ಷ್ಯ ಮಾಡಿದಕ್ಕೆ ಬಹಳ ಪಶ್ಚಾತ್ತಾಪಪಟ್ಟು ದೂರವಾಗಿದ್ದಾನೆ. ಅಂತೂ ಖಂಡಿತವಾಗಿ ಬರ್ತಾನೆ. ಸರಿ, ನನಗೇನು ಇದು ಬರ್ತೀನಿ. ಒಳ್ಳೆ ಸರ್, ನಮ್ಮ ತಂದೆ ವಿಷಯ ಹೆಚ್ಚಾಗಿ ತಿಳಿದಿದ್ರು ಅವ್ರು ನೋಡಿದಕ್ಕಿಂತ ಹೆಚ್ಚು ಸಮಾಧಾನವಾಯ್ತು. ಅವ್ರು ತಮಗೆ ಸಿಕ್ಕಿದ್ರೆ ಅವ್ರ ಪಾದ ಸೇವೆಗೆ ಅವ್ರ ಮಗ ಹಾತೊರಿತಾ ಇದ್ದಾನೆ ಅಂತ ತಿಳಿಸಿ ಆದಷ್ಟು ಬೇಗ ಅವ್ರು ನಮ್ಮ ಮನೆಗೆ ಬರೋ ಹಾಗೆ ಮಾಡಿ. ಸರಿ, ಹಾಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ. ಮಗಳು ಅಂತ ಮನೆಗೆ ಬಂದ್ರೆ ಅವಳ ಹತ್ರ ನಾಲ್ಕು ಮಾತಾಡ್ಲಿಲ್ಲ, ಅವಳ ಕಷ್ಟ ಸುಖಗಳನ್ನ ವಿಚಾರಿಸ್ಲಿಲ್ಲ, ಎಲ್ಲ ಸೇರ್ಕೊಂಡು ಕಣ್ಣೀರ್ ಹಾಕ್ಸಿಟ್ಟಿದ್ರು. ಅವಳ ಪಾಪ, ನನ್ನವರು ಅಂತ ಯಾರನ್ನೂ ಕರೆಯೋಕೆ ಇಲ್ಲದೆ ಹಾಗೆ ಮಾಡಿದ್ರಿ. ತಾಯಿ ಅನ್ನಿಸ್ಕೊಂಡು ಅವಳು ನಾನಿದ್ದು, ಅವಳ ಪಾಲು ಸತ್ತಾಗೋಯ್ತು. ಈ ಮನೋರೋಗದ ನಿವಾರಣೆ ಯಾವ ಹೊರತು ಯಾವ ಔಷಧಿನೂ ಮೈ ಹತ್ತಲ್ಲ. ಮೊದಲು ನಿಮ್ಮ ಮಗಳನ್ನ ಕರೆಸಿ. ಆ ಚಂಡಾಲ ಕಳಿಸ್ತಾನೋ ಇಲ್ವೋ? ಅವಳಿಗೂ ಒಂದು ಕಾಗದ ಬರೋದು ಕಳಿಸ್ತೀನಿ. ಇದ್ಯಾವ ನೆಕ್ಲೆಸ್ ಇಂದ ಸಿತಿ 800ಕ್ಕೆ? ದೇವರಾಜನವ್ರ ದೊಡ್ಡ ಮಗಳಿಗೆ ಬಹುಮಾನ. ಓಹ್ ಗಾಟ್, ಆ ಬಿಕ್ನಾಸಿಗೆ 800 ರೂಪಾಯಿ ನೆಕ್ಲೆಸ್ ಕೊಟ್ರ ನನಗ್ ತಿಳಿದೆ. ಈ ಮುದಿ ವಯಸ್ಸಲ್ಲಿ ನಿಮ್ಗೇನ್ ದುರ್ಬುದ್ಧಿ ಬಂತ್ರಿ? ಶಾರದಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿಮ್ಮ ಹತ್ರ ಹೊತ್ತ ಕಲ್ತ್ಕೊಳ್ತೀನಿ ಮಾತನಾಡೋದನ್ನ. 800 ರೂಪಾಯಿ ಅವಳ ಎದೆ ಮೇಲೆ ಕುಕ್ಕೋಕೆ ನಿಮ್ಗೆ ಅವಳು ಯಾರು ಅಂತ? ನನ್ನ ಹಿರಿ ಸೊಸೆ. ಹಿರಿ ಸೊಸೆ? ಆಸಿ ಆಸಿ ಆರಿಸ್ಕೊಂಡು ಬಂದು ಬಾದಾಯನ ಸಂಬಂಧ ಬಲು ಬೇಗ ಬಾಯಿಗೆ ಬಂತು ಅಂತ ಕಾಣುತ್ತೆ. ಮನೇಲಿ ಓದಕ್ ಬಂದ್ ಹುಡುಗನ್ನೇ ಓಡಿಸ್ಕೊಂಡು ಹೋದ ಮಾಯಾಂಗನೇ ನಿಮ್ಗೇನ್ ಮಂಕ್ಬುದಿ ಚೆಲ್ಲಿದ್ರಿ? ಹುಚ್ಚು ಬಾಯಿ ತಾಟ್ಕಿ. ಶ್ರೀನಾಥ ನನ್ನ ಮೊದಲ ಹೆಂಡತಿ ಮಗ, ನಾನೇ ಅವನ್ನ ದೇವರಾಜನ ಮನೇಲಿ ಬಿಟ್ಟಿದ್ದು. ನಾನ್ ನಿಮ್ಗೆ ಎರಡನೇ ಹೇಳ್ತೀನಿ. ಅಯ್ಯೋ, ನಿಮ್ ಮೋಸದ ಮನೆ ಹಾಳಾಗ ನನ್ನ ನಮ್ಮಪ್ಪನ ವಂಚಿಸಿ ನನ್ನ ಆಸ್ತಿಗೆ ಆಸೆ ಪಟ್ಟು ನನ್ನ ಮದುವೆ ಮಾಡ್ಕೊಂಡ್ರ? ನಿಮ್ಮಪ್ಪನಿಗೆಲ್ಲ ಗೊತ್ತಿತ್ತು, ಅವ್ರದ್ದೇ ಈ ಸಂಚಲ. ಸತ್ತು ಸ್ವರ್ಗದಲ್ಲಿರೋರ್ನ ಯಾಕಂದು ನಕ್ಕ ಕಿಳಿತೀರಿ? ಅವ್ರಿಗೆ ಬದುಕಿದ್ದಿದ್ರೆ ನಿಮ್ಮ ನದ್ದು ಕುತ್ತಿಗೆ ಆಚೆ ತಳ್ಳಿರೋರು. ಈಗಲೇ ನನ್ನ ಕಾಲ ಮೀಲಿಲ್ವಲ್ಲ, ನಿನ್ನ ಗರ್ವ, ನಿನ್ನ ಆಸ್ತಿ, ನಿಮ್ಮ ಅಪ್ಪನ ಕೀರ್ತಿ ಎಲ್ಲ ತಲೆ ಮೇಲೆ ಹೇಳ್ಕೊಂಡು ಹಾಯಾಗಿರು. ಇವತ್ತೇ ನನ್ನ ಮನೆ ಬಿಟ್ಟು ಹಾಳಾಗಿ ಹೋಗ್ತೀನಿ. ನಿನ್ನ ಹಂಬಲದಲ್ಲೇ ಹಾಸಿಗೆ ಹಿಡಿದಿದ್ದಾಳೆ. ತಾಯಿ ಅನ್ನುವ ಮಮತೆ ಅಷ್ಟೋ ಇಷ್ಟೋ ನಿನ್ನಲ್ಲಿ ಇನ್ನೂ ಉಳಿದಿದ್ರೆ ಒಂದು ಸಲ ಬಂದು ನೋಡ್ಕೊಂಡು ಹೋಗುವುದು. ಹೋಗೊಂದ್ ಸಲ ನೋಡ್ಕೊಂಡ್ ಬಸ್. ನೀವು ಪುನಃ ನನ್ನ ಬಾಂತ ಕರೀತೀಯ? ನಾನು ಪ್ರಮಾಣ ಮಾಡಿ ಬಂದಿರೋದನ್ನ ಮರ್ತೋದ್ಯಾ? ಹಾಗಾದ್ರೆ ನಾನು ಹೋಗಲ್ಲ. ನಿಮ್ಮನ್ನು ಸರಿಯಾದ ಗೌರವದಿಂದ ಅವ್ರು ಬಂದು ಕರ್ಕೊಂಡು ಹೋದ ಹೊರತು ಆ ಮನೆ ಹೊಸಲು ತುಳಿಯಲ್ಲ ಅಂತ ನಾನು ಮನಸ್ಸಿನಲ್ಲೇ ಆಣೆ ಇಟ್ಕೊಂಡಿದ್ದೀನಿ. ಕಾಗದ ಕೊಟ್ಟು ತಕ್ಷಣ ಕರ್ಕೊಂಬ ಅಂತ ಹೇಳಿದಾರ್ತಾ ಇರ ಯಾರು? ನಾನೊಬ್ಳೆ ಬರೋಕ್ ಸಾಧ್ಯ ಇಲ್ಲ ಅಂತ ತಿಳಿಸ್ಬಿಡು ಹೋಗಪ್ಪ. ಅಮ್ಮವ್ರು ತುಂಬಾ ಸುಸ್ತಾಗಿದಾರ್ತ. ದಿನ ಕಳೀತಾ ಕಳೀತಾ ಎಲ್ಲ ಸರಿ ಹೋಗುತ್ತೆ. ನಾನು ಹೇಳ್ದಷ್ಟು ಮಾಡು, ಹೋಗು. ಸರಿ ತಾಯಿ, ಬರ್ತೀನಿ. ರೇ, ಇದೀರಾ ರಾಯರ ಒಳಗೆ? ದಯಮಾಡಿಸಿ, ನಾನು ನಿಮಗೆ ಮೊದಲೇ ನೋಟಿಸ್ ಕೊಟ್ಟಾಗೆ ನಿಮ್ಮ ಮನೆಗೆ ಬಂದು ಒಕ್ಕರಿಸ್ಬಿಟ್ಟೆ. ಒಂದು ವಿಷಯ, ನಾನೇನು ನಿಮಗೆ ಭಾರವಾಗೋಲ್ಲ, ನನ್ನ ಖರ್ಚಿಗೆ ಅಷ್ಟು ಇಷ್ಟು ಕೊಡ್ತೀನಿ. ಹೀಗೆಲ್ಲ ಮಾತಾಡೋ ಹಾಗಿದ್ರೆ ತಾವು ಹೀಗಿಂದ ಹೀಗೆ ದಯಮಾಡಿಸ್ಬೋದು. ಯಾಕೆ? ನಾವು ಬಡವರಂತೂ ನಿಜ, ಆದರೆ ಅರಗಂಜಿಯೋ ಕಾಲ್ಗಂಜಿಯೋ ಹಂಚ್ಕೊಂಡು ತಿನ್ನೋ ಅಷ್ಟು ಅನುಕೂಲ ದೇವರು ನಮಗೆ ಕೊಟ್ಟಿದ್ದಾನೆ. ಸರಿಯಪ್ಪ, ನಿಮ್ಮಿಷ್ಟ. ದಯಮಾಡಿಸಿ, ಇದೇ ನಮ್ಮ ತಾತವರಿದ್ದು ಕೊಠಡಿ. ತಾವಿಲ್ಲಿ ನಿರಾಳವಾಗಿರಬಹುದು. ನಮ್ಮ ತಂದೆ ಸಮಾಚಾರ ಏನಾದರೂ ಗೊತ್ತಾಯ್ತೆ, ನನ್ನ ಪ್ರಾರ್ಥನೆ ತಿಳಿಸಿದ್ರ? ಬರ್ತಾನಪ್ಪ, ಬರ್ತಾರೆ. ಆ ದಿನವೂ ಹತ್ರ ಬರ್ತಾ ಇದೆ. ಬಹಳ ಸಂತೋಷ ಸ್ವಾಮಿ. ಅವ್ರು ಹೇಗಿದ್ದಾರೋ ಅಂತ ಹಗಲು ರಾತ್ರಿ ಯೋಚಿಸ್ತಾ ಇದ್ದೀನಿ. ತಾವು ಬಂದು ಹೋದ್ಮೇಲೆ ಅವ್ರು ನೋಡಬೇಕು ಅನ್ನೋ ಕುತೂಹಲ ಹೆಚ್ಚುತ್ತಾ ಇದೆ. ಅಂತ್ಯಕಾಲದಲ್ಲಿ ಅವ್ರು ಅನಾಥರಾಗಬಾರದು,
ಅದೇ ದೇವ್ರ ನಾನು ಹಗಲು ರಾತ್ರಿ ಮೊರೆ ಇಡ್ತಾ ಇದ್ದೀನಿ. ಹೊತ್ತಿಗೆ ಸರಿಯಾಗಿ ಔಷಧಿನ ತಗೊಳ್ತಾ ಇದ್ರೆ ಏನಮ್ಮ ಆಗತಿ? ಅಯ್ಯೋ ಹೋಗಾಚ, ನೀನ್ ಔಷಧಿನೂ ಬೇಡ ಪತ್ತು ಬೇಡ. ಹೀಗೆ ಮಾಡಿದ್ರೆ ಹೇಗಮ್ಮ? ಹೃದಯ ತುಂಬಾ ಬಲಹೀನವಾಗಿದೆ ಅಂತಾರೆ ಡಾಕ್ಟರ್. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬೇರೆನೆ ತೊಲಗ್ತು ಅಂತ ನಿಸೂರಾಗಿದ್ದು ಬಿಡಿ. ನೀನ್ ಶ್ರೀಮಂತನ ಗಂಡನ ಮನೆ ಸೇರ್ಕೊ. ಅವ್ರು ಏಕಾಂಗಿಯಾಗಿ ತಮ್ಮ ಐಶ್ವರ್ಯ ಅಂತಸ್ತು ಆಡಂಬರದಲ್ಲಿ ಓಲಾಡ್ತ ಹಾಯಾಗಿದ್ದು ಬಿಡಿ. ನನ್ ಮಗಳು ಒಂಥರ ದೂರ ಮಾಡಿದ್ರೆ ನಾನು ಒಂಥರ ದೂರವಾಗ್ಬಿಡ್ತೀನಿ. ಏನು ಬುದ್ಧಿ ಇಲ್ದೆ ಅವತ್ತು ಹಾಗಾಡ್ದೆ ಅಂತ ಎಷ್ಟು ಸಲ ಹೇಳಿದ್ರು ನಿನಗೆ ನಂಬಿಕೆನೇ ಇಲ್ವೇನಮ್ಮ? ಏನೋ ವಿಷಯಗಳಿಗೆ ಹಾಗಾಡಿಸ್ತು. ನಾನು ಅಕ್ಕ ಎಷ್ಟೊಂದು ಅನ್ಯೋನ್ಯವಾಗಿದ್ವಿ ಅನ್ನೋದನ್ನ ಮರೆತು ಬಿಟ್ಟಿ ಅಮ್ಮ. ಇದ್ರಮ್ಮ ಇದ್ರಿ ಹಾಳ ಐಶ್ವರ್ಯ ತಲೆಗೇರವರು ಚೆನ್ನಾಗೇ ಇದ್ರಿ. ನಿನ್ ಮದ್ವೆ ವೈಭವ ನೋಡ್ಬೇಕು ಅಂತ ಹಿರಿ ಹಿರಿ ಅಂತ ಹಿಗ್ತಾ ಬಂದವಳ ಒಳಗೆ ಕೂತಿರುವಂತ ಕಟ್ಟಾಗ್ನೆ ಮಾಡಿ ಏನು ಅರಿದ ಎಳೆ ಕಂದನ ಎಂಪಗ್ಲಾಡ್ಸಿ ಅವಳ ಕಣ್ಣೀರ್ ಕೋಡಿ ಅರಿಸಿ ಕಳಿಸ್ದಿಲ್ಲ. ನ್ಯಾಯವೇ ನಿನಗೆ ನ್ಯಾಯವೇ? ಏನೋ ಬರಬಾರ ದುರ್ಪತಿ ಬಂದಿತ್ತು ನಂಗೆ, ಅದಕ್ಕೆ ನಂಗೆ ಈ ತರಹ ಶಿಕ್ಷೆ ವಿಧಿಸಬೇಡ. ತಗೊಮ್ಮ ಈ ಸಲ ನಿಂಗೆ ಮೈನೊಟ್ಟಿಗೆ ಆದ ಕೂಡಲೇ ನಾನೇ ಅವಳ ಕಾಲು ಹಿಡಿದು ಕ್ಷಮಾಪಣೆ ಕೇಳ್ಕೊಂಡು ಕರ್ಕೊಂಬರ್ತೀನಿ. ತಗೊಮ್ಮ ನಾನಿನ್ ಕಟ್ಟಿಗೆ ಆದಾಗ್ಲೇ ನೆಟ್ಟಕ್ಕ ಹಾಗೆಲ್ಲ ಮಾತಾಡ್ಬೇಡ. ನಿಂದಮ್ಮಯ್ಯ ತಗೊಮ್ಮ ಔಷಧಿ. ಅಯ್ಯೋ ನನ್ನ ಈಗಲೇ ಕೊಂದ್ಬಿಡ್ಬೇಡ. ನಾನ್ ಎಷ್ಟೇ ಹೇಳಿದ್ರು ನೀವು ಕೇಳಲ್ಲ. ಅವ್ರ ಕಾಯಿಲೆ ವಾಸಿ ಆಗಲ್ಲ, ದಿನ ಕೈ ಮೀರ್ತಾ ಇದೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋ ಆತ್ಮಹತ್ಯೆ ಇದು. ಅನ್ಯಾಯ ಕಳ್ಕೊಬಿಡ್ತೀರಾ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ತಾಯಿ ಸ್ಥಿತಿಲಿ ಇರ್ಬೇಕಾದ್ರೆ ಬರ್ದೇ ಇರ್ಬೇಕಾದ್ರೆ ಅದೆಂತ ಹೆಣ್ಮಗ್ಳು ಸರ್? ಆಕೆ ಅವಳದೇನು ತಪ್ಪಿಲ್ಲ ಡಾಕ್ಟ್ರಿ, ನಾನೇ ಹೋಗಿ ಹೇಗಾದ್ರೂ ಮಾಡಿ ಕರ್ಕೊಂಬರ್ತೀನಿ. ನಾನ್ ಬರ್ತೀನಪ್ಪ. ಸರಿ, ತುಂಬಾ ನಿಧಾನವಾದ್ರೆ ಎರಡು ಕಷ್ಟವೇ ಆಗುತ್ತೆ. ಅಂದ್ರೆ ನೋಡಿದೆ ಹೆದರಿ ಕ್ರೋಕ್ ಆಗ್ಬಿಡ್ತಾರೆ, ನೋಡಿದ್ರೆ ಆ ಸಂತೋಷಕ್ಕೆ ಶಾಕ್ ಆಗಿ ಕೊಲಪ್ಸ್ ಆಗೋ ಸಂಭವ ಇದೆ. ಡಾಕ್ಟರ್ ಮುದ್ದೆ ಕತೆಯ ಡಾಕ್ಟರ್ ಇನ್ನೂ ಆ ಸ್ಟೇಜ್ ಬಂದಿಲ್ಲ, ಎದೆ ಬಿಡ್ತಾ ಸರಿಪಡಿಸೋಕೆ ಇಂಜೆಕ್ಷನ್ ಕೊಡ್ತೀನಿ. ಅಕ್ಕ ಅಕ್ಕ ನಾನಂದಿದ್ದೆಲ್ಲ ಕ್ಷಮಿಸಿ ಬಿಡಿ. ಇನ್ನೆಂದಿಗೂ ಹಾಗೆ ನಡ್ಕೊಳ್ಳಲ್ಲ. ನೀನು ಕ್ಷಮಿಸಿದೆ ಅನ್ನೋವರೆಗೂ ನಿನ್ ಕಾಲು ಬಿಡಲ್ಲ. ಅದನ್ನೆಲ್ಲ ಯಾವಾಗ್ಲೋ ಮರ್ತು ಬಿಟ್ಟಿದ್ದೇನಮ್ಮ. ಹೇಳಲಿಲ್ಲ ಅದ್ ಯಾವ ಮಹಾ ದೊಡ್ಡ ವಿಷಯ? ದೊಡ್ಡ ವಿಷಯವೇ ಅಕ್ಕೂತಿದೆಯ ಅಕ್ಕ. ಅಮ್ಮನ ವಿಷಯ ತೀರಾ ಅಸ್ತ ಅಸ್ತ ಆಗಿದೆ. ನಿನ್ ತಕ್ಷಣ ಕರ್ಕೊಂಡು ಬಂದಿದ್ರಿ, ಉಳಿಯೋದೇ ಕಷ್ಟ ಅಂತ ಡಾಕ್ಟರ್ ಹೇಳ್ತಾರೆ. ನಡಿಯಕ್ಕ ಹೋಗೋಣ. ಭಾವ ಇಲ್ಲಕ್ಕ ಹೊಲದ ಕಡೆ ಹೋಗಿದ್ದಾರೆ. ನಾನು ಬರ್ದೇನೆ, ನೀವೆಲ್ಲ ಸೇರಿ ಅಮ್ಮನ ಉಳಿಸ್ಕೊಳಕ್ ಪ್ರಯತ್ನ ಮಾಡಿ ಅಮ್ಮ. ನಾನಿನ್ನ ಮನೆ ಹೊಸಲು ತುಡಿಯೋ ಹಾಗಿಲ್ಲ ಲೀಲ. ಹಾಗನ್ ಬೇಡ, ರೋಷ ಸಾಧಿಸೋ ಸಮಯ ಅಲ್ಲ ಇದು. ಅನ್ಯಾಯವಾಗಿ ಅಮ್ಮನ್ನ ಕಳ್ಕೊಂಡ್ ಬಿಡ್ತೀವಕ್ಕ. ನಡಿಯಕ್ಕ ಹೋಗೋಣ. ಕೆಲಸ ಕೈ ಮಿಂಚಿ ಹೋಗಿದ್ದೀನಿಲ್ಲ. ಅವ್ರು ತಮ್ಮ ತಾಯಿ ಪಾತಿವತ್ಯದ ಮೇಲೆ ಆಣೆ ಮಾಡಿದ್ದಾರೆ, ನಾನು ಅವ್ರ ಮೇಲೆ ಆಣೆ ಮಾಡಿದ್ದೇನೆ. ನಾವು ಐಶ್ವರ್ಯವಂತರಾಗುವವರೆಗೂ ಅಲ್ಲಿಗೆ ಬರೋ ಹಾಗಿಲ್ಲಮ್ಮ. ಹಾಗಾಗಿ ಹೀಗೆ ನಿನ್ ಕೊರಗನೆಲ್ಲ ಅಮ್ಮ ಸತ್ತು ಹೋಗ್ಲಕ್ಕ. ಅಯ್ಯಯ್ಯೋ ಬಿಡ್ತು ನಮ್ಮ, ಹಾಗನ್ಬಾರ್ದಮ್ಮ. ಹೇಗಾದ್ರೂ ಮಾಡಿ ಅಣ್ಣನಿಗೆ ಹೇಳಿ ಅಮ್ಮನ್ನೇ ಇಲ್ಲಿ ಕರ್ಕೊಂಡ್ ಬಾಮ್ಮ. ಹಾಗಾದ್ರೆ ನೀನ್ ಬರೋದಿಲ್ವೇ? ಇದೇ ಕಡೆ ತೀರ್ಮಾನವೇ, ಬೇರೆ ವಿಧಿ ಇಲ್ಲ ಲೀಲ. ಅಯ್ಯೋ ನಿಮ್ಮ ಅಣೆ ಪ್ರಮಾಣಗಳಿಗೆ ನಮ್ಮಮ್ಮ ಬಲಿಯಾಗಬೇಕೇನೆ? ಅಕ್ಕ ಅಕ್ಕ ನಮ್ಮಮ್ಮನ ಬಲಿ ತಗೊಂಡ್ ಬಿಡ್ತೀನಿ ಲೀಲ. ನನ್ನ ಕೈ ಮೀರಿದಕ್ಕೆ ನಾನು ಹೊಣೆ ಅಲ್ಲಮ್ಮ. ಹೌದು ಅಮ್ಮನ್ನ ಇಲ್ಲಿ ಕರ್ಕೊಂಡು. ಅಯ್ಯೋ ದೇವ್ ಬಾವ, ನೀವ ಅಕ್ಕ ಮನಸ್ಸು ಮಾಡಿ ನಮ್ಮಮ್ಮನ ಉಳಿಸಿಕೊಳ್ಳಾರ. ಅವಳು ಹೇಳಿದ ಹಾಗೆ ಮಾಡಮ್ಮ, ನಿಮ್ಮಮ್ಮನ್ನ ಕರ್ಕೊಂಡು. ಅಯ್ಯೋ ಸೆಕ್ರೆಟೈಲರ್, ಸ್ವಲ್ಪ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿದೆ. ನನ್ನ ಜೊತೆಲಿ ಬರ್ತೀರಾ? ಏನ್ ಮಾಡ್ತಾ ಇದ್ದೀ ಸುಮ? ದೇವ್ರಿಗೆ ಒಂದ್ ಜೊತೆ ತುಪ್ಪ ದೀಪ ಇಡೋಣ ಅಂತಿದ್ದೀನಿ. ನೀನ್ ಹೋಗಿದ್ರೆ ಚೆನ್ನಾಗಿತ್ತು. ಯಾಕೆ ಹೋಗ್ಲಿ, ನೀವಿಲ್ದೆ ಆ ಮನೆ ಕಾಲಿಡೋಲ್ಲ ಅಂತ ನಿಮ್ ಮೇಲೆ ಆಣೆ ಇಟ್ಟಿದ್ದೀನಲ್ಲ. ತಾಯಿ ಹೆಚ್ಚು ತಾಳಿ ಹೆಚ್ಚು. ಈ ಸಮಯದಲ್ಲಿ ಅದೆಲ್ಲ ನೋಡ್ಬಾರ್ದು ಚಿನ್ನ.
ಹಾಗಾದ್ರೆ ನೀವು ಬರ್ತೀರಾ? ಬರ್ತಿದ್ದೆ, ಆದ್ರೆ ನಮ್ಮ ತಾಯಿ ಪಾತಿ ಬರುತ್ತಿದ್ದ ಮೇಲೆ ಆಣೆ ಇಟ್ಟಿದ್ದೀನಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿಪ್ಪ ನೀವು. ಇತ್ಲಾಗ ನನ್ನ ಮಗ ಲಕ್ಷಾಧಿಕಾರಿಯಾಗಿ ಅವನ ಪ್ರತಿಜ್ಞೆನೂ ಉಳಿಯುತ್ತೆ, ಅತ್ಲಾಗ ಅವರತ್ತೆ ಪ್ರಾಣವೂ ಉಳಿಯುತ್ತೆ. ಸರಿಯಾಗಿ ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡಿದ್ರ? ನನ್ನ ಮದುವೆಗೆ ಮುಂಚೆನೆ ಕಪ್ನಿ ಪುತ್ರ ಅವ್ರನ್ನ ಮಾವನಿಗೆ ಮಾತು ಕೊಟ್ಟಿದ್ರು. ಸರಿ, ನಾನು ಇನ್ಶೂರೆನ್ಸ್ ಆಫೀಸ್ ಹತ್ರ ಕಾದಿರ್ತೀನಿ, ಬೇಗ ಕರ್ಕೊಂಬರ್ಬೇಕು. ಎಷ್ಟು ಟ್ಯಾಕ್ಟ್ಫುಲ್ ಆಗಿ ಮಾಡ್ತಿರೋ, ಅದರಲ್ಲೆಲ್ಲ ಪ್ರಚಂಡ ಬಿಡಿ ಸರ್. ಈಗ ಸಾಧ್ಯವಿಲ್ಲ, ಈಗ ಅವ್ರಿಗಿರೋ ಬಲಿ ಹಿಂತಲಿ ಏಳು ಮೈಲಿ ಕಾರು ಪ್ರಯಾಣ ಅಂದ್ರೆ ಹುಡುಗಾಟ್ವಿ, ಇಂಪಾಸಿಬಲ್. ಏನು ಮಾಡಲಿ ಡಾಕ್ಟರ್, ಹಾಳು ಪಡೆದ ಮದ ನನಗೆ ಬರಬಾರ ದುರ್ಬುದ್ಧಿ ಎಲ್ಲ ಬರೋ ಹೋಗಿ ಮಾಡ್ದು. ನಮ್ಮ ಮನೇಲಿ ಸುಮ್ಮನಾಗಿದ್ದಷ್ಟು ಸಹನೆ ಯಾರಿಗೂ ಇರಲಿಲ್ಲ. ಕೇವಲ ಬಡತನ ಅನ್ನೋ ಒಂದೇ ಒಂದು ಪ್ರಜೆಡಿಸ್ನಿಂದ ಅವರು ದೂರ ಮಾಡಿಕೊಂಡು ಈ ಸ್ಥಿತಿಗೆ ತಂದಿಟ್ಕೊಂಡೆ ಡಾಕ್ಟರ್. ದೇವರಂತಹ ಕಠಿಣ ಶಿಕ್ಷೆ ನನಗೆ ಕೊಡ್ತಾರೆ ಅಂತ ಅಂದುಕೊಂಡೇ ಇರಲಿಲ್ಲ, ಅಂದುಕೊಂಡೇ ಇರಲಿಲ್ಲ ಡಾಕ್ಟರ್. ಏನು ಇಂಜೆಕ್ಷನ್ ಕೆಲಸ ಮಾಡ್ದಾಗೆ ಕಾಣ್ತಾ ಇಲ್ವಲ್ಲ, ಪಲ್ಸ್ ವೀಕ್ ಆಗಿದೆ ಇನ್ನು. ಹೋಗ್ಲಿ, ನೀವೇ ಒಂದ್ಸಲ ಹೋಗಿ ಬಂದ್ಬಿಡಿ, ತಂದೆ ಮಾತು ಮೀರಲಾರ್ದೆ ಬಂದರೂ ಬರ್ಬೋದು. ಹಾಗೆ ಮಾಡ್ತೀರಿ ಡಾಕ್ಟರ್? ಓಕೆ, ನೋಡ್ಕೊಳ್ಳಿ. ಶ್ರೀನಾಥ, ಶ್ರೀನಾಥ, ಒಂದು ವಿಚಿತ್ರವಾದ ವಿಷಯ. ಏನ್ ಸಮಾಚಾರ? ಗಾಬರಿ ಕೊಡ್ಬೇಕಾದ ವಿಷಯ ಏನಲ್ಲ, ನಿಮ್ ತಂದೆ ವಿಷಯ. ನಮ್ ತಂದೆ ವಿಷಯ ಏನು? ಬಂದಿದ್ದಾನಂತೆ. ಎಲ್ಲಿ ಎಲ್ಲಿ? ನಿಧಾನ ನಿಧಾನ. ಇನ್ಶೂರೆನ್ಸ್ ಆಫೀಸ್ ಹತ್ರ ಇರ್ತಾರಂತೆ ಉಮಾಕಾಂತ ರಾಯ್, ಅವ್ರಲ್ಲೇ ನಿನ್ನೆ ಭೇಟಿ ಮಾಡಿಸ್ತಾರಂತೆ. ನಡಿ ಮೊದಲು ಉಮಾ. ಈ ಸಮಯದಲ್ಲಿ ನಾನೊಬ್ಬಳನ್ನೇ ಮನೇಲಿ ಬಿಟ್ಟು ಹೋಗ್ತೀರಾ? ಬೇಗ ಬಂದ್ಬಿಡ್ತೀನಿ ಸುಮಾ. ತಂದೆ ತಂದೆ ಅಂತ ಎಷ್ಟು ಹಾ ತೊರಿತಾ ಇದೆ ಅನ್ನೋದು ನಿನಗೆ ಅರ್ಥವಾಗಲ್ಲ. ಇಂತಹ ಸಮಯದಲ್ಲಿ ತಾಳ್ಮೆ ಬರೋಲ್ಲ. ನನಗೆ ಹೇಳ್ತಿದ್ದೀರಾ ಈ ಮಾತು? ಈಗಲೂ ಆಗ್ಲೂ ಅಂತಿರೋ ತಾಯಿನ ನೋಡ್ಲಾರ್ದೆ ಹಂಬಲಿಸ್ತಿರೋ ನನಗೆ ಅರ್ಥವಾಗಲ್ವೇ? ಶ್ರೀನಾಥ ಬಂದ ತಕ್ಷಣ ನೀವು ತೋರ್ ಮನೆಗೂ ಹೋಗ್ಬೋದಮ್ಮ. ಶ್ರೀನಾಥ್ ಹೆಸರಿ ಮಾಡಿರೋ 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹಣ ಬರುತ್ತಂತೆ, ಅದನ್ನ ತರೋಕೇನಂತೆ ಅವರಲ್ಲಿಗೆ ಹೋಗಿರೋದು. ಶ್ರೀನಾಥ ಲಕ್ಷಾಧಿಕಾರಿ ಆಗಿ ಮಾವನ ಮನೆಗೂ ಹೋಗ್ಬಹುದು, ನೀವು ಅವನ ಜೊತೆಲಿ ಹೋಗಿ ತಾಯಿನೂ ನೋಡ್ಬಹುದು. ನಿಜವೇ? ಹಾಗಾದ್ರೆ ಬೇಗ ಹೋಗಿ ಬನ್ನಿ. ಎಲ್ಗಪ್ಪ ಇಷ್ಟ ಹತ್ರ ಹೋಗ್ತಾ ಇದ್ದಿ? ಚಿಚಿ ಬಿಡ್ತುನು, ಹೋಗುವಾಗ ಏನ ಅಟ್ಟು ಮಾತಾಡೋದು, ಸ್ವಲ್ಪ ಕೂತ್ಕೊಂಡು ಹೋಗಿ. ಅದೆಲ್ಲ ಏನ್ ಪರವಾಗಿ ಇಲ್ಲ ಬಿಡೆ, ಬೇಗ ಬರ್ತೀನಿ. ಒಳಗ ಅಮ್ಮನ ತಿರ್ಲಿ ಹೋಗ್ರಾಮ, ಬಂದ್ಮೇಲೆ ಅಜ್ಜಿ ಮನೆಗೆ ಹೋಗೋಣ. ಬರಲ ನೋಡಿ, ಚೆಕ್ ನನ್ನ ಮಗನ ಹೆಸರಿಗೆ ಬರುತ್ತೆ. ಅಲ್ಲಿ ಸುಮನ ಅಣ್ಣ, ಹೀಗೆ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರಿಡ್ತಾ ತಪಸ್ ಮಾಡಿ ತಾಯಿನೂ ಉಳಿಸ್ಕೊಳ್ಬಹುದು ಅನ್ಕೊಂಡಿದ್ದೀಯನಮ್ಮ? ನನ್ನ ತಪಸ್ಸಿಗಂತಹ ಪ್ರಬಲವಾದ ಶಕ್ತಿ ಇದೆ ಅಣ್ಣ, ಇವತ್ ಕಂಡ್ಕೊಂಡೆ ಅದನ್ನ. ಇವತ್ತವರು ಲಕ್ಷಾಧಿಕಾರಿಗಳಾಗ್ತಾರೆ, ಅವ್ರ ಪ್ರತಿಜ್ಞೆ ಪೂರ್ತಿಯಾಗಿ ನನ್ನ ಕರ್ಕೊಂಡು ಅಮ್ಮ ನೋಡಕ್ ಮನೆ ಬರ್ತಾರಣ್ಣ. ಅಯ್ಯೋ ಸಾಕಮ್ಮ, ಈ ಹಣದ ಮಾತ್ರ ಸಾಕಷ್ಟು ಬುದ್ಧಿ ಕಲ್ತ್ಕೊಂಡಿದ್ದೀನಿ, ಇನ್ನೂ ನನ್ನ ಹಂಗಸ್ತಾ ಕಾಲ ಕಳಿಬೇಡ. ನಡೆ ತಾಯಿ, ಹಂಗಸ್ತಾ ಇಲ್ಲಪ್ಪ, ಈಗ ಬರ್ತಾರೆ. ಅವ್ರ ಪ್ರತಿಜ್ಞೆ ಪೂರ್ತಿ ಆಗದೆ ಹೇಗ್ ಬರ್ಲಪ್ಪ? ಸುಮ, ನಡೆದಿದ್ದೆಲ್ಲ ನಡೆದೋಯ್ತು. ನೀನ್ ಚಿಕ್ಕವಳು, ನಿನ್ ಕಾಲು ನಾನು ಹಿಡಿಬಾರ್ದಮ್ಮ. ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಒಂದ್ಸಲ ಮನೆಗೆ ಬಂದು ನಿಮ್ಮಮ್ಮನ ನನಗೆ ಉಳಿಸ್ಕೊಟ್ಬಿಟ್ಟು ಬಾಮ್ಮ, ನಿನ್ ಕೋಟಿ ಪುಣ್ಯ ಬರುತ್ತಮ್ಮ. ಅವ್ರು ಇಲ್ದಾಗ ಅವ್ರ ಅಪ್ಪಣೆ ಇಲ್ಲದೆ ಹೇಗ್ ಬರ್ಲಣ್ಣ? ಒಳ್ಳೆ ಕೆಲಸಕ್ಕೆ ಯಾರ ಅಪ್ಪಣೆ ಏನ್ ಬೇಕಾಗಿದೆಯಮ್ಮ? ಆಮೇಲೆ ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ಸಮಾಧಾನ ಹೇಳೋಣ. ಈಗ ನಡಿಯಪ್ಪ, ನಾ ಹೋಗೋಷ್ಟರಲ್ಲಿ ಅವಳಿಗೆ ಏನಾಗಿರ್ತಾಳೋಕೆ? ಸಾಧ್ಯವಿಲ್ಲ ಅಣ್ಣ, ಇದು ಒಂದು ವಿಷಯದಲ್ಲಿ ಮಾತ್ರ ನನ್ನ ಕ್ಷಮಿಸ್ಬಿಡು. ಕ್ಷಮಿಸುವಂತ ತಪ್ಪು ಏನು ಮಾಡಿದೀಯ ಸುಮಾ? ಈ ಪಾಪಿಗೆ ತಕ್ಕ ಶಿಕ್ಷೆ ವಿಧಿಸ್ತಾ ಇದೀಯ. ನಿನ್ನನ್ನ ಕ್ಷಮಾಪಣೆ ಕೇಳೋ ಕೂಡ ನನಗೆ ಅಧಿಕಾರವಿಲ್ಲಮ್ಮ. ನಮ್ಮ ಓಣ ಅಭಿಮಾನಗಳನ್ನು ಸದ್ಯ ಬಡಿಯೋಕ್ಕೋಸ್ಕರ ದೇವರೇ ನಮ್ಮನ್ನೆಲ್ಲ ಶಿಕ್ಷಿಸ್ತಾ ಇರುವಾಗ ಯಾರನ್ನ ಯಾರನ್ನ ಕ್ಷಮಿಸೋದು? ಅವ್ರು ಬಂದ ಕೂಡ್ಲೆ ಖಂಡಿತ ಬರ್ತೀನಣ್ಣ. ಇವನ್ ಕರ್ಕೊಂಡು ಹೋಗು, ಇವನ್ ತೋರಿಸಿ ನಾನು ಹಿಂದೆಯೇ ಬರ್ತಾ ಇದ್ದೀನಿ ಅಂತ ಧೈರ್ಯ ಹೇಳು, ಖಂಡಿತ ಬರ್ತೀನಣ್ಣ. ಸರಿ ತಾಯಿ, ಇಷ್ಟು ಮೇಲೆ ನಿನ್ನ ಇಷ್ಟ ಬಂದ ಹಾಕ ಮಾಡು. ಬಂದ್ಬಿಡ್ಬೇಕು. ಆಗ್ಲಪ್ಪ, ನಿಮ್ಮಅಮ್ಮ ಬರೋವರೆಗೂ ನಿಮ್ಮ ಅಜ್ಜಿ ಎಲ್ಲಪ್ಪ ಕಾಯ್ಕೊಂಡಿರ್ತಾಳೆ. ಸರಿ ಬಾ.
ಲಕ್ಷ ರೂಪಾಯಿ ಚೆಕ್ ನಿನ್ನ ಹೆಸರಿಗೆ ಬರೆದಿದ್ದಾರೆ. ಆ ಲಕ್ಷ ರೂಪಾಯಿ ಮನೆ ಹಾಳಾಗ ಈ ತರ ಲಕ್ಷಾಧಿಕಾರಿ ಆಗಬೇಕಾಗಿತ್ತೆ? ನಾನು ನನ್ನ ಗರ್ವಕ್ಕೆ ದೇವರಿಂತಹ ಶಿಕ್ಷಣ ಕೊಡೋದು ಹೇಗಿದೆ ಸರ್? ಈಗಲೇ ಏನೇ ಹೇಳೋಗಿಲ್ಲ, ತಲೆಗೆ ಬಲವಾದ ಏಕ್ತಿದ್ದೆ. ಕಾಂಪ್ಲಿಕೇಟೆಡ್ ಕೇಸ್, ದೊಡ್ಡಾಗ್ತಾ ಬರಬೇಕು. ಯಾವಾಗ ಬರ್ತಾರಂತೆ? ಇದಕ್ಕಿಂತ ಇಂಥದ್ದೇ ಇನ್ನೊಂದು ಸೀರಿಯಸ್ ಕೇಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಕಂಟ್ರಾಕ್ಟರ್ ದೇವರಾಜನ ಮರಳಿದ್ದಾರೆ, ಫೋನ್ ಮಾಡಿದ್ದೇವೆ. ಅವ್ರ ಮಗಳು ಯಾರೋ ಏನೋ ಬರಬೇಕಂತೆ, ಅವ್ರು ಬಂದ ಕೂಡಲೇ ಬಂದ್ಬಿಡ್ತಾನಂತ ಹೇಳಿದ್ದಾರೆ. ನೋಡಿದೆ ಕಂಠಿ, ನನ್ನ ಸತ್ತು ಪರೀಕ್ಷೆ ಹೇಗೆ ಮಾಡ್ತಾ ಇದ್ದಾನೆ ದೇವರು. ನನ್ನ ಸೊಕ್ಕ ಕಣಿಸೋಕೆ ಎಂಥ ತಂತ್ರ ಹುಡಿದಾನೆ. ನಮ್ಮ ಅಪ್ಪನ ಉಳಿಸಬೇಕಾದ ಡಾಕ್ಟ್ರೇ ನಮ್ಮ ಅತ್ತೆನ ಉಳಿಸೋಕಾದಿದ್ದಾರೆ. ಅವ್ರು ನಾನ ಅಲಕ್ಷ್ಯ ಮಾಡಿ ಬಂದೆ, ದೇವ್ರ ನನ್ನ ಅಲಕ್ಷ್ಯ ಮಾಡ್ದ. ತಿಳಿದು ತಿಳಿದು ನಿಧಾನ ಮಾಡ್ತಾ ಇದೆಯಲ್ಲ. ಈಗ ನಾನೇನ್ ಮಾಡ್ಲಿ ಕಂಠಿ, ನನಗೊಂದು ದಿಕ್ಕೆ ತೋರ್ತಾ ಇಲ್ವಲ್ಲೋ. ಬೇಗ ಮನೆಗೆ ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡು ಬಂದು ಅಲ್ಲಿ ಬಿಟ್ಟು ಅಲ್ಲಿರೋ ಡಾಕ್ಟರ್ ಅಲ್ಲಿ ಕರ್ಕೊಂಡು ಬಾ. ಓಡ್ ಓಡ್ ಬಿಡು. ಆಮೇಲೆ ಇಲ್ಲಿ ಅಯ್ಯೋ, ಅವರು ಬರೋರ್ಗೆ ನೀನ್ ಇಲ್ಲೇನ್ ಮಾಡಾಗ್ದೆ? ನಾನಿಲ್ವೆ. ಓಡಪ್ಪ ಓಡ ಓಡ್ ಓಡು. ಇಂಜೆಕ್ಷನ್ ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ದಾಗಿದೆ. ಆ ಡ್ರಾಪ್ಸ್ ಕೊಡಿ. ಬರ್ತಾ ಇದ್ದಾರಮ್ಮ ನಿಮ್ಮ ಮಗಳು, ನಿಮ್ಮ ಯಜಮಾನ್ರೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಒಂದ್ಸಲ ನನ್ನ ಮಗಳನ್ನ ನೋಡ್ತೀನಿ. ಹೇಗಿದೆ ಡಾಕ್ಟರ್? ನಿಜವಾಗ್ಲಿ ಬಂದು ಕಾಣಿದೆ. ಬರಬರಿ ಬರಬಾಜ ಕರಿಯ ನಿಮ್ಮನ್ನ ಕರಿಯ ನಿಮ್ಮನ್ನ. ಅವ್ರು ಸ್ವಲ್ಪ ತಲೆ ಇರ್ಲಿ, ಈಗಲೇ ಕರ್ತಿರ್ಬೇಡಿ. ಅವಳು ಬರ್ಲಿಲ್ಲ ಡಾಕ್ಟರ್. ಬರ್ಲಿಲ್ವೇ? ಅದು ಒಳ್ಳೇದೇ, ಸಡನ್ ಸಾಗ್ ಆಗದೆ ತಡೆ ಆಯ್ತು. ಇಲ್ನೋಡಿ, ಅವ್ರು ಬರ್ತಾರಂತ ನಂಬಿಕೆ ಓಡ್ಸೋಕೆ ಅವ್ರ ಮಗನ್ ಕಳ್ಸಿದ್ದಾರೆ. ಈ ಬಲಿಹಿಂದಲ್ಲಿ ಅವ್ರನ್ನ ನೀವು ನೋಡೋ ಹಾಗಿಲ್ಲ. ಒಂದ್ ಸ್ವಲ್ಪ ಹಣ್ಣಿನ ರಸ, ಒಂದ್ ಔಸ್ ಔಷಧಿ ತಗೊಂಡು ಚೇತರಿಸ್ಕೊಂಡ್ರೆ ಅವ್ರನ್ನ ನಾನು ಕರ್ಕೊಂಡ್ ಬರ್ತೀನಿ. ನಿಮ್ಗಾದ್ರೂ ಇಲ್ಲ. ಅಯ್ಯೋ, ಹಾಗೆ ಮಾಡ್ಬೇಡಿಯಪ್ಪ. ನಿಮ್ದಮ್ಮಯ್ಯ ಅಂತೀನಿ ನಾನು. ಸಾಯೋಷ್ಟಲ್ಲಿ ಅವಳಿಗೊಂದು ಮಾತು ಹೇಳ್ಬೇಕಾಗಿದೆ. ಹಾಗಾದ್ರೆ ಹಣ್ಣಿನ ರಸ ಕುಡಿತೀರಾ? ಕುಡಿತೀನಪ್ಪ. ಔಷಧಿ ತಗೋತೀರಾ? ಹಾಗಾದ್ರೆ ಹಣ್ಣಿನ ರಸ ಕುಡಿ. ಸುಮಾ, ಮನೆಗೆ ಬೀಗ ಹಾಕಿಲ್ವಲ್ಲ? ಪರವಾಗಿಲ್ಲ ಬಾ, ಲಚ್ಚವ್ವ ಮನೆ ಒಂದು ಬೀಗ ಹಾಕವ. ಹಲೋ, ಹೋಮಿಯೋಪತಿ ಡಾಕ್ಟರ್ ರಮೇಶ್ ಸ್ಪೀಕಿಂಗ್. ನೀವ್ಯಾರು? ಶಿರಾಳಕೊಪ್ಪದ ಶ್ರೀಕಂಠ ಇನ್ನೋರೆ. ಯಾರಿಗೆ ಏನ್ ಕಾಯಿಲೆ? ಎಲ್ಲಿ ಆಕ್ಸಿಡೆಂಟ್? ಸಂತೋಷ. ಯಾರಿಗೆ? ನಮ್ ತಂದೆಗೆ. ಎಲ್ಲಿದ್ದಾರೆ? ಡಾಕ್ಟರ್ ಜಗನ್ನಾಥ್ ನರ್ಸಿಂಗ್ ಹೋಮ್ ತಂದೆ. ಸರಿ ಸರಿ. ಮಮ್ಮಿ ಮಮ್ಮಿ ಬೇಬಾ ಮಮ್ಮಿ, ಡ್ಯಾಡಿಗೆ ಆಕ್ಸಿಡೆಂಟ್ ಅಂತೆ ಮಮ್ಮಿ. ಎಲ್ಲಿ? ಯಾರಿಗೆ ಗೊತ್ತು? ಅಯ್ಯೋ, ಜೀವನ ರೋಸ್ ಹೋಗಿ ಏನ್ ಮಾಡ್ಕೊಂಡ್ರು? ಏನು ಈಗ ಏನು ಮಾಡುದು ರಮೇಶ? ಹೇಳಿ, ನನ್ ಮಾಂಗಲ್ಯ ಉಳಿಸಪ್ಪ. ಇದ್ರ ಸುಟ್ಟೇನು ಸತ್ರ ಹತ್ತೇನು ಅಂತ ಇರೋವರೆಗೂ ಗೋಳ ಹಾಕೊಂಡು ಈಗ ಹತ್ರ ಏನು ಪ್ರಯೋಜನ ಮಮ್ಮಿ? ಹೌದಪ್ಪ, ಇರೋವರೆಗೂ ಒಂದು ದಿನವಾದ್ರೂ ಈ ನನ್ ಹಾಳು ಬಾಯಿಂದ ಒಂದ್ ಒಳ್ಳೆ ಮಾತನಾಡ್ದೆ ಅವ್ರನ್ನ ಹುಡ್ಕೊಂಡು ಮುಗ್ಬಿಟ್ಟೆ. ಈಗ ಎಲ್ಲಿದ್ದಾರು? ಹೇಗಿದ್ದಾರು ಬಿಚ್ಚಾಸಿ ನೋಡಪ್ಪ. ಎಲ್ಲಿದ್ದಾರೆ ಅಂತ ನನಗ್ ಗೊತ್ತಲ್ಲ ಮಮ್ಮಿ. ಎಲ್ಲೋ ಡಾಕ್ಟರ್ ಜಗನ್ನಾಥ್ ನರ್ಸಿಂಗ್ ಹೋಮ್ ನಲ್ಲಿ. ಮತ್ತೇನ್ ಹೀಗ್ ಪಿಳಿ ಪಿಳಿ ಕಂಡ್ಬಿಡ್ತಾ ನಿಂತಿದ್ದು ನಡೆಯೋ? ನಡ್ದೆ. ಇಲ್ಲೋಡಿ, ಇನ್ನೇನು ಇವ್ರ ವಿಷಯದಲ್ಲಿ ಭಯ ಇಲ್ಲ. ಇನ್ನೊಂದು ಅರ್ಜೆಂಟ್ ಕ್ಯಾಸುವಲ್ಟಿ ಕೇಸ್ ಅಟೆಂಡ್ ಮಾಡ್ಬೇಕೈತೆ, ಬರ್ತೀನಿ. ಹೇಳ್ಕೊಳ್ಳೋಸ್ಕರವೇ ಪ್ರಾಣಿಗಳ ಬಿಗಿ ಹಿಡ್ಕೊಂಡು ಕಾದಿದ್ದೀನಿ. ಯಾರು ನೆನ್ಪಡಿ ಹೋಗಿ ಅಜ್ಜಿ ಅಲ್ಲಿ ಹೋಗ್ಬೇಡ. ಅಮ್ಮ
ಮಾಡ್ತಾ ಇದ್ದಾರೆ ಸರ್. ಅಪ್ಪ ಅಪ್ಪ ಇಷ್ಟು ಬೇಗ ಹೇಗೆ ಸರ್ ಹೋಗ್ಬಿಟ್ರಪ್ಪ? ಉದ್ವೇಗದಿಂದ ಮೂರ್ಛೆ ಬಿದ್ಬಿಟ್ರು, ತಲೆಗೆ ಸ್ವಲ್ಪ ಪೆಟ್ಟಾಗಿತ್ತು. ಅಲ್ಲಿದ್ದ ಡಾಕ್ಟರ್ ಜಗನ್ನಾಥ್ ಬಂದ್ಮೇಲೆ ಎಲ್ಲ ಕ್ಲಿಯರ್. ಅಲ್ಲಿದ್ದ ಅಸಿಸ್ಟೆಂಟು ನನ್ನ ಹಾಗೆ ಆಮೇಚೂರು ನೋಡಿ ಹೆದರ್ಬಿಟ್ಟ. ಅಂತೂ ಡಾಕ್ಟರ್ ಪ್ರೊಫೆಷನ್ ಅಲ್ಲಿ ಮಾತ್ರ ನನ್ನಂತ ಅರ್ಬೆಂದವ್ರು ಇದ್ರೆ ಹಾಸ್ಪಿಟ್ಲಿಗೆ ಬಂದು ರೋಗಿಗೆ ರೆಟರ್ನ್ ಟಿಕೆಟೇ ಇರೋಲ್ಲ. ಸಮೀರ್ ಸರಿಯಾಗಿ ಅವ್ರಿಗೆ ವೈದ್ಯ ಚಿಕಿತ್ಸೆ ದೊರಕಿಸಿ ನನ್ನ ಮಾಂಗಲ್ಯ ಉಳಿಸಿದ ಪುಣ್ಯಾತ್ಮನಪ್ಪ ನೀನು. 100 ವರ್ಷ ತಣ್ಣಗಿರು. ಎಲ್ಲ ನಿಮ್ಮ ಆಶೀರ್ವಾದ ಚಿಕ್ಕಮ್ಮ. ಬಾಮ್ಮ ನೀನು ನನ್ನ ಹಿರಿಯ ಸೊಸೆ. ಅಂಡ್ ಮೈ ಸಿಸ್ಟರ್ ಇಂದ ನೀವು ನಮ್ಮ ಫಾದರ್ಗೆ ಡಬಲ್ ಬೀರು. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್.